ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ನಿಮಗೆಲ್ಲ ಗೊತ್ತಿರುವಂತೆ ಈ ಕ್ಲಾಸು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ಒಂದು ಡಿಸ್ಕಷನ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕೋರ್ಸು KS PSI PDO ಉಳಿದಂತ ಬೇರೆ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಕ್ಲಾಸಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಸೆಪ್ಟೆಂಬರ್ ತಿಂಗಳನ ಎರಡನೇ ಭಾಗವಾಗಿದೆ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ಗಳನ್ನ ನೀವು ಆಜಾದ್ ICS ಅಕಾಡೆಮಿ ಅಪ್ಲಿಕೇಶನ್ ಅಥವಾ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಫಸ್ಟ್ ಟಾಪಿಕ್ ಆಗಿದೆ ವರ್ಲ್ಡ್ ಕೋಕೋನಟ್ ಡೇ ಅಥವಾ ವಿಶ್ವ ತೆಂಗಿನ ದಿನದ ಬಗ್ಗೆ. ಸೊ ಹೆಚ್ಚಿನ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷ ಏನಂದ್ರೆ ನಾವು ಸೆಪ್ಟೆಂಬರ್ ಎರಡನ್ನ ವಿಶ್ವ ತೆಂಗು ದಿನವನ್ನಾಗಿ ಆಚರಿಸ್ತೀವಿ. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ರೈಟ್. ಸೊ ಎವ್ರಿ ಇಯರ್ ದ ಸೆಪ್ಟೆಂಬರ್ 2 ಈಸ್ ಸೆಲೆಬ್ರೇಟೆಡ್ ಆಸ್ ಅ ವರ್ಲ್ಡ್ ಕೋಕೋನಟ್ ಡೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ದಿನದ ಬಹಳ ಪ್ರಾಮುಖ್ಯತೆ ಏನಂತಂದ್ರೆ ಆಕ್ಚುಲಿ ತೆಂಗಿನ ಬಗ್ಗೆ ಒಂದು ಅವೇರ್ನೆಸ್ ನೀಡುವಂತದ್ದು ಈ ದಿನದ ಒಂದು ಮುಖ್ಯ ಉದ್ದೇಶವಾಗಿರುತ್ತೆ. ಜೊತೆಗೆ ಸೆಮಿನಾರ್ಗಳನ್ನ ಕೂಡ ಏರ್ಪಡಿಸುವಂತದ್ದು ಮತ್ತೆ ರೈತರಿಗೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂತದ್ದು ಕೂಡ ಈ ಒಂದು ದಿನದ ವಿಶೇಷವಾಗಿರುತ್ತೆ. ದಟ್ ಈಸ್ ದ ವರ್ಲ್ಡ್ ಕೋಕೋನಟ್ ಡೇ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಒಂದು ಕಾರ್ಯಕ್ರಮವನ್ನ ಫಸ್ಟ್ ಯಾವಾಗ ಮಾಡ್ತೀವಿ ಅಂತಂದ್ರೆ ನಾವು 2009 ಆಕ್ಚುಲಿ ನಮ್ಮ ಜಗತ್ತಿನಲ್ಲಿ ವರ್ಲ್ಡ್ ಕೋಕೋನಟ್ ಡೇ ಅನ್ನ ಆಚರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಏಷ್ಯಾ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಅಂತಿದೆ. ಹೌದಾ, ಏಷ್ಯಾ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಅಂತ ಸಂಸ್ಥೆ ಮಾಡುತ್ತೆ. ಸೊ 2009 ಸೆಪ್ಟೆಂಬರ್ 2 ಸೊ ವಿಶ್ವ ತೆಂಗಿನ ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದೆ. ಓಕೆನಾ, ಸೊ ಹಾಗಾಗಿ 2021 ವಿಶ್ವ ತೆಂಗಿನ ದಿನದ ಒಂದು ಘೋಷವಾಕ್ಯ ಅಥವಾ ಥೀಮ್ ಏನಾಗಿದೆ ಅಂದ್ರೆ ನೋಡಿ, ಬಿಲ್ಡಿಂಗ್ ಎ ಸೇಫ್ ಇನ್ಕ್ಲೂಸಿವ್ ರೆಸಿಲಿಯಂಟ್ ಅಂಡ್ ಸಸ್ಟೈನಬಲ್ ಕೋಕೋನಟ್ ಕಮ್ಯುನಿಟಿ ಅಮಿಡ್ COVID-19 ಪ್ಯಾಂಡಮಿಕ್ ಅಂಡ್ ಬೇಡ್ ಅಂತಿದ್ರು. ಸೊ ಹಾಗಾಗಿ ಇದು 2021 ಒಂದು ವಿಶ್ವ ತೆಂಗು ದಿನದ ಒಂದು ಘೋಷವಾಕ್ಯವಾಗಿದೆ. ಬಿಲ್ಡಿಂಗ್ ಎ ಸೇಫ್ ಇನ್ಕ್ಲೂಸಿವ್ ರೆಸಿಲಿಯಂಟ್ ಅಂಡ್ ಸಸ್ಟೈನಬಲ್ ಕೋಕೋನಟ್ ಕಮ್ಯುನಿಟಿ ಅಂಡ್ COVID-19 ಪ್ಯಾಂಡಮಿಕ್ ಅಂಡ್ ಬೇಡ್ ಅಂತ ಇದು 2021 ಒಂದು ಘೋಷವಾಕ್ಯವಾಗಿದೆ, ವರ್ಲ್ಡ್ ಕೋಕೋನಟ್ ಡೇ ಅಂತ. ಜೊತೆಗೆ 2020 ಒಂದು ಥೀಮ್ ಆಗಿತ್ತು ಏನಂದ್ರೆ ಇನ್ವೆಸ್ಟ್ ಇನ್ ಕೋಕೋನಟ್ ಟು ಸೇವ್ ದ ವರ್ಲ್ಡ್ ಅಂತ. ಅಂದ್ರೆ ಇನ್ವೆಸ್ಟ್ ಇನ್ ದಿ ಕೋಕೋನಟ್ ಟು ಸೇವ್ ದ ವರ್ಲ್ಡ್ ಅನ್ನೋದು 2020 ಒಂದು ವಿಶ್ವ ತೆಂಗಿನ ದಿನದ ಒಂದು ಘೋಷವಾಕ್ಯವಾಗಿತ್ತು. ಹಾಗಾಗಿ ನಮ್ಮ ಭಾರತ ಇದೆಯಲ್ಲ, ಜಗತ್ತಿನಲ್ಲಿ ತೆಂಗು ಬೆಳೆಯುವಂತ 3ನೇ ಅತಿ ದೊಡ್ಡ ಒಂದು ದೇಶವಾಗಿದೆ. ಏನಾಗಿದೆ, ಸೊ ಇಂಡಿಯಾ ಬಿಕಮ್ ದ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಕೋಕೋನಟ್ ಅಂತ. ಸೊ ಹಾಗಾಗಿ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಇಂಡೋನೇಷ್ಯಾ. ಸೊ ಫಸ್ಟ್ ಯಾವ್ದಂತಂದ್ರೆ ಇಂಡೋನೇಷ್ಯಾ ಬಿಕಮ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಏನಾಗಿದೆ, ಸೊ ಕೋಕೋನಟ್ ಆಗಿದೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ, ರೈಟ್. ಸೊ ಹಾಗಾಗಿ ಸೆಕೆಂಡ್ ಕಂಟ್ರಿ ಯಾವ್ದಂದ್ರೆ ಫಿಲಿಪೈನ್ಸ್ ಅಂತ. ಎಸ್, ಫಸ್ಟ್ ಕಂಟ್ರಿ ಇಂಡೋನೇಷ್ಯಾ, ಸೆಕೆಂಡ್ ಕಂಟ್ರಿ ಫಿಲಿಪೈನ್ಸ್ ಆಗಿದೆ, ಫಿಲಿಪೈನ್ಸ್ ಆಗಿದೆ. ಓಕೆನಾ. ಜೊತೆಗೆ ನೋಡಿ, ಈ ವರ್ಲ್ಡ್ ಕೋಕೋನಟ್ ಇದೆಯಲ್ಲ, ಇದು ಆಕ್ಚುಲಿ ಅಂದ್ರೆ ಸೊ ಕಾಂಬಿನೇಷನ್ ಆಫ್ ದಿ ಟೂ ವರ್ಡ್ ಇಂದ ಬಂದಿದೆ. ಅಂದ್ರೆ ಒಂದು ಪೋರ್ಚುಗೀಸ್ ವರ್ಡ್ ಇಂದ ಬಂದಿರೋದು ಕೋಕೋ ಮತ್ತೆ ನಟ್ ಅಂತ. ನೋಡಿ, ಆಕ್ಚುಲಿ ಈ ಕೋಕೋನಟ್ ಇದೆಯಲ್ಲ, ಇದು ಪೋರ್ಚುಗೀಸ್ ನ ಎರಡು ಪದಗಳ ಒಂದು ಪದದಿಂದ ಬಂದಿರುವಂತದ್ದು. ಕೋಕೋ ಮತ್ತೆ ನಟ್ ಅಂತ ಆಗಿದೆ ಅಂದ್ರೆ ಎರಡು ಕೊಡ್ಕೊಂಡು ಕೋಕೋನಟ್ ಅಂತ ಆಗಿದೆ. ಸೊ ಹಾಗಾಗಿ ಈ ಕೋಕೋನಟ್ ಇದೆಯಲ್ಲ, ಇದು ಎಸ್ಪೆಷಲಿ ನಮ್ಮ ಆರೋಗ್ಯ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಬೆನಿಫಿಟ್ ಅನ್ನು ಕೊಡುವಂತದ್ದು. ಯಾಕೆಂದ್ರೆ ಇದು ಇಟ್ ಇಸ್ ಅನ್ ಆಂಟಿ ಆಕ್ಸಿಡೆಂಟ್ಸ್ ಹೊಂದಿರುತ್ತೆ, ಆಂಟಿ ಫಂಗಲ್ ಹೊಂದಿರುತ್ತೆ, ಮತ್ತೆ ಆಂಟಿ ವೈರಲ್ ಇರುವಂತಹ ಒಂದು ಗುಣಗಳ ಲಕ್ಷಣ ಹೊಂದಿರುತ್ತೆ, ಜೊತೆಗೆ ಆಂಟಿ ಬ್ಯಾಕ್ಟೀರಿಯಲ್ ಎಲಿಮೆಂಟ್ಸ್ ಅನ್ನು ಕೂಡ ಹೊಂದಿರುವಂತದ್ದು. ಸೊ ಹಾಗಾಗಿ ಏನಂದ್ರೆ ಆಕ್ಚುಲಿ ಇದು ಮನುಷ್ಯನ ಒಂದು ಆರೋಗ್ಯಕ್ಕೆ ಬಹಳ ಇದನ್ನ ಸೇವಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಆಂಟಿ ಆಕ್ಸಿಡೆಂಟ್ಸ್ ಇದೆ, ಆಂಟಿ ಫಂಗಲ್ ಇದೆ, ಆಂಟಿ ವೈರಲ್ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಅಂತ ಸಾಕಷ್ಟು ಎಲಿಮೆಂಟ್ ಗಳು ಏನಂದ್ರೆ ಈ ಒಂದು ಕೋಕೋನಟ್ ನ ಒಳಗಡೆ ಕಾಣುವಂತದ್ದು. ಹಾಗಾಗಿ ಇಟ್ಸ್ ಅ ವೆರಿ ಬೆನಿಫಿಟ್ ಫಾರ್ ದ ಹೆಲ್ತ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ನಾನಾಗಲೇ ಹೇಳ್ತಿದ್ದೆ, ಆಕ್ಚುಲಿ ಈ ಒಂದು ದಿನವನ್ನ ಆಚರಿಸುವಂತ ಸಂಸ್ಥೆ ಅಂತಂದ್ರೆ ಏಷ್ಯಾ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಇದೆಯಲ್ಲ, ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿದೆ, ಇದೊಂದು ಅಂತಾರಾಷ್ಟ್ರೀಯ ಒಂದು ಸಂಘಟನೆಯಾಗಿದೆ. ಇದರಲ್ಲಿ ಟೋಟಲ್ ಆಗಿ 18 ರಾಷ್ಟ್ರಗಳು ಏನಂದ್ರೆ ಮೆಂಬರ್ಸ್ ಆಗಿದೆ. ದೇರ್ ಇಸ್ ಅ 18 ಮೆಂಬರ್ ಕಂಟ್ರಿ ಇಂದ APCC ಆಗಿದೆ. ಜೊತೆಗೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ಈ ಕೋಕೋನಟ್ ಬೆಳೆಗಳನ್ನ ಅಥವಾ ಕೋಕೋನಟ್ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಅವೇರ್ನೆಸ್ ಮೂಡುವಂತದ್ದು ಮತ್ತೆ ಜಾಗೃತಿ ಮೂಡಿಸುವಂತದ್ದು ಮತ್ತೆ ಒಂದು ಪ್ರಮೋಟ್ ಮಾಡುವಂತದ್ದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಇನ್ ದ ರೀಜನ್ ಆಫ್ ದ ಏಷ್ಯಾ ಪೆಸಿಫಿಕ್ ರೀಜನ್, ಏಷ್ಯಾ ಪೆಸಿಫಿಕ್ ಕೇಂದ್ರ ಪ್ರದೇಶದಲ್ಲಿ ಅಂದ್ರೆ ಆಕ್ಚುಲಿ ಕೋಕೋನಟ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತದ್ದು ಅಥವಾ ಪ್ರಮೋಟ್ ಮಾಡುವಂತದ್ದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಏನಂದ್ರೆ ಯಾವ್ಯಾವ ದೇಶಗಳು ಕೋಕೋನಟ್ ಜಾಸ್ತಿ ಬೆಳಿತವೆ ಅವೆಲ್ಲ ಕೂಡ ಇದರಲ್ಲಿ ಮೆಂಬರ್ ಆಗಿದೆ. ಈವನ್ ಇಂಡಿಯಾ ಇಸ್ ಆಲ್ಸೋ ಎ ಮೆಂಬರ್ ಆಫ್ ದ ದಿಸ್ ಏಷ್ಯಾ ಪೆಸಿಫಿಕ್ ಕೋಕೋನಟ್ ಕಮ್ಯುನಿಟಿ ಅಂತ. ಓಕೆ, ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಬೇಕು ರಿಗಾರ್ಡಿಂಗ್ ದ ಸೊ ವರ್ಲ್ಡ್ ಕೋಕೋನಟ್ ಡೇ ಅಂತ. ಹಾಗಾಗಿ ಭಾರತ ಇಂಡಿಯಾ ಬಿಕಮ್ ದ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿದೆ, ಫಸ್ಟ್ ಅಂದ್ರೆ ಇಂಡೋನೇಷ್ಯಾ, ಸೆಕೆಂಡ್ ಫಿಲಿಪೈನ್ಸ್ ಆಗಿದೆ. ಓಕೆನಾ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್,
ರೀಸೆಂಟ್ ಆಗಿ ಒಂದು ಮೂರು ರೀಸ್ ಇದೆ ಇಷ್ಟು ಟಾಪಿಕ್ ಅಂತ ನೋಡುವಂತದ್ದು, ಅದುವೇ ದಾರೋ ಸಿಕೋ ಅಂತ. ಓಕೆ, ದಾರೋ ಸಿಕೋಹ ಅಂತ ಕರೀತಾರೆ. ಸೊ ಹಾಗಾಗಿ ನಿಮ್ಗೆ ಇಷ್ಟು ಓದ್ಬೇಕಾದ್ರೆ ಆಕ್ಚುಲಿ ಒಂದು ಏನು ಓದ್ತೀರಾ, ಮೊಘಲ್ ಓದ್ತೀರಾ, ಹೌದಾ, ಮೊಘಲ ಸಾಮ್ರಾಜ್ಯ ಓದ್ತೀರಾ. ಅಲ್ಲಿ ಒಬ್ಬ ವೆರಿ ಇಂಪಾರ್ಟೆಂಟ್ ಪರ್ಸನ್ ಬರ್ತಾನೆ, ದಾರೋ ಸಿಕೋ ಅಂತ. ಸೊ ಹಾಗಾದ್ರೆ ಇಷ್ಟು ಟಾಪಿಕ್ ಇವತ್ತೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ನ್ಯೂಸಲ್ಲಿ ಇದ್ದಾನೆ, ಸೊ ಹಾಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಿಡಿ. ರೈಟ್, ಈಸ್ ಅ ಕಿಂಗ್ ಆಫ್ ದಿ ಮೊಘಲ್ಸ್ ಅಂತ. ರೈಟ್, ನೋಡಿ ಯಾಕೆ ನ್ಯೂಸಲ್ಲಿ ಇದೆ ಅಂದ್ರೆ, ರೀಸೆಂಟ್ ಏನ್ ಮಾಡುತ್ತೆ ಅಂದ್ರೆ, ಆಕ್ಚುಲಿ ನಮ್ಮ ಮಿನಿಸ್ಟ್ರಿ ಆಫ್ ದಿ ಕಲ್ಚರ್ ಅಥವಾ ಸಾಂಸ್ಕೃತಿಕ ಸಚಿವಾಲಯ ಏನ್ ಮಾಡುತ್ತೆ, ಸುಮಾರು 7 ಜನರುಳ್ಳ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ಬಿಲಾಂಗ್ಸ್ ಟು ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಪುರಾತತ್ವ ಭಾರತ ಪುರಾತತ್ವ ಇಲಾಖೆಯಿಂದ 7 ಜನರ ಮೆಂಬರ್ಸ್ ಏನ್ ಮಾಡುತ್ತೆ, ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ. ಯಾಕಂದ್ರೆ ಈ ದಾರೋ ಸಿಕ್ಕನ ಸಮಾಧಿ ಎಲ್ಲಿದೆ ಅಂತ ಪತ್ತೆ ಮಾಡಕ್ಕೆ. ಯಾಕಂದ್ರೆ ಇಲ್ಲಿವರೆಗೆ ಏನಾಗಿದೆ ನಮ್ಗೆ, ದಾರೋ ಸಿಕ್ಕೋನ ಒಂದು ಸಮಾಧಿ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಆ ಕಾರಣಕ್ಕಾಗಿ 7 ಜನರ ಒಂದು ಸಮಿತಿಯನ್ನ ರಚನೆ ಮಾಡಿದೆ ನಮ್ಮ ಮಿನಿಸ್ಟ್ರಿ ಆಫ್ ದಿ ಕಲ್ಚರ್, ಬಿಲಾಂಗ್ಸ್ ಟು ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ. ಯಾಕಂದ್ರೆ ನೋಡಿ, ಎಷ್ಟೋ ಜನ ಹಿಸ್ಟೋರಿಯನ್ಸ್ ಹೇಳ್ತಾರೆ, ದಾರೋ ಸಿಕ್ಕನ ಒಂದು ಏನಂದ್ರೆ ಈ ಸಮಾಧಿ ಇಲ್ಲಿದೆ ಅಂತಂದ್ರೆ, ಅದು ಡೆಲ್ಲಿಯಲ್ಲಿರುವಂತ ಉಮಾಯಿನ್ ಟೋಮ್ ಕಾಂಪ್ಲೆಕ್ಸ್ ಅಥವಾ ಉಮಾಯಿನ್ ಸಮಾಧಿ ಒಂದು ಏನು ಸಂಕೀರ್ಣ ಇದೆಯಲ್ಲ, ಅದರೊಳಗಡೆ ಒಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದ್ರೆ ಅಲ್ಲಿ ಸುಮಾರು ಅಂದ್ರೆ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದ ಉಮಾಯಿನ್ ಟೋಮ್ ನೋಡಿ. ಇದು ಡೆಲ್ಲಿಯಲ್ಲಿರುವಂತದ್ದು, ಇದೇಂದ್ರೆ ಸುಮಾರು ದಿನ ಚಾರ್ಧಾಮ್ ಅಂತ ಕರಿತೀವಿ ನೋಡಿ. ಸುಮಾರು ಒಂದು ವಿಸ್ತೀರ್ಣದಲ್ಲಿ ಈ ಒಂದು ಸಮಾಧಿಯನ್ನ ಕಟ್ಟಿರುವಂತದ್ದು, ಒಂಥರ ದೊಡ್ಡ ಅರಮನೆ ತರ ಇದೆ ಆಕ್ಚುಲಿ, ಹೌದಾ. ಇಟ್ಸ್ ನಾಟ್ ಎ ಲೈಕ್ ಟೋಮ್ ಒಂಥರ ಅಂದ್ರೆ, ಇಟ್ಸ್ ಎ ಪ್ಯಾಲೇಸ್ ತರ ಇದೆ. ಸೊ ಹಾಗಾಗಿ ಏನಂದ್ರೆ, ಇಲ್ಲಿ ಸುಮಾರು 140 ಹೆಚ್ಚು ಏನಾಗಿದೆ ಸಮಾಧಿಗಳು, ಇದರಲ್ಲಿ ಏನಿದೆ 140 ಹೆಚ್ಚು ಸಮಾಧಿಗಳು ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಅದರಲ್ಲಿ ಯಾವುದು ದಾರೋ ಸಿಕ್ಕಂತ ಗೊತ್ತಾಗ್ತಿಲ್ಲ. ಸಾಕಾರಣಕ್ಕಾಗಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಪಾಯಿಂಟ್ ರೀಸೆಂಟ್ಲಿ 7 ಮೆಂಬರ್ ಕಮಿಟಿ ಟು ಲೊಕೇಟ್ ದ ಗ್ರೇವ್ ಆಫ್ ದಿ ದಾರೋ ಸಿಕ್ ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ರೈಟ್, ಸೊ ಹಾಗಾದ್ರೆ ಯಾರಿದು ದಾರೋ ಸಿಕ್ ಅಂತ ನೋಡ್ತಾ ಇದ್ದಾರೆ. ಆಕ್ಚುಲಿ ದಾರೋ ಸಿಕ್ಕನ ಕಾಲವಾಗಿತ್ತು 1615-1659. ಓಕೆ, 1615-1659 ಒಂದು ಜೀವನ ಒಂದು ಕಾಲವನ್ನು ಇದಿರ್ತಾರೆ. ಸೊ ಹಾಗಾಗಿ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ದಿ ಶಹಜಾನ್ ನೋಡಿ, ಹೌದಾ. ಸೊ ಹಾಗಾಗಿ ಅಂದ್ರೆ ಇವರು ಶಹಜಾನ್ ಅವರ ಒಬ್ಬ ಹಿರಿಯ ಮಗನಾಗಿದ್ರು. ಜೊತೆಗೆ ಈಸ್ ಕನ್ಸಿಡರ್ ಆಸ್ ದ ಡಿಸ್ಕ್ರೈಬ್ ಆಸ್ ದ ಲಿಬರಲ್ ಮುಸ್ಲಿಂ ಇನ್ ದ ಮುಘಲ್ ಎಂಪೈರ್ ಅಂತ ಕರೀತಾರೆ ನೋಡಿ. ಎಸ್ಪೆಷಲಿ ಅಂದ್ರೆ ಆಕ್ಚುಲಿ ಮುಘಲ್ ಎಂಪೈರ್ ಬಂದಾಗ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಧರ್ಮ ಅಂತ ಹೊಂದಿರ್ತಾರೆ. ಬಟ್ ಅದು ಈ ವ್ಯಕ್ತಿ ಇದಲ್ಲ, ಈತೊಬ್ಬ ಏನಂದ್ರೆ ಧರ್ಮದ ಉದಾರಿಯಾಗಿದ್ದ. ಈತ ಎಲ್ಲಾ ಧರ್ಮಗಳನ್ನ ಕೂಡ ತುಂಬಾ ಸಮಾನವಾಗಿ ಗೌರವಿಸ್ತಿದ್ದ. ಹಾಗಾಗಿ ಇದನ್ನ ಲಿಬರಲ್ ಮುಸ್ಲಿಂ ಅಂತ ಕರೀತಾರೆ ದಾರೋ ಸಿಕ್ಕನನ್ನ. ಓಕೆನಾ, ಹಾಗಾಗಿ ಈತ ವಿಶೇಷವಾಗಿ ಹಿಂದೂ ಮತ್ತೆ ಮುಸ್ಲಿಂ ಧರ್ಮದ ಬಗ್ಗೆ ಸಾಕಷ್ಟು ಒಂದು ವಿಶ್ವಾಸವನ್ನ ಒಂದು ನಂಬಿಕೆಯನ್ನು ಹೊಂದಿರುವಂತ ವ್ಯಕ್ತಿಯಾಗಿದ್ದ, ವಾರಸ್ ಆಗಿದ್ದ ಅಂತ ಹೇಳ್ಬೋದು ದಾರೋ ಸಿಕ್ ಅಂತ. ಜೊತೆಗೆ ಈಸ್ ಅ ಪೈನರ್ ಇನ್ ದ ಅಕಾಡೆಮಿಕ್ ಮೂವ್ಮೆಂಟ್ ಫಾರ್ ದ ಇಂಟರ್ಫೇತ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಇಂಡಿಯಾ ಅಂತ ನೋಡಿ. ಆಕ್ಚುಲಿ ಅಂದ್ರೆ ನೋಡಿ, ಈತ ಮುಸ್ಲಿಂ ಆಗಿದ್ರು ಕೂಡ ಅಂದ್ರೆ ಆಕ್ಚುಲಿ ಈ ಹಿಂದೂ ಮತ್ತೆ ಮುಸ್ಲಿಂನ ಬಂದಿರುವಂತ ಒಂದು ಏನಂದ್ರೆ ಇಂಟರ್ಫೇತ್ ಅಂತ ಕರಿತೀವಿ. ಅಂತರ್ಜಾತೀಯತೆ ಬಗ್ಗೆ ಸಾಕಷ್ಟು ಒಂದು ತಿಳುವಳಿಕೆಯನ್ನ ಮತ್ತೆ ಸಾಕಷ್ಟು ಏನಂತಾರೆ ಸಹಿಷ್ಣುತಾ ಧರ್ಮವನ್ನು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಹೊಂದಿದ್ರೆ ಗುಣವನ್ನ ಈತ ಹೊಂದಿದೆ ಅಂತ ಹೇಳ್ಬೋದು. ಜೊತೆಗೆ ಯಾಡೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನಾಲೆಜ್ ಆಫ್ ಮೇಜರ್ ರಿಲಿಜನ್ಸ್ ಪರ್ಟಿಕ್ಯುಲರ್ಲಿ ಇಸ್ಲಾಮ್ ಅಂಡ್ ಹಿಂದೂಸಮ್ ಅಂತ ಕರೀತಾರೆ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಆತ ಬರೀ ಏನಂತಾರೆ ಏಕಧರ್ಮ ಉಪದ ಅಂತ ಕರಿತಾರೆ, ಅಂದ್ರೆ ಒಂದೇ ಧರ್ಮದ ಬಗ್ಗೆ ಆತ ಬಹಳಷ್ಟು ನಾಲೆಜ್ ಹೊಂದಿರ್ತಾನೆ. ಬಟ್ ಅಂದ್ರೆ ಈ ವ್ಯಕ್ತಿ ಏನಂದ್ರೆ ಆಕ್ಚುಲಿ ಸಾಕಷ್ಟು ಧರ್ಮಗಳ ಬಗ್ಗೆ ಅಲ್ಲಿರುವಂತ ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಂಡಿರುವಂತ ವ್ಯಕ್ತಿಯಾಗಿದ್ದ ಈ ದಾರೋ ಸಿಕ್ಕೋ. ಜೊತೆಗೆ ಈಸ್ ಅ ಇನ್ಕ್ಲೈನ್ ಟುವರ್ಡ್ಸ್ ದ ಫಿಲಾಸಫಿ ಅಂಡ್ ಮಿಸ್ಟಿಸಿಸಂ ಓವರ್ ದ ಮಿಲಿಟರಿ ಪರ್ಸೂಟ್ಸ್ ಇನ್ ದ ಕಂಪ್ಯಾರಿಸನ್ ಟು ದ ಔರಂಗಜೇಬ್ ಅಂತ ಕರೀತಾರೆ ನೋಡಿ. ಔರಂಗಜೇಬನ್ ಜೊತೆ ಇದನ್ನ ಹೋಲಿಕೆ ಮಾಡಿದ್ರೆ, ಔರಂಗಜೇಬ್ ಅಂದ್ರೆ ಬರೀ ಆತ ಸೈನಿಕ ಒತ್ತು ಕೊಡ್ತಾ ಇದ್ದ, ಬಟ್ ಈತನಂದ್ರೆ ಆಕ್ಚುಲಿ ಫಿಲಾಸಫಿ ತತ್ವಗಳಿಗೆ ಮತ್ತೆ ಒಂದು ಆಧ್ಯಾತ್ಮಿಕತೆಗೆ ಸಾಕಷ್ಟು ಒತ್ತು ಕೊಡುವಂತ ವ್ಯಕ್ತಿಯಾಗಿದ್ದ ಈ ದಾರೋ ಸಿಕ್ಕೋ. ಜೊತೆಗೆ ಇದಕ್ಕೆ 1650 ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ 1655 ಇವರ ತಂದೆ ಆಗಿರುವಂತ ಶಹಜಾನ್ ಏನ್ ಮಾಡ್ತಾರೆ ಅಂದ್ರೆ, ಇವ್ರಿಗೆ ಈ ಡೆಲ್ಲಿಯ ಒಂದು ಏನಂದ್ರೆ ಪಟ್ಟವನ್ನ ಘೋಷಣೆ ಮಾಡ್ತಾರೆ. ಸೊ ಈ ಡಿಕ್ಲೇರ್ಡ್ ದ ಕ್ರೌನ್ ಆಫ್ ದಿ ಪ್ರಿನ್ಸ್ ಅಂತ, ಅಂದ್ರೆ ರಾಜನಾಗಿ ಇದನ್ನ ಘೋಷಿಸ್ತಾರೆ. ಆದ್ರೆ ಈತನ ಕಿರಿಯ ತಮ್ಮನಾಗಿರುವಂತ, ಓಕೆನಾ, ಇತನ ಕಿರಿಯ ತಮ್ಮನಾಗಿರುವಂತ ಔರಂಗಜೇಬ್ ಏನ್ ಮಾಡ್ತಾನೆ, ಇದನ್ನ ಅಪೋಸ್ ಮಾಡ್ತಾನೆ. ಅಪೋಸ್ ಮಾಡಿ ಏನ್ ಮಾಡ್ತಾನೆ, ಇದನ್ನ ಸೋಲಿಸ್ತಾನೆ. ಓಕೆನಾ, ಆಮೇಲೆ 1657 ಏನಾಗುತ್ತೆ, ಆಕ್ಚುಲಿ ಶಹಜಾನ್ ಕಾಯಿಲೆಯಿಂದ ಬಂದ್ಬಿಡ್ತಾನೆ. ಸವಾಗ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಯಾರು ಔರಂಗಜೇಬ್ ಏನ್ ಮಾಡ್ತಾನೆ ಅಂದ್ರೆ, ಸ್ವತಃ ಅಣ್ಣನಾಗಿರುವಂತ ದಾರೋ ಸಿಕ್ಕನನ್ನ ಏನ್ ಮಾಡ್ತಾನೆ ಅಂದ್ರೆ, ಸೊ ಹತ್ಯೆ ಮಾಡ್ತಾನೆ. ಯಾವಾಗ ಅದು 30 ಆಗಸ್ಟ್ 1659. ಸೊ ಹಾಗಾಗಿ ಆತನಿಗೆ ಅವಾಗ 44 ಆಗಿತ್ತು. ಓಕೆನಾ, ಸೊ ಹಾಗಾಗಿ ದಾರೋ ಸಿಕ್ಕನ್ನ ಕೊಲ್ದುವಂತ ವ್ಯಕ್ತಿ ಯಾರಂತಂದ್ರೆ, ಆತನ ಸ್ವತಃ ತಮ್ಮನಾಗಿರುವಂತ ಔರಂಗಜೇಬ್ ಕೊಲ್ತಾನೆ. ಬಿಕಾಸ್ ಆಫ್ ದ ಒಂದು ಥ್ರೋನ್ ಗೋಸ್ಕರ, ಒಂದು ಸೀಟ್ ಗೋಸ್ಕರ ಅಂದ್ರೆ, ಸೊ ಒಂದು ಪಟ್ಟಕ್ಕೋಸ್ಕರ ಸ್ವತಃ ತಮ್ಮ ಅಣ್ಣನನ್ನೇ ಸಾಯಿಸುವಂತ ವ್ಯಕ್ತಿ ಅಂತಂದ್ರೆ ಅದು ಔರಂಗಜೇಬ್ ಅಂತ ಕರೀತಾರೆ. ಸೊ ಓಕೆನಾ, ಸೊ ಹಾಗಾಗಿ ಅದ್ರ ಕಾರಣಕ್ಕಾಗಿ ಅಂದ್ರೆ, ಯಾಕ್ಷಣ ಆತನ ಒಂದು ಥ್ರೋನ್ ಮೇಲಿದೆ ಅಂತ ಇವತ್ತಿ ಕೂಡ ಗೊತ್ತಾಗ್ತಿಲ್ಲ. ಬಟ್ ಅದರ ಮೇಜರ್ ಇಷ್ಟೇನ್ ಹೇಳ್ತಾ ಇದಾರೆ, ಇಟ್ ಈಸ್ ದೇರ್ ಇನ್ ದ
ಉಮಾಯನ್ ಟೋಮ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನು ನೋಡಿ, ಈತ ಕೂಡ ಒಬ್ಬ ಸಾಹಿತಿಯಾಗಿದ್ದ, ಈತ ಕೂಡ ಸಾಕಷ್ಟು ಒಂದು ಪುಸ್ತಕಗಳನ್ನ ಕೂಡ ಬರೆದಿದ್ದಾನೆ. ಹಾಗಾಗಿ ಈತನ ಬಹಳ ಪ್ರಮುಖವಾದಂತ ಒಂದು ಸಾಹಿತ್ಯ ಅಂತಂದ್ರೆ ಅದು ಹೇಳ್ಬೋದು ಮಜ್ಮಾ ಉಲ್ ಬಹರೇನ್ ಅಂತ ಕರೀತಾರೆ. ಓಕೆ, ಮಜ್ಮಾ ಉಲ್ ಬಹರೇನ್ ಇದೆಯಲ್ಲ, ಸೊ ಇದನ್ನ ಇಂಗ್ಲಿಷ್ ನಲ್ಲಿ ಮಿಂಗ್ಲಿಂಗ್ ಆಫ್ ದ ಟೂ ಓಷನ್ಸ್ ಅಂತ ಕರೀತಾರೆ. ಸೊ ಅದಾ, ಇದು ಯಕ್ಷಲ್ ಅವರ ಒಂದು ಬಹಳ ಪ್ರಮುಖವಾದಂತ ಒಂದು ಪುಸ್ತಕವಾಗಿದೆ. ಅದೇ ರೀತಿ ಇನ್ನೊಂದು ಪುಸ್ತಕ ಬರೀತಾರೆ ಸಿರ್ ಇ ಅಕ್ಬರ್ ಅಂತ, ಅಂದ್ರೆ ಗ್ರೇಟ್ ಮಿಸ್ಟ್ರಿ ಅಂತ ಕರೀತಾರೆ. ಸೊ ಹಾಗಾಗಿ ಇವೆರಡು ಪುಸ್ತಕಗಳನ್ನ ಕೂಡ ಯಕ್ಷಲ್ ಅಂದ್ರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಹಿಂದೂ ಮತ್ತೆ ಮುಸ್ಲಿಂ ಧರ್ಮದ ಒಂದು ಇಂಟರ್ ಕನೆಕ್ಟ್ ಫೇತ್ ಅನ್ನ ಯಕ್ಷಲ್ ಈ ಎರಡು ಪುಸ್ತಕಗಳಲ್ಲಿ ಮೆನ್ಷನ್ ಮಾಡ್ತಾರೆ ದಾರೋ ಸಿಖೋ ಅವರು. ಜೊತೆಗೆ ಇವರು ನಮ್ಮ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಒಂದು ಇಂಡಿಯನ್ ಕಲ್ಚರ್ ನ ಪ್ರಮೋಷನ್ ಮಾಡುವಂತ ವ್ಯಕ್ತಿ ಕೂಡ ಆಗಿದ್ರು. ಜೊತೆಗೆ ಈತ ಈ ಸಂಸ್ಕೃತ ಮತ್ತೆ ಪರ್ಷಿಯನ್ ಭಾಷೆಗಳಲ್ಲಿ ಸಾಕಷ್ಟು ಪಾಂಡಿತ್ಯವನ್ನ ಹೊಂದಿದ್ದ. ಜೊತೆಗೆ ಏನಂದ್ರೆ ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಈತ ಎಲ್ಲ ಧರ್ಮ ಗ್ರಂಥಗಳನ್ನು ಎಸ್ಪೆಷಲಿ ಹಿಂದೂ ಧರ್ಮವನ್ನು ಕೂಡ ಸಾಕಷ್ಟು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಜೊತೆಗೆ ಈತ ಏನ್ ಮಾಡ್ತಂದ್ರೆ ಉಪನಿಷತ್ ಏನ್ ಮಾಡ್ತಾನಂದ್ರೆ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಅದನ್ನ ಭಾಷಾಂತರಕರಿಸ್ತಾನೆ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾನೆ. ಯಾವಾಗಿಂದ? ಸಂಸ್ಕೃತ ಭಾಷೆಯಿಂದ ಪರ್ಷಿಯನ್ಗೆ ಉಪನಿಷತ್ಗಳನ್ನ. ಓಕೆನಾ? ಜೊತೆಗೆ ಎಸ್ಪೆಷಲಿ ಏನಂದ್ರೆ ಈತ ನಮ್ಮ ಒಂದು ಹಿಂದೂ ಧರ್ಮವನ್ನ ವೆಸ್ಟರ್ನ್ ಅಲ್ಲಿ ತಿಳಿಸ್ಬೇಕಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತ ವ್ಯಕ್ತಿ ಅಂತಂದ್ರೆ ಆತ ಯಾರಂತಂದ್ರೆ ದಟ್ ಈಸ್ ದ ದಾರಾ ಸಿಖೋ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಇದಿಷ್ಟೆಲ್ಲ ಗೊತ್ತಿರ್ಬೇಕಾಗತ್ತ ರಿಗಾರ್ಡಿಂಗ್ ದ ಟಾಪಿಕ್ ಆಫ್ ದಿ ದಾರಾ ಸಿಖೋ ಅಂತ. ಈಸ್ ಅ ಮುಗಲ್ ರೂಲರ್ ಅಂತ ಹೇಳ್ಬೋದು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ನಿಮ್ಗೆಲ್ಲ ಗೊತ್ತಿರುವಂತೆ ರೀಸೆಂಟ್ ಆಗಿ ಅಗೇನ್ ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಈಗ ಪ್ಯಾರಾಲಿಂಪಿಕ್ಸ್ ನಡೆದು ರೀಸೆಂಟ್ ಆಗಿ, ಹೌದಾ? ಟೋಕಿಯೋದಲ್ಲಿ 2021 ಪ್ಯಾರಾಲಿಂಪಿಕ್ಸ್ ನಡೆದವು, ಅದರ ಒಂದು ಡಿಪೆಂಡ್ ಬಗ್ಗೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ನೋಡಿ, ಎಸ್, ಇತ್ತೀಚಿನ ನಿಮಗೆಲ್ಲ ಗೊತ್ತಿರುವಂತೆ ಸೊ ಏನು ನಮಗೆ ಟೋಕಿಯೋ ಒಲಿಂಪಿಕ್ಸ್ ಆಯಿತು, ಅದೇ ರೀತಿ ಕೂಡ ಆಕ್ಚುಲಿ ಇದು ಅಂಗವಿಕಲರಿಗೆ ನಡೆಯುವಂತ ಒಂದು ಕ್ರೀಡೆಗಳಾಗಿರುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ಯಾರಾಲಿಂಪಿಕ್ಸ್ 2020 ಅಂತ ಕರೀತಾರೆ. ಸೊ ಓಕೆನಾ? ಇದನ್ನ ನಡೆಸುವಂತ ಒಂದು ಟ್ರಸ್ಟ್ ಅಥವಾ ಒಂದು ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಪ್ಯಾರಾಲಿಂಪಿಕ್ಸ್ ಕಮಿಟಿ ಏನ್ ಮಾಡುತ್ತೆ, ಈ ಒಂದು ಸ್ಪೋರ್ಟ್ಸ್ ಗಳನ್ನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ರೀಸೆಂಟ್ ಆಗಿ 2020 ಒಂದು ನಡೆದ ಯಾವ್ದಪ್ಪ ನಡೆದಿಲ್ಲ ಅಂತಂದ್ರೆ ಅದು ಜಪಾನ್ ನ ಒಲಿಂಪಿಕ್ ಸ್ಟೇಡಿಯಂ ಟೋಕಿಯೋದಲ್ಲಿ ಈ ಒಂದು ಆಟೋಟಗಳು ನಡೆದು ಜಾರಿದು ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಆಗಸ್ಟ್ 24 5 ಸೆಪ್ಟೆಂಬರ್ 2023 ಆಕ್ಚುಲಿ ಈ ಎಲ್ಲ ಗೇಮ್ಗಳು ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದರ ಒಂದು ಘೋಷವಾಕ್ಯ ಏನಾಗಿತ್ತು ಅಂದ್ರೆ ಮೋಟೋ ಏನಂತಂದ್ರೆ ಗೊತ್ತಿರಲಿ, ಯುನೈಟೆಡ್ ಬೈ ಎಮೋಷನ್ಸ್ ಅಂತ. ಓಕೆನಾ? ಯುನೈಟೆಡ್ ಬೈ ಎಮೋಷನ್ಸ್ ಇಸ್ ದ ಮೋಟೋ ಆಫ್ ದಿ ಪ್ಯಾರಾಲಿಂಪಿಕ್ಸ್ 2020 ಒಂದು ಗೇಮ್ ನ ಒಂದು ಮೋಟೋ ಆಗಿತ್ತು. ಜೊತೆಗೆ ಇದರಲ್ಲಿ ಭಾಗವಹಿಸಿರುವಂತಹ ದೇಶಗಳು ಅಂತಂದ್ರೆ ಸುಮಾರು 163 ದೇಶಗಳು ಇದರಲ್ಲಿ. ಸೊ ಈ ಒಂದು ಪ್ಯಾರಾಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿರುವಂತಹ ದೇಶಗಳಾಗಿತ್ತು. ಓಕೆನಾ? ನೋಡಿ, ಇನ್ನು ಇಂಡಿಯಾ ಬಗ್ಗೆ ನೋಡಬೇಕಾದ್ರೆ ಆಕ್ಚುಲಿ 2021 ಈ ಒಂದು ಪ್ಯಾರಾಲಿಂಪಿಕ್ಸ್ ಅಲ್ಲಿ ಭಾರತ ಏನಂದ್ರೆ 24 ಸ್ಥಾನದಲ್ಲಿ. ಸೊ ವೆರಿ ಗ್ರೇಟ್ ಅಂತ ಹೇಳ್ಬೋದು, ಯಾಕಂದ್ರೆ ಕಂಪೇರ್ ಟು ದ ಒಲಿಂಪಿಕ್ಸ್ ಕಂಪೇರ್ ಮಾಡಿದ್ರೆ ಇವ್ರು ಆಕ್ಚುಲಿ ತುಂಬಾ ಒಂದು ಮೆಡಲ್ ಗಳನ್ನ ಗೆದ್ದಿದ್ದಾರೆ ನಮಗೆ. ಸೊ ಅದಾ, ಸೊ ಹಾಗಾಗಿ ಆ ಏನು ವಿಶ್ವ ಪಟ್ಟಿಯಲ್ಲಿ ಅಥವಾ ಒಲಿಂಪಿಕ್ಸ್ ಪಟ್ಟಿಯಲ್ಲಿ ಭಾರತ 24 ಸ್ಥಾನದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಇಂಡಿಯಾ ಬಿಕಮ್ ದ 24th ರ್ಯಾಂಕ್ ಇಂದ ಸೊ ಟೋಟಲ್ ಮೆಡಲಿಸ್ಟ್ ಅಲ್ಲಿ. ಅದರಲ್ಲಿ ನಮ್ಮ ಭಾರತ ದೇಶ 5 ಬಂಗಾರದ ಚಿನ್ನದ ಪದಕವನ್ನ, 8 ಬೆಳ್ಳಿ ಪದಕವನ್ನ, ಹಾಗೆ 6 ಕಂಚಿನ ಪದಕವನ್ನು ಕೊಟ್ಟಾರೆ. ಒಟ್ಟಾಗಿ ಅಂದ್ರೆ 19 ಪದಕಗಳನ್ನು ಪಡೆದಿರುವಂತಹ ದೇಶ ನಮ್ಮ ಭಾರತ ಏನಂದ್ರೆ ಟೋಟಲ್ ಆಗಿ ಅದು 24 ಸ್ಥಾನದಲ್ಲಿ ಇರುವಂತದ್ದು. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ರೈಟ್, ಇನ್ನು ಪಡೆದಂತ ವ್ಯಕ್ತಿಗಳ ಬಗ್ಗೆ ನೋಡ್ತಾ ಹೋಗೋಣ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು ಈ ವ್ಯಕ್ತಿಗಳು. ಸೊ ಹಾಗಾಗಿ ನಾನು ಹೇಳ್ತಿರುವಂತದ್ದೆ, ಸೊ ಇಲ್ಲಿ ನಮ್ಗೆ 5 ಗೋಲ್ಡ್ ಬಂದಿದೆ, ಹೌದಾ? ಸೊ 5 ಗೋಲ್ಡ್ಸ್ ಬಂದಿದೆ. ಸೊ ಹಾಗಾಗಿ ನೋಡಿ, ಫಸ್ಟ್ ಗೋಲ್ಡ್ ಏನಂದ್ರೆ ಸವಾನಿ ಲೇಖರ್ ಅವರು ಪಡೀತಾರೆ, ಇವರು ಶೂಟಿಂಗ್ ವಿಭಾಗದಲ್ಲಿ. ಓಕೆನಾ? ಲೇಡಿ ಇಲ್ಲಿದಾರಲ್ಲ, ಇವರೇ ಅವಾನಿ ಲೇಖರ್ ಅವರು. ಇವರು ಶೂಟಿಂಗ್ ಒಂದು ವಿಭಾಗದಲ್ಲಿ ಒಂದು ಚಿನ್ನದ ಪದಕವನ್ನ ಭಾರತಕ್ಕೆ ಮಾಡ್ತಾರೆ. ಅದು ಏನಂದ್ರೆ 10 meter ಅಂದ್ರೆ ವುಮೆನ್ ರೈಫಲ್ ಅಲ್ಲಿ. ಓಕೆನಾ? 10 meter ನ ಒಂದು ವುಮೆನ್ ರೈಫಲ್ ಅಲ್ಲಿ ಆಕ್ಚುಲಿ ಇವರು ಒಂದು ಚಿನ್ನದ ಪದಕವನ್ನ ಪಡ್ಕೊಂತಾರೆ. ಅದೇ ರೀತಿ 2nd ಪ್ರಶಸ್ತಿ ಬಂದದ್ದು ಸುಮಿತ್ ಅಂಟಿಲ್ ಅವರಿಗೆ. ಇವರು ಕೂಡ ಅಥ್ಲೆಟಿಕ್ಸ್ ಒಂದು ವಿಭಾಗದಲ್ಲಿ ಏನಂದ್ರೆ ಇವರು ಜಾವೆಲಿನ್ ಥ್ರೋ ಮಾಡ್ತಾರೆ. ಓಕೆ, ಅವರ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಅಂದ್ರೆ ಒಂದು ಚಿನ್ನದ ಪದಕವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ 3rd ವ್ಯಕ್ತಿ ಅಂತಂದ್ರೆ ಮನೀಶ್ ನರ್ವಾಲ್ ಇದಾರೆ, ಇವರು ಕೂಡ ಶೂಟಿಂಗ್ ಅಲ್ಲಿ. ಓಕೆ, ಇವರಂದ್ರೆ 50 meter ಶೂಟಿಂಗ್ ಅಲ್ಲಿ, ಗಂಡು ಪುರುಷರ 50 meter ಶೂಟಿಂಗ್ ಅಲ್ಲಿ ಕೂಡ ಇವರೇನಂದ್ರೆ ಚಿನ್ನದ ಪದಕವನ್ನು ತಂದು ಭಾರತಕ್ಕೆ ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಸೊ ಪ್ರಮೋದ್ ಭಗತ್ ಇದಾರೆ, ಇವರು ಬ್ಯಾಡ್ಮಿಂಟನ್ ಡೆಕ್ಷನ್, ಹೌದಾ? ಅಂದ್ರೆ ಇವರು ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಅಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಕೃಷ್ಣ ನಾಗರ್ ಅಂತೇಳಿ ಇವರು ಬ್ಯಾಡ್ಮಿಂಟನ್, ಇವರು ಕೂಡ ಬ್ಯಾಡ್ಮಿಂಟನ್ ಆಗಿದ್ದಾರೆ. ಇವರು ಕೂಡ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈ 5 ಜನ ಆಕ್ಚುಲಿ ಭಾರತಕ್ಕೆ ಚಿನ್ನದ ಪದಕವನ್ನ ಈ ಪ್ಯಾರಾಲಿಂಪಿಕ್ಸ್ 2020 ಒಂದು ಇದರಲ್ಲಿ ಕೊಟ್ಟಿರುವಂತದ್ದು. ಇನ್ನು ಬೆಳ್ಳಿ ಬೇಕಾದ್ರೆ ಸೊ ಫಸ್ಟ್ ಇದೆ ಭವಿನಾ ಪಟೇಲ್ ನೋಡಿ, ಹೌದಾ? ಇವರು ಟೇಬಲ್ ಟೆನಿಸ್ ಅಲ್ಲಿ
ಇವರೇನಂದ್ರೆ ಮಹಿಳೆಯರ ಒಂದು ಸಿಂಗಲ್ಸ್ ಟೇಬಲ್ ಟೆನಿಸ್ ನಲ್ಲಿ ಭಾರತಕ್ಕೆ ಚಿನ್ನದ ಸಾರಿ ಬೆಳ್ಳಿ ಪದಕವನ್ನ ತಂದುಕೊಟ್ಟಿದ್ದಾರೆ. ಹಾಗೆ ನಿಷಾದ್ ಕುಮಾರ್ ಅವರು ಇವರು ಅಥ್ಲೆಟಿಕ್ಸ್ ಅಲ್ಲಿ ಅಂದ್ರೆ ಇವರು ಹೈ ಜಂಪ್ ಅಲ್ಲಿ ಎಕ್ಸಲ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಬೆಳ್ಳಿ ಪದಕವನ್ನು ಕೊಟ್ಟಿರುವಂತದ್ದು. ಅದೇ ರೀತಿ ಯೋಗೇಶ್ ಕತುನಿ ಅವರು ಇವರು ಕೂಡ ಅಥ್ಲೆಟಿಕ್ಸ್ ಎಸ್ಪೆಷಲ್ ಅಂದ್ರೆ ಡಿಸ್ಕಸ್ ಥ್ರೋ ಅಂತ ಹೌದಾ, ಡಿಸ್ಕಸ್ ಥ್ರೋದಲ್ಲಿ ಆಕ್ಚುಲಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ಕೊಟ್ಟಿದ್ದಾರೆ. ಹಾಗೆ ಸೊ ದೇವೇಂದ್ರ ಜಜೇರಿ ಅಂತಿದ್ದಾರೆ, ಇವರು ಕೂಡ ಅಥ್ಲೆಟಿಕ್ಸ್ ಅಲ್ಲಿ ಜಾವೆಲಿನ್ ಥ್ರೋ ಮುಖಾಂತರ ಆಕ್ಚುಲಿ ಭಾರತಕ್ಕೆ ಬೆಳ್ಳಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಸೊ ಹಾಗೆ ಮರಿಯಪ್ಪನ್ ತಂಗವೇಲು ಇವರು ಲಾಸ್ಟ್ ಟೈಮಲ್ಲಿ ಕೂಡ ಪಡೆದರು ಹೌದಾ, ಮರಿಯಪ್ಪನ್ ತಂಗವೇಲಿದಾರಲ್ಲ ಇವರು ಅಥ್ಲೆಟಿಕ್ಸ್ ನ ಐ ಜಂಪ್ ಅಲ್ಲಿ ಭಾರತಕ್ಕೆ ಚಿನ್ನ ಬೆಳ್ಳಿ ಪದಕವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಪ್ರವೀಣ್ ಕುಮಾರ್ ಇವರು ಕೂಡ ಅಥ್ಲೆಟಿಕ್ಸ್ ಅಲ್ಲಿ ಐ ಜಂಪ್ ಅಲ್ಲಿ ಆಕ್ಚುಲಿ ಐ ಜಂಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಬೆಳ್ಳಿ ಪದಕವನ್ನ ಒದಗಿಸಿಕೊಟ್ಟಿದ್ದಾರೆ. ಸೊ ಹಾಗೆ ಸಿಂಗರಾಜ್ ಅದಾನ್ ಅವರು ಇವರು ಶೂಟಿಂಗ್ ಅಲ್ಲಿ ಆಕ್ಚುಲಿ ಹೌದಾ ಸುಮಾರು 50 ಮೀಟರ್ ಶೂಟಿಂಗ್ ಅಲ್ಲಿ ಅಂದ್ರೆ ಒಂದು ಸ್ಪರ್ಧೆಯಲ್ಲಿ ಇವರು ಭಾರತಕ್ಕೆ ಬೆಳ್ಳಿ ಪದಕವನ್ನು ಕೊಟ್ಟಿರುವಂತದ್ದು. ಇನ್ನು ಕರ್ನಾಟಕದವರೇ ಆಗಿರುವಂತ ಸುಹಾಸ್ ಲರಣಾಕೆರೆ ಯತಿರಾಜ್ ಅವರು ಓಕೆ, ಇವರೊಬ್ಬ ಮೂಲತಃ ಐಎಎಸ್ ಆಫೀಸರ್ ಆಗಿದ್ದಾರೆ, ಇಲ್ಲಿದ್ದಾರೆ ಫಸ್ಟ್ ಒನ್ ಈಸ್ ಅ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅ ಐಎಎಸ್ ಆಫೀಸರ್ ಆಗಿದ್ದಾರೆ. ಇವರು ಬ್ಯಾಡ್ಮಿಂಟನ್ ಅಲ್ಲಿ ನೋಡಿ ಹೌದಾ, ಪುರುಷರ ಸಿಂಗಲ್ ಬ್ಯಾಡ್ಮಿಂಟನ್ ಅಲ್ಲಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿರುವಂತ ಐಎಎಸ್ ಅಧಿಕಾರಿಗಳಾಗಿದ್ದಾರೆ, ಮೂಲತಃ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯವರು ಓಕೆನಾ. ಇನ್ನು ಬ್ರಾಂಜ್ ಕಂಚು ನೋಡಬೇಕಾದ್ರೆ ಸೊ ಸುಂದರ್ ಸಿಂಗ್ ಗುರ್ಜಾರ್ ಇದ್ದಾರೆ, ಇವರು ಅಥ್ಲೆಟಿಕ್ಸ್ ಅಂದ್ರೆ ಇವರು ಜಾವೆಲಿನ್ ಥ್ರೋದಲ್ಲಿ ಕೂಡ ಭಾರತಕ್ಕೆ ಕಂಚು. ಹಾಗೆ ಸಿಂಗರಾಜ್ ಅದಾನ ಶೂಟಿಂಗ್ ಅಲ್ಲಿ 10 ಮೀಟರ್ ಶೂಟಿಂಗ್ ಅಲ್ಲಿ ಸಿಕ್ಕಿದೆ ಕಂಚು ಅಂತ ಹೇಳ್ಬೋದು. ಹಾಗೆ ಶರತ್ ಕುಮಾರ್ ಅವರು ಅಥ್ಲೆಟಿಕ್ಸ್ ಐ ಜಂಪ್ ಅಲ್ಲಿ, ಹಾಗೆ ಅವಾನಿ ಲೇಖರ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ. ನೋಡಿ ಅವಾನಿ ಲೇಖರ ಇದಾರಲ್ಲ ಇವರು ಶೂಟಿಂಗ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಸೊ ಚಿನ್ನದ ಪದಕ ಕೂಡ ಪಡೆದಿದ್ದಾರೆ. ಅದೇ ರೀತಿ ಇನ್ನೊಂದರಲ್ಲಿ ಅಂದ್ರೆ ಆಕ್ಚುಲಿ 50 ಮೀಟರ್ಸ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇವರಿಗೆ ನಮ್ಗೆ ಕಂಚು ಕೂಡ ಪಡೆದಿದೆ. ಹಾಗಾಗಿ 2 ಪದಕಗಳು ಪಡೆದಂತ ಭಾರತದ ಒಬ್ಬನೊಂದಿದ್ದಾರೆ ಅವರು ಅವಾನಿ ಲೇಖರ್ ಆಗಿದ್ದಾರೆ. ಸೊ ಅದೇ ರೀತಿ ಅರವಿಂದ್ರ ಸಿಂಗ್ ಅವರು ಓಕೆ, ಇವರು ಅರ್ಚರಿ ಬಿಲ್ ವಿದ್ಯದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇವರು ಮೆನ್ಸ್ ಇಂಡಿವಿಜುವಲ್ ಅಲ್ಲಿ ಅಂದ್ರೆ ಆಕ್ಚುಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗೆ ಮನೋಜ್ ಸರ್ಕಾರ್ ಅವರು ಬ್ಯಾಡ್ಮಿಂಟನ್ ಅಲ್ಲಿ ಅಂದ್ರೆ ಮೆನ್ಸ್ ಸಿಂಗಲ್ ಬ್ಯಾಡ್ಮಿಂಟನ್ ಅಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನ ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ಭಾರತಕ್ಕೆ ಒಟ್ಟು 19 ಪದಕಗಳನ್ನ ಸೊ 2020ರ ಒಂದು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬಂದಿರುವಂತದ್ದು. ಸಿಂದ ಲೀಸ್ಟ್ ಆಫ್ ದಿ 24th ಒಂದು ರ್ಯಾಂಕ್ ಇರುವಂತದ್ದು ನಮ್ಮ ಭಾರತ ದೇಶ ರೈಟ್. ಸೊ ನೋಡಿ ಇನ್ನು ಜಗತ್ತಲ್ಲಿ ನೋಡ್ತಾ ಹೋದ್ರೆ ಆಕ್ಚುಲಿ ಈ ಒಂದು 2020ರ ಪ್ಯಾರಾಲಿಂಪಿಕ್ಸ್ ಒಂದು ಪ್ರಶಸ್ತಿಯನ್ನ ಅತಿ ಹೆಚ್ಚು ಪ್ರಶಸ್ತಿ ಪಡೆದಂತ ದೇಶ ಅಂತಂದ್ರೆ ಪದಕ ಪಡೆದಂತ ದೇಶ ಅಂತಂದ್ರೆ ಚೈನಾ. ಎಷ್ಟಿದೆ ನೋಡಿ ಟೋಟಲ್ 207 ಒಂದು ಪದಕ ಪಡೆದಿದೆ, ಅದರಲ್ಲಿ 96 ಚಿನ್ನ, 60 ಬೆಳ್ಳಿ, 51 ಕಂಚು ಪಡೆದಿದೆ. ಎರಡನೇ ಸ್ಥಾನದಲ್ಲಿ ಗ್ರೇಟ್ ಬ್ರಿಟನ್ ಇದೆ, ಇದು 124 ಆಗಿದೆ, ಅಂದ್ರೆ 41 ಚಿನ್ನ, 38 ಬೆಳ್ಳಿ, 45 ಸೊನೆ ಅಂತಂದ್ರೆ ಕಂಚು ಪಡೆದಿದೆ. ಇನ್ನು ಥರ್ಡ್ ಪ್ಲೇಸ್ ಇರುವಂತದ್ದು ಅಮೆರಿಕ ಇದೆ, ಸೊ 37 ಸೊ ಚಿನ್ನ, 36 ಬೆಳ್ಳಿ, 31 ಕಂಚು, ಒಟ್ಟಾಗಿ 104 ಪ್ರಶಸ್ತಿ ಪದಕಗಳನ್ನ ಪಡೆದಿರುವಂತದ್ದು. ಇನ್ನು ನಮ್ಮ ಭಾರತ ನೋಡ್ತಾ ಹೋದ್ರೆ 24ನೇ ಸ್ಥಾನದಲ್ಲಿದೆ, ಒಟ್ಟು 19 ಪದಕಗಳಲ್ಲಿ 5 ಚಿನ್ನ, 8 ಬೆಳ್ಳಿ, 6 ಕಂಚನ ಪಡೆದಿರುವಂತ ನಮ್ಮ ಭಾರತ ದೇಶ ಆಗಿರುವಂತದ್ದು. ಓಕೆ, ದಟ್ ಇಸ್ ಅಬೌಟ್ ದಿ 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಒಂದು ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಓಕೆನಾ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ನಾವು ಎಕ್ಸ್ಪ್ಲೇನ್ ಅಂದ್ರೆ ಇದು ಲಾಸ್ಟ್ ಮಂತಲ್ಲೇ ಮಾಡ್ತಾ ಇದ್ವಿ ಕ್ಲಾಸ್, ಬಟ್ ಮಿಸ್ ಆಗಿದೆ ಟಾಪಿಕ್. ಸೊ ಹಾಗಾಗಿ ನಾವೇನಂದ್ರೆ ಪ್ರತಿ ವರ್ಷ ಆಗಸ್ಟ್ 30ನ್ನ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಅಥವಾ ಕನ್ನಡದಲ್ಲಿ ನಾವು ಆಗಸ್ಟ್ 30ನ್ನ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನಾಗಿ ಆಚರಿಸ್ತೀವಿ. ಓಕೆನಾ, ಪ್ರತಿ ವರ್ಷ ಆಗಸ್ಟ್ 30ನ್ನ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನಾಗಿ ಆಚರಿಸ್ತೀವಿ ಅಥವಾ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಅನ್ನಾಗಿ ಸೆಲೆಕ್ಟ್ ಮಾಡ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ರೈಟ್. ಎಸ್, ನಾವು ಪ್ರತಿ ವರ್ಷ ಏನಂತಂದ್ರೆ ಆಕ್ಚುಲಿ 30ನೇ ಆಗಸ್ಟ್ ಅನ್ನ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಡೇ ಅಥವಾ ಸಣ್ಣ ಕೈಗಾರಿಕೆಗಳ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನಾಗಿ ಆಚರಿಸ್ತೀವಿ. ಯಾವಾಗಲಿಂದ ಅಂದ್ರೆ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು 2000ರಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ 2000ರಿಂದ ಪ್ರತಿ ವರ್ಷ ಆಗಸ್ಟ್ 30ನ್ನ ನಾವ್ ಏನ್ ಮಾಡ್ತೀವಿ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನಾಗಿ ಆಚರಿಸ್ತೀವಿ. ಇದರ ಮುಖ್ಯ ಉದ್ದೇಶ ಅಂದ್ರೆ ಟು ಕಾಂಟ್ರಿಬ್ಯೂಷನ್ ಆಫ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇನ್ ದ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಅಂತ. ನೋಡಿ, ಯಾವುದೇ ಒಂದು ದೇಶ ಬಿಡಬೇಕಾದ್ರೆ ಆಕ್ಚುಲಿ ಅಲ್ಲಿರುವಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರುತ್ತಲ್ಲ ಅದರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಆಕ್ಚುಲಿ ಅಂದ್ರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಸಣ್ಣ ಪ್ರಮಾಣದ ಏನು ಕೈಗಾರಿಕೆಗಳಿದೆಯಲ್ಲ ಇದರ ಒಂದು ಕಾಂಟ್ರಿಬ್ಯೂಷನ್ ಇಂಡಿಯನ್ ಎಕನಾಮಿಗೆ ತುಂಬಾ ಒಂದು ಇರುವಂತದ್ದಾಗಿದೆ. ಎಸ್ಪೆಷಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಕಷ್ಟು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು. ಸೊ ಹಾಗಾಗಿ ನಾವು 2000ರಿಂದ ಸೊ ಪ್ರತಿ ವರ್ಷ ಆಗಸ್ಟ್ 30ನ್ನ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನಾಗಿ ಆಚರಿಸ್ತಾ ಹೋಗ್ತಾ ಇದೀವಿ ರೈಟ್. ಜೊತೆಗೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಸಣ್ಣ ಕೈಗಾರಿಕೆಗಳ ಒಂದು ಪ್ರಮೋಷನ್ ಮಾಡುವಂಥದ್ದು, ಸಪೋರ್ಟ್ ಮಾಡುವಂಥದ್ದು, ಎಸ್ಪೆಷಲಿ ಡೆವಲಪ್ಮೆಂಟ್ ಆಫ್ ದ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು.
ಜೊತೆಗೆ ಇದರ ಮುಖಾಂತರ ಏನಾಗುತ್ತೆ ಅಂದ್ರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಉದ್ಯೋಗಗಳ ಸೃಷ್ಟಿಯಾಗುತ್ತೆ, ಎಕಾನಮಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸಹಕಾರಣಕ್ಕಾಗಿ. ಸೊ ದೇರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಮಾಲ್ ಇಂಡಸ್ಟ್ರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಅಂತ ಹೇಳ್ಬೋದು. ಓಕೆನಾ? ಜೊತೆಗೆ ನೋಡಿ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆಯಲ್ಲ, ಇದು ನಾನಾಗಲೇ ಹೇಳ್ತಿರುವಂತದ್ದೇ, ಈ ಯಾವುದೇ ಒಂದು ಎಕಾನಮಿ ಡೆವಲಪ್ ಆಗಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಇದು ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಮತ್ತೆ ಒಂದು ದೇಶ ಮುಂದುವರಬೇಕಾದ್ರೆ ಕೂಡ ಈ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಒಂದು ಅಂದ್ರೆ ಪ್ರೆಸೆಂಟೇಶನ್ ಅಥವಾ ಕಾಂಟ್ರಿಬ್ಯೂಷನ್ ತುಂಬಾ ಮುದ್ದಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿರೋದ್ರೆ ಸುಮಾರು 6.3 crore ಹೆಚ್ಚು ಏನಂತಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು ನಮ್ಮ ದೇಶದಲ್ಲಿ ಬಂದದ್ದು. ಸೊ ದ ಮೋರ್ ದೆನ್ 6.3 crore MSME ಅಂತ ಇರ್ತಾರದ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಕನ್ನಡದಲ್ಲಿ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಇರುವಂತದ್ದು. ಸೊ ಹಾಗಂದ್ರೆ ಇದ್ರ ಮುಖಾಂತರ ಅಂದ್ರೆ ಒಂದು ಹೈಯರ್ ಕೆಪಾಬಿಲಿಟಿ ಮತ್ತೆ ಆಕ್ಸೆಸ್ ಟು ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ. ಇದರಿಂದ ಏನಾಗುತ್ತೆ ನಮಗೆ ಅಂತಾರಾಷ್ಟ್ರೀಯದಲ್ಲಿ ಒಂದು ಕಾಂಪಿಟೇಷನ್ ಮಾಡ್ಕೊಳ್ಳಕ್ಕೆ ಮಾರ್ಕೆಟ್ ಒಸ್ಕೊಳ್ಳಕ್ಕೆ ಏನಾದ್ರೆ ಇದು ನಮಗೆ ತುಂಬಾ ಒಂದು ಸಪೋರ್ಟ್ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗೇನಂದ್ರೆ ನೋಡಿ, ಸುಮಾರು ಏನಂದ್ರೆ ನಮ್ಮ ಇಂಡಿಯನ್ ಎಕ್ಸ್ಪೋರ್ಟ್ ಇದೆಯಲ್ಲ ಅಲ್ಲಿ ಸುಮಾರು ಏನಂದ್ರೆ 45% ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಮಗೆ. ಹೌದಾ? ಅಂದ್ರೆ ಟೋಟಲ್ ಆಗಿ 100% ಏನ್ ಮಾಡ್ತಿದ್ವಿ ನಾವು ರಫ್ತು ಮಾಡ್ತಾ ಇದೀವಲ್ಲ. ಸೊ ಅದರಲ್ಲಿ 40% ಅಂದ್ರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಂದ ನಮಗೆ ಆ ಒಂದು ಎಕ್ಸ್ಪೋರ್ಟ್ ಹೋಗ್ತಾ ಇದೆ. ಅಂದ್ರೆ 80% ಅಂದ್ರೆ ನಮಗೆ ಒಂದು ಪ್ರೊಡಕ್ಷನ್ ಸಿಗ್ತಾ ಇದೆ ಈ ಒಂದು ಸಣ್ಣ ಕೈಗಾರಿಕೆಗಳ ಮುಖಾಂತರ. ಓಕೆ, ಎಕ್ಸಾಂಪಲ್ ನೋಡ್ಬೇಕಾದ್ರೆ ಸಣ್ಣ ಕೈಗಾರಿಕೆಗಳಲ್ಲಿ ಸಾಮಾನ್ಯವಾಗಿ ಟೆಕ್ಸ್ಟೈಲ್ ಜವಳಿ ಬರುತ್ತೆ, ಆಮೇಲೆ ಲೆದರ್ ಇಂಡಸ್ಟ್ರಿ, ಹೌದಾ, ಈ ಚರ್ಮ ಕೈಗಾರಿಕೆ ಆಗಿರ್ಬೋದು, ಆಮೇಲೆ ಲೆದರ್ ಗುಡ್ಸ್ ಶೂಸ್ಗಳಾಗಿರ್ಬೋದು, ಚಪ್ಪಲ್ಸ್ ಆಗಿರ್ಬೋದು, ಅದೇ ರೀತಿ ಮೆಡಿಸಿನ್ಸ್ ಡ್ರಗ್ಸ್ಗಳಾಗಿರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಮ್ಗೇನಂದ್ರೆ ಸ್ಯಾನಿಟೈಸರ್ ಆಗಿರ್ಬೋದು, ಆಮೇಲೆ ಸೊ ಮಾಸ್ಕ್ ಆಗಿರ್ಬೋದು, ಸೊ ಈ ತರ ಎಲ್ಲ ನಮ್ಗೆ ಡ್ರಗ್ಸ್ಗಳ ಕೂಡ ಅಂದ್ರೆ ಈ ಸ್ಮಾಲ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಆಟೋಮೊಬೈಲ್ಸ್ಗಳು, ಸ್ಪೇರ್ ಪಾರ್ಟ್ಸ್ ಗಳು ಕರಿತೇವೆ, ಹೌದಾ, ಅವಾಗಿರ್ಬೋದು, ಆಮೇಲೆ ಜಮ್ಸ್ ಅಂಡ್ ಜ್ಯುವೆಲರಿ ಕೂಡ ಆಕ್ಚುಲಿ ಈ ತರದ ಒಂದೇನಂದ್ರೆ ನಾವು ಅಂಡರ್ ದ ಕಮಾಂಡರ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಬರುವಂತದ್ದು. ಓಕೆನಾ? ಜೊತೆಗೆ ಇನ್ನು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಏನ್ ಮಾಡುತ್ತೆ ಪ್ರತಿ ವರ್ಷ June 27. ಓಕೆ, ಅಂದ್ರೆ ಏನು ನಮ್ಮ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ವರ್ಷ June 27 MSME ಡೇ ಅಂತಂದ್ರೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಡೇ ಅನ್ನಾಗಿ ಆಚರಿಸುತ್ತೆ ಪ್ರತಿ ವರ್ಷ June 27. ಇದು ಸ್ಟಾರ್ಟ್ ಮಾಡಿದ್ದೆ ಯಾವಾಗಂದ್ರೆ 2017 ಪ್ರತಿ ವರ್ಷ June 17 ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಡೇ ಅನ್ನಾಗಿ ಆಚರಿಸ್ತಾ ಹೋಗ್ತಾ ಇದೆ. ಸೊ ಅದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ. ಬಿಕಾಸ್ ಏನಂದ್ರೆ ಯಾವುದೇ ಒಂದು ದೇಶದಲ್ಲಿ ಡೆವಲಪ್ ಆಗಬೇಕಾದ್ರೆ ಈ MSME ಸೆಕ್ಟರ್ನ ಒಂದು ಏನಂದ್ರೆ ಕಾಂಟ್ರಿಬ್ಯೂಷನ್ ತುಂಬಾ ಅಗಾಧವಾಗಿರುತ್ತೆ. ಆ ಕಾರಣಕ್ಕಾಗಿ ಇವನ್ UNA ಕೂಡ ಇದರ ಬಗ್ಗೆ ಒಂದು ಸಪೋರ್ಟಿವ್ ಆಗಿ ಒಂದು ದಿನವನ್ನು ಆಚರಿಸ್ತಾ ಇದೆ. ದಟ್ ಈಸ್ ದ June 27 ಅಂತ ಕರೀತಾರೆ. ಬಟ್ ಅದ್ರ ನಮಗೆ ಈ ನ್ಯಾಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೇ ಆಚರಿಸುವಂತದ್ದು 30 August. ಓಕೆನಾ? ಪ್ರಸಿಗೆ ನೋಡಿ, ರೀಸೆಂಟ್ ಆಗಿ ಒಂದು ತಿದ್ದುಪಡಿ ಮಾಡ್ತಾರೆ ನಮಗೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ MSME ಒಂದು ಡೆಫಿನೇಷನ್ ನ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ದಾರೆ. ಸೊ ದ MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಕನ್ನಡದಲ್ಲಿ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳನ್ನು ಕರೀತಾರೆ. ನೋಡಿ, ಬಿಫೋರ್ ಏನೈತಂದ ಡೆಫಿನೇಷನ್, ಇಲ್ಲಿ ಯಾವುದೇ ಒಂದು ಉದ್ಯಮವನ್ನ ಮೈಕ್ರೋ ಉದ್ಯಮ ಅಥವಾ ಸೂಕ್ಷ್ಮ ಉದ್ಯಮ ಅಂತ ಕರಿಬೇಕಾದ್ರೆ ಒಂದು ಡೆಫಿನೇಷನ್ ಇತ್ತು. ಯಾವುದಕ್ಕೆ? ಫಸ್ಟ್ ನೋಡ್ತಾ ಮ್ಯಾನುಫ್ಯಾಕ್ಚರ್ ಅಂತ ಕರೀತಾರೆ. ಹೌದಾ? ನಮ್ಗೆ ಎಕನಾಮಿ ಏನ್ ಮಾಡ್ತವೆ, 3 ಬರುತ್ತೆ, ಹೌದಾ, 3 ಟೈಪ್ ಬರುತ್ತೆ. ಒಂದು ಪ್ರೈಮರಿ ಸೆಕ್ಟರ್ ಅಂತ ಬರುತ್ತೆ, ಎರಡನೇದು ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ, ಮೂರನೇದು ಟರ್ಷರಿ ಸೆಕ್ಟರ್ ಅಂತ ಕರಿತೀವಿ. ಹೌದಾ? ಪ್ರೈಮರಿ ಸೆಕ್ಟರ್ ಇಸ್ ಆಲ್ಸೋ ಕಾಲ್ಡ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರೀತಾರೆ. ಪ್ರಾಥಮಿಕ ವಲಯವನ್ನು ನಾವು ಕೃಷಿ ವಲಯ ಅಂತ ಕರಿತೀವಿ, ದ್ವಿತೀಯ ವಲಯವನ್ನು ಅಂತ ಕರಿತೀವಿ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಅಥವಾ ತಯಾರಿಕೆ ವಲಯ ಅಂತ ಕರಿತೀವಿ. ಅದೇ ರೀತಿ ಈ ಮೂರನೇ ವಲಯ, ತೃತೀಯ ವಲಯ ಇದೆಯಲ್ಲ, ಇದನ್ನ ಏನ್ ಕರಿತೀವಿ ನಾವು? ಸರ್ವಿಸ್ ಸೆಕ್ಟರ್ ಅಥವಾ ಸೇವಾಲಯ ಅಂತ ಕರಿತೀವಿ. ಸೊ ಹಾಗಾಗಿ ಪ್ರಸ್ತುತವಾಗಿ ನಮ್ಗೆ ಈ ಸರ್ವಿಸ್ ಸೆಕ್ಟರ್ ಇಂದ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಇಂಡಿಯನ್ ಎಕಾನಮಿಗೆ. ಓಕೆನಾ? ಇಲ್ಲಿ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆಯಲ್ಲ, ಇಲ್ಲಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗೆ ಅದಕ್ಕೆ ಮೈಕ್ರೋ ಕಂಪನಿ ಬೇಕಾದ್ರೆ ಒಂದು ರೀಸನ್ ಅಂದ್ರೆ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಏನಪ್ಪ ಅಂದ್ರೆ ಕಂಡೀಷನ್ ಇದೆ ನೋಡಿ, ಯಾವುದೇ ಕಂಪನಿ ಅಂತಂದ್ರೆ ಅದು 25 lakh ಕಡಿಮೆ ಒಂದು ಬಂಡವಾಳವನ್ನ ಹೊಂದಿದ್ರೆ ಅದೇನಂತ ಕರಿತಿದ್ರು, ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತಿದ್ರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ. ಆದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಚೇಂಜ್ ಇದೆ ನೋಡಿ. ಹೌದಾ? ಈ ಸೇವಾ ಏನ್ ಕರಿತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ less than 10 lakh ಅಂತ. ಸೇವಾ ಏನಾಗಬೇಕು, 10 lakh ಕಡಿಮೆ ಒಂದು ಹೂಡಿಕೆ ಹೊಂದಿರುವಂತ ಒಂದು ಎಂಟರ್ಪ್ರೈಸ್ ಇದೆಯಲ್ಲ, ಅದನ್ನ ನಾವು ಏನಂತ ಕರಿತೀವಿ, ಮೈಕ್ರೋ ಎಂಟರ್ಪ್ರೈಸ್ ಇಂದ ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ. ಇನ್ನು ಅದೇ ರೀತಿ ನೋಡ್ತಾ ಹೋಗೋಣ, ಸ್ಮಾಲ್ ಸೆಕ್ಟರ್, ಸ್ಮಾಲ್ ಎಂಟರ್ಪ್ರೈಸ್ ಅಂತ ನೋಡ್ತಾ ಇದ್ರೆ ಮ್ಯಾನುಫ್ಯಾಕ್ಚರ್ ಎಷ್ಟಿದೆ ಅದು 25 lakh ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇರಬೇಕು, 5 crore ಕಡಿಮೆ ಬೇಕು. ಹೌದಾ? ಅಂದ್ರೆ 25 lakh ಜಾಸ್ತಿ 5 crore ಕಡಿಮೆ ಇರುವಂತ ಇನ್ವೆಸ್ಟ್ಮೆಂಟ್ ಇರುವಂತ ಒಂದು ಕಂಪನಿ ಇದೆಯಲ್ಲ, ಅದನ್ನ ನಾವು ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಇನ್ನು ಸರ್ವಿಸ್ ಸೆಕ್ಟರ್ ನೋಡ್ತಾ ಇದ್ರೆ ಅದು 10 crore ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಬೇಕು, ಜೊತೆಗೆ 2 crore ಕಡಿಮೆ ಒಳಗಡೆನೆ ಇನ್ವೆಸ್ಟ್ಮೆಂಟ್ ಇದ್ರೆ ಅದನ್ನ ಕರಿತೀವಿ ನಾವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಂದ ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ.
ಇನ್ನು ಮೀಡಿಯಂ ಸೆಕ್ಟರ್ ನೋಡ್ತಾ ಹೋದ್ರೆ ಆಕ್ಚುಲಿ ಇಲ್ಲಿ ಎಷ್ಟು 5 ಕೋಟಿಗಿಂತ ಜಾಸ್ತಿ 10 ಕೋಟಿಗಿಂತ ಕಡಿಮೆ ಇರುವಂತ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ತಲ್ಲ ಅದನ್ನ ನಾವು ಮೀಡಿಯಂ ಎಂಟರ್ಪ್ರೈಸಸ್ ಅಥವಾ ಮಧ್ಯಮ ಒಂದು ಉದ್ಯಮ ಅಂತ ಕರೀತಾರೆ. ಹಾಗೆ ಸರ್ವಿಸ್ ಸೆಕ್ಟರ್ ಎಷ್ಟಿತ್ತು ನೋಡಿ, ಅದು 2 ಕೋಟಿಗಿಂತ ಜಾಸ್ತಿ ಇರುತ್ತೆ, 5 ಕೋಟಿಗಿಂತ ಒಳಗಡೆ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಮೀಡಿಯಂ ಎಂಟರ್ಪ್ರೈಸ್ ಇಂದ ಸರ್ವಿಸ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಇದು ಓಲ್ಡ್ ಡೆಫಿನಿಷನ್, ರೀಸೆಂಟ್ ಏನ್ ಮಾಡಿದ್ರೆ ಇದನ್ನ ಚೇಂಜ್ ಮಾಡಿದ್ರು. ಇನ್ನೇನ್ ಮಾಡಿದ್ರೆ ಚೇಂಜ್ ಮಾಡಿ ಏನ್ ಮಾಡಿದ್ರೆ ಅಂದ್ರೆ, ಈಗ ಸಪರೇಟ್ ಮೊದಲೇನಿತ್ತು, ಸಪರೇಟ್ ಮ್ಯಾನುಫ್ಯಾಕ್ಚರಿಂಗ್ ಸಪರೇಟ್ ಇತ್ತು, ಸರ್ವಿಸ್ ಸಪರೇಟ್ ಇತ್ತು. ಬಟ್ ಈಗ ಅಂದ್ರೆ ಎಲ್ಲ ಕೂಡ ಒಂದ್ ಕಡೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಪರೇಟ್ ಏನಿಲ್ಲ, ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ ಅಂತ ಒಂದೇ ಮಾಡಿಬಿಟ್ಟಿದ್ದಾರೆ. ಸೌದಾ? ಸೊ ಹಾಗಾಗಿ ಯಾವುದೇ ಒಂದು ಕಂಪನಿಯನ್ನು ನೀವು ಮೈಕ್ರೋ ಕಂಪನಿ ಅನ್ಬೇಕು ಅನ್ಕೊಂಡ್ರೆ ಅಥವಾ ಮೈಕ್ರೋ ಫ್ಯಾಕ್ಟರಿ ಅನ್ಕೊಂಡ್ರೆ ಏನ್ ಕಂಡೀಷನ್ ಇದೆ ನೋಡಿ, ಅಲ್ಲಿ ಹೂಡಿಕೆ ಎಷ್ಟಾಗಿರ್ಬೇಕಂತೆ, 1 ಕೋಟಿಗಿಂತ ಕಡಿಮೆ ಹೂಡಿಕೆ ಉಳ್ಳ ಕಂಪನಿಗಳಾಗಿರ್ಬೇಕು. ಜೊತೆಗೆ ಅದ್ರ ಟರ್ನ್ ಓವರ್ ಎಷ್ಟಾಗಿರ್ಬೇಕಂದ್ರೆ 5 ಕೋಟಿ ಒಳಗಡೆ ಇರಬೇಕು. ಎಷ್ಟಾಗಿರ್ಬೇಕು? 1 ಕೋಟಿಗಿಂತ ಕಡಿಮೆನೆ ಒಳಗಡೆ ಏನಾಗಿರ್ಬೇಕು? ಹೂಡಿಕೆ ಆಗಿರ್ಬೇಕು. ಟರ್ನ್ ಓವರ್ ಎಷ್ಟಾಗಿರ್ಬೇಕು? 5 ಕೋಟಿ ಒಳಗಡೆ ಇರಬೇಕು. ಅದನ್ನೇನಂತ ಕರಿತೀವಿ ನಾವು, ಮೈಕ್ರೋ ಎಂಟರ್ಪ್ರೈಸ್ ಅಂತ ಕರಿತೀವಿ, ಬೋತ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್. ಅದೇ ರೀತಿ ಸ್ಮಾಲ್ ಎಂಟರ್ಪ್ರೈಸ್ ನೋಡ್ತಾ ಹೋಗ ನೋಡಿ, ಇಲ್ಲಿ ಏನಾಗಿರ್ಬೇಕಂತೆ, 10 ಕೋಟಿ ಒಳಗಡೆನೆ ಇನ್ವೆಸ್ಟ್ಮೆಂಟ್ ಇರಬೇಕು, ಜೊತೆಗೆ 50 ಕೋಟಿ ಒಳಗಡೆನೆ ಅದರ ಟರ್ನ್ ಓವರ್ ಇರಬೇಕು, ಮಿನಿಮಮ್ ಇರಬೇಕು. ಹೌದಾ? ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರಿತಾರೆ. ಸೊ ಹಾಗೆ ಮೀಡಿಯಂ ಎಂಟರ್ಪ್ರೈಸ್ ನೋಡ್ತಾ ಹೋಗೋಣ. ಇಲ್ಲಿ ಹೂಡಿಕೆ ಇರಬೇಕು 20 ಕೋಟಿ ಒಳಗಡೆ ಇರಬೇಕು, ಜೊತೆಗೆ ಟರ್ನ್ ಓವರ್ ಇರಬೇಕು 100 ಕೋಟಿಗಿಂತ ಒಳಗಡೆ ಅದರ ಒಂದು ಟರ್ನ್ ಓವರ್ ಇರಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರಿತಾರೆ. ಸೊ ಇನ್ ದ ನ್ಯೂ ಡೆಫಿನೇಷನ್ ಪ್ರಕಾರ. ಸೊ ಹಾಗಾಗಿ ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಫಸ್ಟ್ ಒನ್, ಇದು ಫಸ್ಟ್ ಒನ್. ಯಾಕಂದ್ರೆ ಆಲ್ರೆಡಿ ಅದು ಓಲ್ಡ್ ಇತ್ತು, ಇದನ್ನ ಚೇಂಜ್ ಮಾಡಿ ಏನ್ ಮಾಡಿದರೆ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಒಂದೇ ಒಂದು ಡೆಫಿನೇಷನ್ ಕೊಡ್ತಾ ಹೋಗ್ತಾರೆ, ದಟ್ ಇಸ್ ದ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಇಂಟರ್ಸ್ ಅಂತ ಕರಿತಾರೆ. ಓಕೆನಾ? ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೈಟ್. ರೀಸೆಂಟ್ ಏನಂದ್ರೆ ಆಕ್ಚುಲಿ ವಿಶ್ವದಲ್ಲಿರುವಂತಹ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ದ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಆಫ್ 2022 ಅಥವಾ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಆಗಿದೆ 2022. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್ ನೋಡಿ, ರೀಸೆಂಟ್ ಆಗಿ ಒಂದು ಸಂಸ್ಥೆ ಬರುತ್ತೆ, ದಟ್ ಇಸ್ ಕಾಲ್ಡ್ ದ ಟೈಮ್ಸ್ ಹೈಯರ್ ಎಜುಕೇಶನ್ ಕರೀತಾರೆ. ಹೌದಾ? ದ ಟೈಮ್ಸ್ ಹೈಯರ್ ಎಜುಕೇಶನ್ ಅಂತ ಒಂದು ಸಂಸ್ಥೆ ಇದೆ. ಇದೇನ್ ಮಾಡುತ್ತೆ ಅಂದ್ರೆ, ಆಕ್ಚುಲಿ ವಿಶ್ವದಲ್ಲಿರುವಂತಹ ಎಲ್ಲಾ ಯೂನಿವರ್ಸಿಟಿಗಳಿಗೆ ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ ಈ ಒಂದು ಸಂಸ್ಥೆ, ದಟ್ ಇಸ್ ದ ಟೈಮ್ಸ್ ಹೈಯರ್ ಎಜುಕೇಶನ್ ಅಂತ ಸಂಸ್ಥೆ. ಸೊ ಹಾಗಾಗಿ 2022 ಒಂದು ರ್ಯಾಂಕಿಂಗ್ ಅನ್ನು ಕೊಟ್ಟಿರುವಂತದ್ದು. ಇದರಲ್ಲಿ ಅಂದ್ರೆ ಟೋಟಲ್ ಆಗಿ 1,662 ಯೂನಿವರ್ಸಿಟಿಗೆ ಇದು ರ್ಯಾಂಕಿಂಗ್ ಕೊಟ್ಟಿದೆ. ಟೋಟಲ್ ಆಗಿರುವಂತಹ 97 ಕಂಟ್ರಿಗಳಲ್ಲಿ ಇರುವಂತದ್ದು. ಹೌದಾ? ಎಷ್ಟು? ಟೋಟಲ್ ಆಗಿ 99 ರಾಷ್ಟ್ರಗಳಿರುವಂತಹ ಸುಮಾರು 1,662 ಏನು ಯೂನಿವರ್ಸಿಟಿಗಳಿದೆಯಲ್ಲ ಅದಕ್ಕೆ ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗಿದೆ. ರೈಟ್. ಸೊ ಹಾಗಾಗಿ ಈ ರ್ಯಾಂಕಿಂಗ್ ಅಲ್ಲಿ 2022 ರ್ಯಾಂಕಿಂಗ್ ಅಲ್ಲಿ ಟಾಪ್ ಬಂದಿರುವಂತಹ ಒಂದು ಯೂನಿವರ್ಸಿಟಿ ಯಾವ್ದಪ್ಪ ಅಂತಂದ್ರೆ, ಅದು ಯುಕೆ ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಹೌದಾ? ಏನ್ ಬ್ರಿಟನ್ ನ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದೆಯಲ್ಲ, ಅದು ಟಾಪ್ ರ್ಯಾಂಕ್ ಬಂದಿರುವಂತದ್ದು. ಲಾಸ್ಟ್ 6 ಇಯರ್ಸ್ ಅದು ಟಾಪ್ ಒಂದೇ ಬರ್ತಿದೆ. ಅಂದ್ರೆ ಲಾಸ್ಟ್ 6 ವರ್ಷಗಳಿಂದ ಅದು ಟಾಪ್ ಒಂದಲ್ಲಿರುವಂತದ್ದಾಗಿದೆ. ದಟ್ ಇಸ್ ಕಾಲ್ಡ್ ದ ಯುಕೆಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿದೆ. ಅದೇ ರೀತಿ 2ನೇ ಸ್ಥಾನದಲ್ಲಿರುವಂತದ್ದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ. ಯಾವುದು? ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಇದೆಯಲ್ಲ, ಅದು ಸೆಕೆಂಡ್ ರ್ಯಾಂಕ್ ಬಂದಿದೆ. ಅದೇ ರೀತಿ ಅಮೆರಿಕದ 6 ಯೂನಿವರ್ಸಿಟಿ ಇದೆಯಲ್ಲ, ಇದು ಥರ್ಡ್ ಪ್ಲೇಸ್ ಅಲ್ಲಿ ಇರುವಂತ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಫಸ್ಟ್ ಅಲ್ಲಿ ಆಕ್ಸ್ಫರ್ಡ್ ಇದೆ, ಸೆಕೆಂಡ್ ಅಲ್ಲಿ ಕ್ಯಾಲಿಫೋರ್ನಿಯಾ ಇದೆ, ಥರ್ಡ್ ಅಲ್ಲಿ ಯಾವುದು 6 ಯೂನಿವರ್ಸಿಟಿ ಇದೆ, ಅಮೆರಿಕದ್ದು. ಓಕೆನಾ? ಇನ್ನು ನಮ್ಮ ದೇಶದ ನೋಡ್ತಾ ಹೋಗೋಣ. ರೈಟ್. ಜೊತೆಗೆ ಈ ವರ್ಷದ ಒಂದು ರ್ಯಾಂಕಿಂಗ್ ಏನಂದ್ರೆ, ಆಕ್ಚುಲಿ ಕೆಲವೊಂದು 6 ಹೊಸ ಯೂನಿವರ್ಸಿಟಿ ಕಂಟ್ರಿಗಳು ಸೇರ್ಕೊಂಡಿದೆ. ಅದರಲ್ಲಿ ಅಜರ್ಬೈಜಾನ್ ಇದೆ, ಆಮೇಲೆ ಇಕ್ವಡಾರ್ ಇದೆ, ಆಮೇಲೆ ಇಥಿಯೋಪಿಯಾ ಇದೆ, ಫಿಜಿ ಇದೆ, ಪ್ಯಾಲೆಸ್ಟೈನ್ ಇದೆ, ತಾಂಜಾನಿ ಅಂದ್ರೆ ಆಕ್ಚುಲಿ ರೀಸೆಂಟ್ ಆಗಿ ಹೊಸದಾಗಿ ಸೇರಿಕೊಂಡಿರುವಂತಹ ಒಂದು ದೇಶಗಳಾಗಿದೆ ಈ ಒಂದು ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ. ರೈಟ್. ಇನ್ನು ಇನ್ಸ್ಟಿಟ್ಯೂಟ್ ಆಫ್ ಪಾಲಿಟೆಕ್ನಿಕ್ ಡಿ ಪ್ಯಾರಿಸ್ ಇದೆಯಲ್ಲ, ಇದೇನಂದ್ರೆ ಹೈಯೆಸ್ಟ್ ನ್ಯೂ ಎಂಟ್ರಿ ಆಫ್ ದ 25th ಪ್ಲೇಸ್ ಅಂತ 95th ಪ್ಲೇಸ್ ಅಂತ ಕರೀತಾರೆ. ಅಂದ್ರೆ ಇದು ನ್ಯೂ ಎಂಟ್ರಿ ಆಗಿರಂದ್ರೆ 95th ಪ್ಲೇಸ್ ಅಲ್ಲಿ ಬಂದಿರುವಂತಹ ಒಂದು ಹೊಸ ಇನ್ಸ್ಟಿಟ್ಯೂಟ್ ಆಗಿದೆ, ಇನ್ಸ್ಟಿಟ್ಯೂಟ್ ಆಫ್ ದ ಪಾಲಿಟೆಕ್ನಿಕ್ ಡಿ ಪ್ಯಾರಿಸ್, ಫ್ರಾನ್ಸ್ ದೇಶದ್ದು. ಓಕೆನಾ? ಇನ್ನು ಭಾರತ ಬಗ್ಗೆ ನೋಡ್ಬೇಕಾದ್ರೆ, ಭಾರತದಲ್ಲಿ ಏನಂದ್ರೆ ಸುಮಾರು ಟೋಟಲ್ ಆಗಿ 1,000 ಯೂನಿವರ್ಸಿಟಿಗಳಲ್ಲಿ ಏನಂತಂದ್ರೆ ಭಾರತ ಏನಾಗಿದೆ, ಸೊ 35 ಯೂನಿವರ್ಸಿಟಿಗಳು ಬಂದಿದೆ. ಹೌದಾ? ಅಂದ್ರೆ ಏನು, ಟೋಟಲ್ ಆಗಿ 1,000 ಯೂನಿವರ್ಸಿಟಿಗಳ ಒಂದು ಲಿಸ್ಟ್ ಇದೆಯಲ್ಲ, ಅದರಲ್ಲಿ ಭಾರತ ಏನಂದ್ರೆ ಭಾರತದ ಯೂನಿವರ್ಸಿಟಿ ಎಷ್ಟಿದೆ, 35 ಯೂನಿವರ್ಸಿಟಿಗಳು. ನಮ್ಮ ಒಂದು 1,000 ರ್ಯಾಂಕ್ ಅಲ್ಲೇ ನಮ್ದು ಕೂಡ 35 ಯೂನಿವರ್ಸಿಟಿಗಳು, ಒಂದು 1,000 ಪಟ್ಟಿ ನಮ್ದು ಕೂಡ ಇರುವಂತದ್ದಾಗಿದೆ. ಇನ್ನು ಸೆಕೆಂಡ್ ಹೈಯೆಸ್ಟ್ ಟೋಟಲ್ ಅಂತಿರುವಂತದ್ದು ಏನಂದ್ರೆ ಏನಂತೇಳಿ, ಯಾಕಂದ್ರೆ ನಮ್ಗೆ 2020 36 ಯೂನಿವರ್ಸಿಟಿಗಳು 1,000 ರ್ಯಾಂಕಿಂಗ್ ಅಲ್ಲಿ ಬಂದಿದ್ವು, ಆದ್ರೆ ಈ ವರ್ಷ ಏನಂದ್ರೆ 35 ಬಂದಿದೆ ಔಟ್ ಆಫ್ ದಿ 1,000 ಯೂನಿವರ್ಸಿಟಿಗಳ ಒಂದು ಲಿಸ್ಟ್ ಅಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಒಳ್ಳೆ ರ್ಯಾಂಕ್ ಪಡೆದಿರುವಂತಹ ಒಂದು ಯೂನಿವರ್ಸಿಟಿ ಅಂತಂದ್ರೆ ಅದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಹೌದಾ? ಭಾರತೀಯ ವಿಜ್ಞಾನ ಸಂಸ್ಥೆ ಇದೆಯಲ್ಲ, ಅದು ಒಂದು ಬೆಸ್ಟ್ ರ್ಯಾಂಕ್ಡ್ ಇನ್ಸ್ಟಿಟ್ಯೂಟ್ ಆಗಿದೆ ಅಂಡರ್ ದ ಈ ಒಂದು ಗ್ಲೋಬಲ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ.
ಸೊ ಹಾಗಾಗಿ ನಮ್ಮ ಬೆಂಗಳೂರಿನ ಏನು ಭಾರತೀಯ ಇನ್ಸ್ಟಿಟ್ಯೂಟ್ ವಿಜ್ಞಾನ ಸಂಸ್ಥೆ ಇದೆಯಲ್ಲ ಅದು ಒಂದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಆಗಿದೆ ಔಟ್ ಆಫ್ ದಿ 1000 ಡಿಸ್ಟ್ರಿಕ್ಟ್ ಅಂತ ಹೇಳುತ್ತೆ ಓಕೆನಾ. ಜೊತೆಗೆ ಇನ್ನು ನೋಡ್ತಾ ಹೋದ್ರೆ ಆಕ್ಚುಲಿ ISC ಬೆಂಗಳೂರು ಇದೆಯಲ್ಲ ಇದು ಸುಮಾರು ಅಂದ್ರೆ 301-350 ಒಂದು ಬ್ರ್ಯಾಂಡ್ ಇದು ಕೊಡ್ತಾರೆ ನಿಮಗೆ ರ್ಯಾಂಕಿಂಗ್ ಒಂದು ಪಾಯಿಂಟ್ಸ್ ಕೊಡ್ತಾರೆ ಆ ಪಾಯಿಂಟ್ಸ್ ನಮ್ಮ ದೇಶ ಕೊಡುವಂತದ್ದು ಇದು ನಮ್ಮ ದೇಶದ ಒಂದು ಯೂನಿವರ್ಸಿಟಿ ಆಗಿರುವಂತಹ ISC ಬೆಂಗಳೂರು ಇದೆ ಓಕೆನಾ. ಹೀಗಾಗಿ ಇದು 3 ವರ್ಷಗಳಿಂದ ಸತತವಾಗಿ ಒಂದು ರ್ಯಾಂಕ್ ಬರ್ತಿರುವಂತಹ ಒಂದು ಯೂನಿವರ್ಸಿಟಿ ಅಂದ್ರೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಸೈನ್ಸ್ ಬೆಂಗಳೂರು ಆಗಿದೆ. ಅದೇ ರೀತಿ ಇನ್ನು ನೋಡ್ತಾ ಹೋದ್ರೆ IIT ರೋಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೋಪರ್ ಇದೆಯಲ್ಲ ಇದು ಕೂಡ ಏನಂದ್ರೆ ಆಕ್ಚುಲಿ ಟಾಪ್ ಅಲ್ಲಿರುವಂತದ್ದಾಗಿದೆ ಸುಮಾರು ಇದು ಕೂಡ 350-400 ಒಂದು ಬ್ರಾಕೆಟ್ ಅಲ್ಲಿ ಇರುವಂತದ್ದಾಗಿದೆ. ಅದೇ ರೀತಿ IIT ಇಂದೋರ್ ಇದೆಯಲ್ಲ ಇದು ಕೂಡ 401-450 ಒಂದು ಬ್ರಾಕೆಟ್ ಅಲ್ಲಿ ಕೂಡ ಪಡೆದಿರುವಂತದ್ದು. ಹಾಗಾಗಿ 1000 ಲಿಸ್ಟ್ ಅಲ್ಲಿ ನಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು ಇದೆ, IIT ರೋಪಾರ್ ಇದೆ, IIT ಇಂದೋರ್ ಇದೆ ಅಂತ ಹೇಳ್ಬೋದು ಓಕೆನಾ. ಜೊತೆಗೆ ಈ ಒಂದು ರ್ಯಾಂಕಿಂಗ್ ಕೊಡಬೇಕಾದ್ರೆ ಕೆಲವೊಂದು ಏನ್ ಮಾಡ್ತಾರೆ ಮಾನದಂಡಗಳನ್ನ ಅಲ್ಲಿ ಪರಿಗಣಿಸ್ತಾರೆ. ಏನಪ್ಪಾ ಅಂದ್ರೆ ಆಕ್ಚುಲಿ ಆ ಒಂದು ಸಂಸ್ಥೆಗಳಲ್ಲಿ ಯಾವ ರೀತಿ ಟೀಚಿಂಗ್ ಇರುತ್ತೆ, ಶಿಕ್ಷಣ ಇರುತ್ತೆ, ಬೋಧನೆ ಇರುತ್ತೆ, ಆಮೇಲೆ ರಿಸರ್ಚ್ ಯಾವ ರೀತಿ ಮಾಡ್ತಾರೆ, ಸಂಶೋಧನೆ, ಆಮೇಲೆ ಅಲ್ಲಿ ನಾಲೆಜ್ ಟ್ರಾನ್ಸ್ಫರ್ ಯಾವ ರೀತಿ ಆಗುತ್ತೆ ಅಂದ್ರೆ ವಿದ್ಯಾರ್ಥಿ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಜ್ಞಾನದ ಒಂದು ವರ್ಗಾವಣೆ ಆಗುತ್ತೆ ಅಂತ ನೋಡ್ತಾರೆ. ಜೊತೆಗೆ ಇಂಟರ್ನ್ಯಾಷನಲ್ ಔಟ್ಲುಕ್ ಅಂತ ಅಂದ್ರೆ ಆ ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಅವುಗಳಿಗೆ ಒಂದು ಮನ್ನಣೆ ಸಿಗ್ತಂತ ಏನ್ ಮಾಡ್ತಾರೆ ಅಂದ್ರೆ ಅಡ್ಮಿಷನ್ಸ್ ಆಗಿರ್ಬೋದು, ಒಂದು ರ್ಯಾಂಕಿಂಗ್ ಆಗಿರ್ಬೋದು, ಎಲ್ಲ ನೋಡ್ಕೊಂಡು ಏನ್ ಮಾಡ್ತಾರೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಇಲ್ಲಿ 4 ವಿಷಯಗಳು ಟೀಚಿಂಗ್, ರಿಸರ್ಚ್, ನಾಲೆಜ್ ಟ್ರಾನ್ಸ್ಫರ್ ಅಂಡ್ ಇಂಟರ್ನ್ಯಾಷನಲ್ ಔಟ್ಲುಕ್ ಮಾಡ್ಕಂದ್ರೆ ಆಕ್ಚುಲಿ ಈ 4 ಮಾನದಂಡಗಳ ಮುಖಾಂತರ ಆ ಒಂದು ಯೂನಿವರ್ಸಿಟಿಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ಸಂಸ್ಥೆ ಓಕೆ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು. ದಟ್ ಇಸ್ ದ ಟಾಪಿಕ್ ಆಫ್ ದಿ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022 ಅಂತ ಹೇಳ್ತಾರೆ ಓಕೆನಾ. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಆಕ್ಚುಲಿ ಈಸ್ಟರ್ನ್ ಎಕನಾಮಿಕ್ ಫೋರಂ 2021 ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಹೌದಾ, ಪೂರ್ವ ಆರ್ಥಿಕ ವೇದಿಕೆ 2021 ಆಯ್ತು, ಅದು ಥ್ರೋ ವರ್ಚುವಲ್ ಮುಖಾಂತರ ಆನ್ಲೈನ್ ಮುಖಾಂತರ ಆಯ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಸ್ಟ್ ಎಕನಾಮಿಕ್ ಫೋರಂ 2021 ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ ನೋಡಿ. ರೀಸೆಂಟ್ ಆಗಿ ಆಕ್ಚುಲಿ ಅಂದ್ರೆ ಇತ್ತೀಚೆಗೆ ಆರನೇ ಈ ಒಂದು ಈಸ್ಟ್ ಎಕನಾಮಿಕ್ ಫೋರಂ ಆಯ್ತು. ಎಲ್ಲಿ ರಷ್ಯಾದ ವ್ಲಾಡಿಸ್ಟೋಕ್ ಅಲ್ಲಿ ಎಲ್ಲಾಯ್ತು. ರಷ್ಯಾದ ವ್ಲಾಡಿಸ್ಟೋಕ್ ಅಂತ ಸಿಟಿಯಲ್ಲಿ 6ನೇ ಈಸ್ಟ್ ಎಕನಾಮಿಕ್ ಫೋರಂ ಅನ್ನ ಹಮ್ಮಿಕೊಳ್ಳಲಾಯಿತು ಥ್ರೋ ವರ್ಚುವಲ್ ಮುಖಾಂತರ. ಅದರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ವರ್ಚುವಲ್ ಆಗಿ ಭಾಗವಹಿಸಿ ಸ್ಪೀಚ್ ಕೊಡ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್ ನೋಡಿ, 2021 ಒಂದು ಏನು ಈಸ್ಟ್ ಎಕನಾಮಿಕ್ ಫೋರಂ, 6ನೇ ಒಂದು ಈಸ್ಟ್ ಎಕನಾಮಿಕ್ ಫೋರಂ ಅಲ್ಲಿ ಭಾರತದ ಒಂದು ಪ್ರಧಾನಿ ಕೂಡ ಭಾಗವಹಿಸ್ತಾರೆ. ಸೊ ಅವ್ರು ಏನಂದ್ರೆ ಆಕ್ಚುಲಿ ನೋಡಿ, ಇದೇನಂದ್ರೆ ಈ ಒಂದು ಸಂಸ್ಥೆ ಇದೆಯಲ್ಲ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ರಷ್ಯಾ ದೇಶ. ಈ ಈಸ್ಟ್ ಎಕನಾಮಿಕ್ ಫೋರಂ ಇದೆಯಲ್ಲ ಇದನ್ನ ಯಾರು ಮಾಡ್ತಾರೆ, ರಷ್ಯಾ ದೇಶ ಏನ್ ಮಾಡಿದೆ ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದೆ. ಸೊ ಹಾಗಾಗಿ ಆಕ್ಚುಲಿ ಇದು ಏನಂದ್ರೆ ತನ್ನ ದೇಶದೊಂದಿಗೆ ಯಾವ ರೀತಿ ದೇಶಗಳು ಚೆನ್ನಾಗಿ ರಿಲೇಷನ್ಸ್ ಇರ್ತವೆ ಅವುಗಳ ಮುಖಾಂತರ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ ಈ ಒಂದು ಸಮಿತಿ ಮುಖಾಂತರ. ಹಾಗಾಗಿ ನೋಡಿ, ರಷ್ಯಾ ಇದೆಯಲ್ಲ, ರಷ್ಯಾ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್, ಡಿಫೆನ್ಸ್ ಪಾರ್ಟ್ನರ್ ಆಫ್ ದಿ ಏನಂತ ಹೇಳ್ಬೋದು ಇಂಡಿಯಾ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಅದರ ಜೊತೆ ಸಾಕಷ್ಟು ಒಂದು ಒಳ್ಳೆ ಸಂಬಂಧ ಹೊಂದಿರುವಂತದ್ದು ನಮ್ಮ ರಷ್ಯಾದಲ್ಲಿ. ಎಸ್ಪೆಷಲಿ ಏನಂದ್ರೆ ನೋಡಿ, ಇಂಡಿಯಾ ರಷ್ಯಾ ಇದೆಯಲ್ಲ, ಇಲ್ಲಿ ಎನರ್ಜಿ ಪಾರ್ಟ್ನರ್ಶಿಪ್ ನಮ್ದು, ಎಸ್ಪೆಷಲಿ ಏನ್ ಗ್ಯಾಸ್ ಗಳಿದೆ ಅಂದ್ರೆ ಕ್ರೂಡ್ ಆಯಿಲ್ಸ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತೀವಿ ನಾವು ಸಾಕಷ್ಟು ಮಧ್ಯೆ ಒಂದು ಒಳ್ಳೆ ಸಂಬಂಧ ಇದೆ. ಅದೇ ರೀತಿ ಏನಂದ್ರೆ ಆಕ್ಚುಲಿ ಇನ್ನೊಂದೇನಂದ್ರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ನೋಡಿ, ಹೌದಾ, ಬಾಹ್ಯಾಕಾಶಗಳ ಸಂಶೋಧನೆಯಲ್ಲಿ ಕೂಡ ನಮ್ಗೆ ರಷ್ಯಾ ದೇಶ ಸಾಕಷ್ಟು ಹೆಲ್ಪ್ ಮಾಡ್ತಿದೆ. ಯಾಕಂದ್ರೆ ರೀಸೆಂಟ್ ಏನ್ ಮಾಡ್ತಿದ್ವಿ ನಾವು, ಒಂದು ಮಾನವ ಸಹಿತವಾದಂತ ರಾಕೆಟ್ ಅನ್ನ, ಒಂದು ಸ್ಯಾಟಲೈಟ್ ಅನ್ನ ಕಳಿಸ್ತಾ ಇದೀವಿ. ಹೌದಾ, ಅದನ್ನ ಏನಂತ ಕರಿತೀವಿ, ಗಗನಯಾನ ಪ್ರೋಗ್ರಾಮ್ ಅಂತ ಕರೀತಾರೆ. ಆಕ್ಚುಲಿ ಆಸ್ಟ್ರೋನಟ್ಸ್ ಗಳಿಗೆ ಟ್ರೈನ್ ಕೊಟ್ಟದ್ದು ಕೂಡ ರಷ್ಯಾ ದೇಶ, ಮತ್ತೆ ನಮಗೆ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ತಾ ಇದೆ, ಎಸ್ಪೆಷಲಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೋಸ್ಕರ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಒಂದು ಮತ್ತೆ ರಷ್ಯಾ ದೇಶ ಇದೆಯಲ್ಲ ಅದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುವಂತದ್ದು. ಜೊತೆಗೆ ರೀಸೆಂಟ್ ಆಗಿ ಇಂಡಿಯಾ ಇಸ್ ಆಲ್ಸೋ ಪ್ಲಾನಿಂಗ್ ಟು ದಿ S-400 ಮಿಸೈಲ್ ಸಿಸ್ಟಮ್ ಅನ್ನು ಕೂಡ ಏನ್ ಮಾಡ್ತೀವಿ ನಾವು ಪರ್ಚೇಸ್ ಮಾಡಬೇಕು ಅಂತ ಅಲ್ಲಿ ಅದ್ರ ಜೊತೆ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ S-400 ಮಿಸೈಲ್ ಸಿಸ್ಟಮ್ ಇದೆಯಲ್ಲ, ಇಟ್ ಈಸ್ ಪರ್ಚೇಸಿಂಗ್ ಫ್ರಮ್ ದಿ ರಷ್ಯಾ ಅಂತ ಹೇಳ್ಬೋದು. ರೈಟ್ ನೋಡಿ, ಇನ್ನು ಈ ಸಂಸ್ಥೆ ಬಗ್ಗೆ ನೋಡ್ಬೇಕಾದ್ರೆ, ಹೌದಾ, ಈ ಸಂಸ್ಥೆ ಅಂದ್ರೆ ಆಕ್ಚುಲಿ 2015 ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ ರಷ್ಯಾ ದೇಶ. ಸೊ ಹಾಗಾಗಿ ಅಂದ್ರೆ ಪ್ರತಿ ವರ್ಷ ಏನ್ ಮಾಡುತ್ತೆ ಆಕ್ಚುಲಿ ರಷ್ಯಾದ ಸಿಟಿ ಆಗಿರುವಂತಹ ವ್ಲಾಡಿವೋಸ್ಟೋಕ್ದಲ್ಲಿ ಒಂದು ಸಮ್ಮೇಳನವನ್ನು ಏರ್ಪಡಿಸುತ್ತೆ. ಸೊ ಹಾಗಾಗಿ ಆ ದೇಶದ ಜೊತೆ ಯಾವ ರೀತಿ ಸಂಬಂಧಗಳು ಚೆನ್ನಾಗಿರ್ತವೆ ಆ ಎಲ್ಲ ದೇಶಗಳು ಕೂಡ ಆಕ್ಚುಲಿ ಭಾಗವಹಿಸಿಕೊಂಡು ಸ್ಪೀಚ್ ಕೊಡ್ತಾ ಹೋಗ್ತವೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ರಷ್ಯಾದೊಂದಿಗೆ ಏನಂದ್ರೆ ಸಪೋರ್ಟ್ ಆಫ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ರಷ್ಯಾಸ್ ಫಾರೆಸ್ಟ್ ಅಂಡ್ ಎಕ್ಸ್ಪ್ಯಾಂಡ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇಂದ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಕರೀತಾರೆ. ಸೊ ಹಾಗಾಗಿ ಇದೇನು ಈಸ್ಟ್ ಎಕನಾಮಿಕ್ ಫೋರಂನ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ಎಲ್ಲಾ ದೇಶಗಳ ಜೊತೆಗೆ ಏನಂತಂದ್ರೆ ಒಂದು ಒಳ್ಳೆ ಸಂಬಂಧ, ಎಸ್ಪೆಷಲಿ ಆರ್ಥಿಕ ಸಂಬಂಧ ಏನಂದ್ರೆ ಮಾಡುವುದು, ಜೊತೆಗೆ ಫಾರೆಸ್ಟ್ ಮತ್ತೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಒಳ್ಳೆ ಸಂಬಂಧ ಹೊಂದುವುದು ಈ ಒಂದು ಸಭೆ ಅಥವಾ ಸಮಾವೇಶದ ಮುಖ್ಯ ಉದ್ದೇಶವಾಗಿರುತ್ತೆ.
ಓಕೆನಾ. ಸೊ ಹಾಗಾಗಿ ಇದಿಷ್ಟೆಲ್ಲ ಗೊತ್ತಿರಬೇಕು. ಜೊತೆಗೆ ಇಲ್ಲಿ ಜಾಸ್ತಿ ಫೋಕಸ್ ಮಾಡುವಂಥ ವಿಷಯಗಳಪ್ಪ ಅಂದರೆ ಅದು ಎಕನಮಿ, ಹೌದಾ, ವಿಶ್ವ ಆರ್ಥಿಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ರೀಜನಲ್ ಇಂಟಿಗ್ರೇಷನ್ ಅಂದರೆ ಪ್ರಾದೇಶಿಕ ಸಮಗ್ರತೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಡೆವಲಪ್ಮೆಂಟ್ ಆಫ್ ದ ನ್ಯೂ ಇಂಡಸ್ಟ್ರಿಯಲ್ ಅಂತ ಅಂದರೆ ಹೊಸದಾಗಿ ಕೈಗಾರಿಕೆಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಟೆಕ್ನಾಲಜಿಕಲ್ ಸೆಕ್ಟರ್ಸ್ ಅಂದರೆ ತಾಂತ್ರಿಕ ವಲಯಗಳ ಬಗ್ಗೆ ಕೂಡ ಆ್ಯಕ್ಚುಲಿ ಈ ಒಂದು ಸಮ್ಮೇಳನದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಇನ್ನು 2015 ಓಕೆ 2000 ಏನು ಮಾಡ್ತಾರೆ ಅಂದರೆ 2015 ಈವನ್ ನಮ್ಮ ಮೋದಿಯವರು ಕೂಡ ಆ್ಯಕ್ಚುಲಿ ಇದಾರೆ, ಇದರ ಒಂದು ಚೇರ್ಮನ್ಶಿಪ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಸೊ ಹಾಗಾಗಿ ಅಂದರೆ ಒಂದು ಸ್ಪೀಚ್ ಕೊಟ್ಟಿರ್ತಾರೆ. ಅವಾಗೇನಂದ್ರೆ ಹಾಗಾಗಿ ಅಂದರೆ ಇದೊಂದು ಸಂಗಮ ಅಂತ ಕರೀತಾರೆ. ಸಂಗಮ ಅಂದರೆ ನೋಡಿ, ಈ ಭಾರತ ಒಂದು ಕೂಡ ದೊಡ್ಡ ದೇಶ ಆಗಿದೆ, ರಷ್ಯಾ ಕೂಡ ಒಂದು ದೊಡ್ಡ ದೇಶ ಆಗಿದೆ, ಎರಡು ದೇಶಗಳೊಂದು ಸಂಗಮ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಸ್ಪೀಚ್ ಅಲ್ಲಿ ಅದನ್ನು ಕೂಡ ರೀಸೆಂಟ್ ಆಗಿ ಮೆಮೊರಿ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಕಾಲ್ಡ್ ದ ಈಸ್ಟ್ ಓಕೆ ಸಾರಿ ಈಸ್ಟರ್ನ್ ಎಕನಾಮಿಕ್ ಕೋಆಪರೇಷನ್ ಫೋರಮ್ ಅಂತ ಕರೀತಾರೆ. 2021 ಇದು ನಡೆದಿದ್ದು ರಷ್ಯಾ ಸಿಟಿಯ ವ್ಲಾಡಿವೋಸ್ಟೋಕ್ ಅಲ್ಲಿ ನಡೆಯಿತು. ಓಕೆ, ಇದು 6ನೇ ಸಮ್ಮೇಳನವಾಗಿದೆ ಅಂತ. ರೈಟ್, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಸ್ವನ್ ಮೋರ್ ವೈರಸ್ ಇತ್ತೀಚೆಗೆ ಕಂಡು ಬರ್ತಾ ಇದೆ, ಅದುವೇ ನಿಪಾ ವೈರಸ್ ಅಂತ ಕರೀತಾರೆ. ಹೌದಾ, ರೀಸೆಂಟ್ ಆಗಿ ಒನ್ ಮೋರ್ ವೈರಸ್ ಮತ್ತೆ ಆಕ್ಚುಲಿ ಭಾರತದಲ್ಲಿ ಒಂದು ಅಟ್ಟಹಾಸ ಮೆರೀತದೆ ಅಂತ ಹೇಳ್ಬೋದು, ಅದುವೇ ನಿಪಾ ವೈರಸ್ ಅಂತ ಕರೀತಾರೆ. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಹೌದಾ, 2019 ಏನೋ ಗೊತ್ತಿಲ್ಲ ಭಾರತಕ್ಕೆ ಬರೀ ವೈರಸ್ಗಳ ಸುಳಿಮಳೆ ಆಗ್ತಾ ಇದೆ. ಒಂದು ಕೋವಿಡ್ ಬಂತು, ಆಮೇಲೆ ರೀಸೆಂಟ್ ಆಗಿ ನಿಪಾ ಬರ್ತಾ ಇದೆ. ಹೌದಾ, ಆಮೇಲೆ ಬ್ಲ್ಯಾಕ್ ಫಂಗಸ್ ಬಂತು, ಈಗ ಮತ್ತೆ ನಿಪಾ ವೈರಸ್ ಬರ್ತಾ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ, ನೋಡಿ, ಸುಮಾರು 3 ವರ್ಷಗಳ ಅಂತರದ ನಂತರ ಆಕ್ಚುಲಿ ಕೇರಳದ ಕೊಯಿಕೋಡಲ್ಲಿ ಅಂದ್ರೆ ಫಸ್ಟ್ ಟೈಮ್ ಆಕ್ಚುಲಿ ಈ ಒಂದು ಜೂನೋಟಿಕ್ ವೈರಸ್ ಆಗಿರುವಂತಹ ನಿಪಾ ವೈರಸ್ ಏನಂದ್ರೆ ಒಂದು ಪ್ರಕರಣ ಒಂದು ಪಾಸಿಟಿವ್ ಗೊತ್ತಾಗಿದೆ, ಅಥವಾ ಒಂದು ಡೆತ್ ಕೂಡ ಆಯ್ತು ರೀಸೆಂಟ್ ಆಗಿ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ನಿಪಾ ವೈರಸ್ ಬಗ್ಗೆ. ರೈಟ್, ಸೊ ಹಾಗಾದ್ರೆ ಏನಿದು ನಿಪಾ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಈ ನಿಪಾ ವೈರಸ್ ಇದೆಯಲ್ಲ, ಇದೊಂದು ಜೂನೋಟಿಕ್ ವೈರಸ್ ಆಗಿದೆ. ಜೂನೋಟಿಕ್ ಅಂದ್ರೆ ಗೊತ್ತಲ್ಲ, ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂತ ರೋಗ. ಸೊ ಈವನ್ ಕೋವಿಡ್ ಕೂಡ ಜೂನೋಟಿಕ್ ಆಗಿದೆ, ಯಾಕಂದ್ರೆ ಇದು ಕೂಡ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂತ ರೋಗವಾಗಿದೆ. ಸೊ ಹಾಗಾಗಿ ನಿಪಾ ವೈರಸ್ ಇಸ್ ಎ ಜೂನೋಟಿಕ್ ವೈರಸ್ ಆಗಿದೆ, ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂದ್ರೆ 1998 ಮಲೇಷ್ಯಾದ ಒಂದು ಪ್ಲೇಸ್ ಬರುತ್ತೆ, ನಿಪಾ ಅಂತ ಪ್ಲೇಸ್ ಅಲ್ಲಿ ಬರುತ್ತೆ. ಹಾಗಾಗಿ ಇದನ್ನ ನಿಪಾ ವೈರಸ್ ಅಂತ ಕರೀತಾರೆ. ಓಕೆ, ಆಮೇಲೆ ಇದನ್ನ 1996 ಸಿಂಗಾಪುರದಲ್ಲಿ ಕೂಡ ಈ ಒಂದು ರೋಗ ಸ್ಪ್ರೆಡ್ ಆಗಿತ್ತು. ಓಕೆನಾ, ಸೊ ಹಾಗಾಗಿ ಈ ರೋಗ ಇದೆಯಲ್ಲ, ಇದೇನಂದ್ರೆ ಮೇಜರ್ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಏನು ಡೊಮೆಸ್ಟಿಕ್ ಆಗಿರುವಂತಹ ದೇಶಿ ಹಂದಿಗಳಲ್ಲಿ ಕಾಣಿಸ್ಕೊಂಡಿತ್ತು. ಆಮೇಲೆ ನಾಯಿಗಳಲ್ಲಿ ಕಂಡು ಬಂದಿತ್ತು. ಆಮೇಲೆ ಬೆಕ್ಕುಗಳು, ಮೇಕೆಗಳು, ಕುದುರೆಗಳು, ಆಮೇಲೆ ಕುರಿಗಳು ಸೇರಿದಂತೆ ಹಲವಾರು ಜಾತಿಯ ಸಾಕು ಪ್ರಾಣಿಗಳು ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಈ ಒಂದು ನಿಪಾ ವೈರಸ್ ಕಂಡು ಬಂದಿತ್ತು ಬಿಫೋರ್ ಅಲ್ಲಿ. ಓಕೆನಾ, ಸೊ ಅದಕ್ಕೆ ಅದನ್ನ ಏನ್ ಕರಿತೀವಿ ನಾವು, ಜೂನೋಟಿಕ್ ಅಂತ ಕರೀತಾರೆ. ಹಾಗಾಗಿ ಏನಂದ್ರೆ ಸಾಕು ಪ್ರಾಣಿಗಳಿಂದ ಮನುಷ್ಯನ್ ಮಾಡುತ್ತೆ ಅದಕ್ಕೆ ಅಟ್ಯಾಚ್ ಆದ್ರೆ ಇವ ಮನುಷ್ಯನ ಕೂಡ ಈ ರೋಗ ಹರಡುತ್ತೆ. ಓಕೆನಾ, ಸೊ ಹಾಗಾಗಿ ಈ ರೋಗ ಹರಡುವಿಕೆಯಲ್ಲ, ಇದೇನಾಗುತ್ತೆ ಅಂದ್ರೆ ಮೇಜರ್ ಆಗಿ ಈ ಪ್ರಾಣಿಗಳ ಸಂಪರ್ಕದಿಂದ ನಮ್ಮ ಮನುಷ್ಯನ ಬರುತ್ತೆ. ಆಮೇಲೆ ನಾವೇನಾದ್ರೂ ಕಲುಷಿತ ಆಹಾರವನ್ನು ಸೇವಿಸಿದಾಗ ಅಲ್ಲಿ ಕೂಡ ಬರುತ್ತೆ. ಆಮೇಲೆ ಇದು ವ್ಯಕ್ತಿಯಿಂದ ವ್ಯಕ್ತಿ ಕೂಡ ಇರುತ್ತೆ. ಹೌದಾ, ಇದಂತರ ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಇದೇನಾಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿ ಇಡುತ್ತೆ. ಸೊ ಮೇಜರ್ ಆಗಿ ರೋಗ ಆಡ್ಬೇಕಾದ್ರೆ ಒಂದು ರೀಸನ್ ಏನಪ್ಪಾ ಅಂತಂದ್ರೆ ಅದು ಎಸ್ಪೆಷಲಿ ಫ್ರೂಟ್ ಬ್ಯಾಟ್ಸ್ ಅಂತ ಕರಿತಾರೆ. ಹೌದಾ, ಹಣ್ಣಿನ ಬಾವಲಿಗಳು ಅಂತ ಇರ್ತಾವಲ್ಲ, ಅವುಗಳೇನಾಗುತ್ತೆ ಆಕ್ಚುಲಿ ಆ ವೈರಸ್ ಮುಖಾಂತರ ಏನಾಗುತ್ತೆ, ಇದು ಮನುಷ್ಯನಿಗೆ ಆಡುವಂತದ್ದಾಗಿದೆ. ಎಸ್ಪೆಷಲಿ ಇದು ಮೇಜರ್ ಕೊಡೋದಿಲ್ಲ ಅಂತಂದ್ರೆ ಈ ಫ್ರೂಟ್ಸ್ ಬ್ಯಾಟ್ಗಳ ಮುಖಾಂತರನೇ ಈ ರೋಗ ಹರಡುತ್ತೆ. ನೋಡಿ, ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಹೌದಾ, ಸೊ ಹಾಗಾಗಿ ಈ ನಿಪಾ ವೈರಸ್ ಇದೆಯಲ್ಲ, ಇದೊಂಥರ ಜೂನೋಟಿಕ್ ವೈರಸ್ ಅಂತ ಆಗ್ಲೇ ಹೇಳಿದ್ದೀನಿ ನಿಮ್ಗೆ. ಸೊ ಹಾಗಾಗಿ ಅಂದ್ರೆ ಇದನ್ನ 1998 ಮಾಡ್ತಾರೆ, ಮಲೇಷ್ಯಾದಲ್ಲಿ ಫಸ್ಟ್ ಇದು ಮಾಡ್ತಾರೆ. ಹೌದಾ, ಸೊ ಹಾಗೆ ಇದು ಕಂಡು ಬರುತ್ತದೆ ಅಂದ್ರೆ ಫ್ರೂಟ್ಸ್ ಬ್ಯಾಟ್ ಮುಖಾಂತರ ಆಕ್ಚುಲಿ ಇದು ನ್ಯಾಚುರಲ್ ಆಗಿ ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಹರಡುತ್ತೆ. ಸೊ ಹೌದಾ, ಸೊ ಹಾಗಾಗಿ ಏನಾಗುತ್ತೆ ನೋಡಿ, ಇದು ಈ ಫ್ರೂಟ್ಸ್ ಬ್ಯಾಟ್ ಮುಖಾಂತರ ಏನಾಗುತ್ತೆ, ಹಂದಿಗಳಿಗೆ ಬರುತ್ತೆ ಅಥವಾ ಒಂದು ನಾಯಿಗಳಿಗೆ ಬರುತ್ತೆ, ಮೇಕೆಗಳಿಗೆ ಬರುತ್ತೆ, ಆಮೇಲೆ ಅದು ಮುಟ್ಟೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಬರುತ್ತೆ. ಸೊ ಹಾಗೆ ಒಂಥರ ಒಂದು ಕಮ್ಯುನಿಕೇಬಲ್ ಡಿಸೀಸ್ ತರ ಕೆಲಸ ಮಾಡುತ್ತೆ ನಿಪಾ ವೈರಸ್ ಅಂತ ಹೇಳ್ಬೋದು. ಓಕೆ, ಇನ್ನು ಇದರ ಲಕ್ಷಣಗಳೇನಪ್ಪ ಅಂತಂದ್ರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ನಿಪಾ ವೈರಸ್ಗೆ ತುತ್ತಾದ್ರೆ ಆತನಿಗೆ ಏನಾಗುತ್ತೆ, ಒಂದು ಬ್ರೈನ್ ಪ್ಯೂರ್ ಆಗುತ್ತೆ. ಹೌದಾ, ಮಿದುಳಿಗೆ ಜ್ವರ ಬರುತ್ತೆ. ಆಮೇಲೆ ನಿರಂತರವಾಗಿ ಆತನಿಗೆ ಕೆಮ್ಮಾಗುತ್ತೆ. ಆಮೇಲೆ ಆತನಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಗೆ ಅಥವಾ ಉಸಿರಾಟ ತೊಂದರೆಗಳಾಗಿ ಜ್ವರವನ್ನು ಅನುಭವಿಸ್ತಾನೆ. ಹಾಗೆ ತೀವ್ರ ಉಸಿರಾಟ ಸೋಂಕು ಉಂಟಾಗುತ್ತೆ. ಆಮೇಲೆ ಜ್ವರ, ತಲೆನೋವು, ಆಮೇಲೆ ಮಸಲ್ ಫೇನು, ಆಮೇಲೆ ವಾಮಿಟಿಂಗ್ ಆಗುತ್ತೆ. ಆಮೇಲೆ ಈ ಗಂಟಲು ನೆಕ್ ಪೇನ್ ಆಗುತ್ತೆ. ಆಮೇಲೆ ಹೆಡ್ಏಕ್ ಆಗುತ್ತೆ. ಈ ತರ ಮತ್ತೆ ಅರೆ ನಿದ್ರೆ ವ್ಯವಸ್ಥೆ ಉಂಟಾಗುತ್ತೆ. ಹಾಗಾಗಿ ಸಾಕಷ್ಟು ಸಿಂಪ್ಟಮ್ಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಂದ್ರೆ ಈ ತರ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಎಲ್ಲ ಒಂದು ನಿಪಾ ವೈರಸ್ನ ಒಂದು ಲಕ್ಷಣಗಳು ಅಂತ ಹೇಳ್ಬೋದು. ಜೊತೆಗೆ ಇದು ಏನಂದ್ರೆ ಮನುಷ್ಯನಿಗೆ ಏನಾಗುತ್ತೆ, 24 ರಿಂದ 48 ಗಂಟೆಗಳಲ್ಲಿ ಮನುಷ್ಯನಿಗೆ ಬರುವಂತಾಗಿದೆ. ಈ ರೋಗ ಬಂದ್ರೆ ಮಿನಿಮಮ್ ಏನಂತಂದ್ರೆ ಸುಮಾರು 5 ರಿಂದ 14 ದಿನಗಳು, ಇಲ್ಲಾಂದ್ರೆ ಅಪ್ ಟು 45 ದಿನಗಳು ಕೂಡ ಆಕ್ಚುಲಿ ಈ ಒಂದು ರೋಗ ಅಥವಾ ಒಂದು ವೈರಸ್ ಏನಂತಂದ್ರೆ ಮನುಷ್ಯನ ಕಾಡ್ತಿರತ್ತೆ ಅಂತ ಹೇಳ್ಬೋದು. ಓಕೆನಾ, ಇನ್ನು
ಈ ರೋಗವನ್ನು ಹೇಗೆ ಪತ್ತೆ ಹಚ್ತಾರೆ ಅಂತಂದ್ರೆ, ನಮ್ಗೆ ಯಾವ ರೀತಿ ಈಗ ಕೊರೋನಾ ಪಾಸಿಟಿವ್ ಹೌದಾ, ನಾವೇನಂದ್ರೆ ಏನಂತ ಕರಿತೀವಿ ಆರ್ ಟಿ ಪಿ ಸಿ ಆರ್ ಅಂತ ಕೇಳಿದ್ದೇವೆ ಹೌದಾ. ಆರ್ ಟಿ ಪಿ ಸಿ ಆರ್ ಅಂತ ಗೊತ್ತಲ್ಲ ಏನು, ಏನು ರಿಯಲ್ ಟೈಮ್ ಪಾಲಿಮರೇಜ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಇದ್ರ ಮುಖಾಂತರ ಕೂಡ ಏನಬಹುದು ನಾವು ಈ ನಿಪಾ ವೈರಸ್ ನ ಒಂದು ಪತ್ತೆ ಹಚ್ಚಬಹುದು. ಇಲ್ಲಾಂದ್ರೆ ಎಲಿಸಾ ಟೆಸ್ಟ್ ಅಂತ ಬರುತ್ತೆ ಹೌದಾ. ಎಲಿಸಾ ಅಂದ್ರೆ ಕನ್ನಡದಲ್ಲಿ ಕಿಣ್ವ ಸಂಯೋಜಿತ ಇಮ್ಯುನೋ ಸರ್ಬೆಂಟ್ ಎಸ್ಎ ಅಂತ ಕರೀತಾರೆ. ಇದ್ರ ಮುಖಾಂತರ ಕೂಡ ಏನಬಹುದು ನಾವು ಈ ಒಂದು ನಿಪಾ ವೈರಸ್ ಅನ್ನ ಪತ್ತೆ ಹಚ್ಚಬಹುದು. ಸೊ ಹಾಗಾಗಿ ಆರ್ ಟಿ ಪಿ ಸಿ ಆರ್, ಆರ್ ಟಿ ಪಿ ಸಿ ಆರ್ ಅಂದ್ರೆ ರಿಯಲ್ ಟೈಮ್ ಪಾಲಿಮರೇಜ್ ಚೈನ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಎಲಿಸಾ ಟೆಸ್ಟ್ ಮುಖಾಂತರ ಕೂಡ ಏನಬಹುದು ನಾವು ನಿಪಾ ವೈರಸ್ ಅನ್ನ ಪತ್ತೆ ಹಚ್ಚಬಹುದು. ಓಕೆನಾ. ಸೊ ಹಾಗೆ ನೋಡಿ, ಇದು ಹೇಗೆ ಹರಡುತ್ತೆ ಅಂತ ಆಗಲೇ ಹೇಳ್ತದೆ ನಿಮ್ಗೆ. ಆಕ್ಚುಲಿ ಇದು ಸಾಮಾನ್ಯವಾಗಿ ನಾವು ಸಾಕು ಪ್ರಾಣಿಗಳಿಗಿಂತ ಸೋಂಕಿತ ಹಂದಿಗಳು, ಬಾವಲಿಗಳು, ಒಂದು ಬ್ಯಾಟ್ಸ್ಗಳಾಗಿರ್ಬೋದು, ಇವುಗಳೇನಾಗ್ತವೆ ಮನುಷ್ಯರ ಜೊತೆ ಏನಾದ್ರೂ ಕೂಡ ನಿಕಟವಾಗಿ ಒಂದು ಸಂಬಂಧ ಹೊಂದಿರಲಾಗುತ್ತೆ ಅಂದ್ರೆ ಅವುಗಳು ಮನುಷ್ಯನಿಗೆ ಹರಡುವಂತ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಅದು ಕೂಡ ಇರ್ಬೋದು. ಮತ್ತೇನಂದ್ರೆ ಆಕ್ಚುಲಿ ಯಾವುದೇ ಒಬ್ಬ ವ್ಯಕ್ತಿ ನಿಪಾ ವೈರಸ್ ಇಂದ ಡೆತ್ ಆಗಿದ್ರೆ ಆ ವ್ಯಕ್ತಿಯನ್ನು ಮುಟ್ಟೋದ್ರ ಮುಖಾಂತರ ಏನಾಗುತ್ತೆ ನೋಡಿ ಅಂದ್ರೆ, ಸೋಂಕಿತ ಮೃತದೇಹಗಳನ್ನು ಮುಟ್ಟೋದ್ರ ಮುಖಾಂತರ ಕೂಡ ಏನಾಗುತ್ತೆ ಈ ರೋಗ ನಮ್ಗೆ ಮನುಷ್ಯನಿಗೆ ಹರಡುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಓಕೆನಾ. ಇನ್ನು ಹಾಗಾದ್ರೆ ಇದನ್ನ ಹೇಗೆ ರೀತಿ ಯಾವ ರೀತಿ ತಡೆಗಟ್ಟಬಹುದು ಅನ್ನಕ್ಕಾದ್ರೆ ನೋಡಿ, ಖಂಡಿತ ಇದನ್ನು ಕೂಡ ತಡೆಗಟ್ಟಬಹುದು ಸಮ್ ಮೆಜರ್ಸ್ ಮುಖಾಂತರ. ಹಾಗಾಗಿ ಇದನ್ನ ಈ ರೋಗವನ್ನ ಬರೋದಕ್ಕಿಂತ ಮುಂಚೆ ಏನಾದ್ರೆ ನಾವು ಏನ್ ಮಾಡ್ಬೇಕು, ನಿರಂತರವಾಗಿ ನಿಯಮಿತವಾಗಿ ಕೈಗಳನ್ನ ವಾಶ್ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಒಂದು ಬೇರೆ ಜರ ಅಂದ್ರೆ ಆಕ್ಚುಲಿ ನಾವು ಏನು ಈ ಹಸಿ ಹೌದಾ ಹಸಿ ಖರ್ಜೂರ ರಸ ಇರುತ್ತಲ್ಲ ಅದನ್ನ ಆಕ್ಚುಲಿ ಅದಕ್ಕೆ ಮೇಜರ್ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅದನ್ನ ಸೇವಿಸೋದು ಕೂಡ ನಿಷೇಧ ಮಾಡಬೇಕಾಗಿದೆ. ಜೊತೆಗೆ ಯಾರಾದ್ರೂ ವೈರಸ್ ಅನ್ನು ಬಳತ್ತಿರ್ತಾರೆ ಅಂತವ್ರ ಹತ್ರ ಅಂದ್ರೆ ಆದಷ್ಟು ಅವರಿಂದ ದೂರ ಇರಬೇಕಾಗುತ್ತೆ. ಜೊತೆಗೆ ಯಾವ್ದಾದ್ರು ವ್ಯಕ್ತಿ ನಿಪಾ ವೈರಸ್ ಬಂದು ಡೆತ್ ಆಗಿದ್ರೆ ಆತನ ಒಂದು ದೇಹವನ್ನು ಕೂಡ ಆದಷ್ಟು ನಾವು ಒಂದೇನು ಮಾರ್ಗಸೂಚಿ ಮುಖಾಂತರನೇ ಒಂದು ಅದನ್ನ ಸವ ಸಂಸ್ಕಾರ ಮಾಡಬೇಕು, ಹೋಗಿ ಸುಮ್ಮನೆ ಟಚ್ ಮಾಡೋದ್ರ ಮೂಲಕ ಬರಬಹುದು ಅಂತ. ಓಕೆನಾ. ಜೊತೆಗೆ ನಾವು ಯಾವುದೇ ಹಣ್ಣುಗಳನ್ನ ತಿಂದರೂ ಕೂಡ ಏನ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಅವುಗಳಿಗೆ ಮೇ ಬಿ ಬಾಲಿಗಳು ಟಚ್ ಮಾಡಿರ್ಬೋದು. ಆ ಕಾರಣಕ್ಕಾಗಿ ಹಣ್ಣುಗಳನ್ನ ನೋಡ್ಬೇಕು ನೀವು ತುಂಬಾ ಕ್ಲೀನ್ ಮಾಡಿ ತಿನ್ಬೇಕಂತ ಕೂಡ ಹೇಳ್ತಾರೆ. ಸೊ ಹಾಗೆ ಅನಾರೋಗ್ಯವಾದ ಪ್ರಾಣಿಗಳು ಹೌದಾ, ಯಾವ್ದಾದ್ರು ಪ್ರಾಣಿಗಳಿಗೆ ಹೆಲ್ದಿ ಪ್ರಾಬ್ಲಮ್ಸ್ ಆಗಿ ಅನ್ಹೆಲ್ದಿ ಆಗಿದ್ರೆ ಆ ಪ್ರಾಣಿಗಳಿಂದ ಆದಷ್ಟು ದೂರ ಇರಬೇಕು. ಇಲ್ಲಾಂದ್ರೆ ತುಂಬಾ ಮಾಸ್ಕ್ ಅಥವಾ ಏನಾದ್ರು ಇದಾಕೊಂಡಿನಂದ್ರೆ ಆ ಪ್ರಾಣಿಗಳನ್ನ ಮುಗಿಸ್ಬಿಡ್ಬೇಕಂತ ಕೂಡ ಹೇಳ್ತಾರೆ. ಓಕೆನಾ. ಹಾಗಾಗಿ ಇದರೆಲ್ಲ ಮುಖಾಂತರ ಏನ್ ನೋಡ್ಬೋದು ನಾವು ಒಂದು ನಿಪಾ ವೈರಸ್ ಅನ್ನ ತಡೆಗಟ್ಟಬಹುದು. ಜೊತೆಗೆ ಈ ವೈರಸ್ ಗೆ ಪ್ರೆಸೆಂಟ್ ಆಗಿ ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಔಷಧಿ ಇಲ್ಲ. ಗೊತ್ತಿರಲಿ, ದೇರ್ ಇಸ್ ನೋ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ಆರ್ ಮೆಡಿಕೇಶನ್ ಫಾರ್ ದ ನಿಪಾ ವೈರಸ್ ಅಂತ. ಸೊ ಹಾಗಾಗಿ ನಾವು ಈ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಎನ್ನುವುದು ನಿಪಾ ವೈರಸ್ ನಿಂದ ದೂರ ಇರಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ದಟ್ ಈಸ್ ಅಬೌಟ್ ದಿ ನಿಪಾ ವೈರಸ್ ಅಂತ ಹೇಳ್ತೇವೆ. ಓಕೆನಾ. ಎಸ್, ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಏನಾದ್ರೆ ನೋಡಿ ಒಂದು ಲಿಸ್ಟ್ ರಿಲೀಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಒಂದು ಏನ್ ಮಾಡುತ್ತೆ ಸಂಸ್ಥೆ ಇದೆ, ಅದೇನಂದ್ರೆ ಒಂದು ಬುಕ್ ಅನ್ನ ರಿಲೀಸ್ ಮಾಡುತ್ತೆ. ಅದು ನಾವ್ ಏನಂತ ಕರಿತೀವಿ, ರೆಡ್ ಡಾಟಾ ಬುಕ್ ಅಂತ ಕರಿತೇವೆ. ಏನ್ ಕರಿತಾರೆ, ರೆಡ್ ಡಾಟಾ ಬುಕ್ ಅಥವಾ ಕನ್ನಡದಲ್ಲಿ ಕೆಂಪು ದತ್ತಾಂಶ ಪುಸ್ತಕ ಅಂತ ಕರಿತೇವೆ. ಪ್ರಕರಣ ಸಂಸ್ಥೆ ಅದು ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಶನ್ ಆಫ್ ದ ನೇಚರ್ ಅಂತ ಸಂಸ್ಥೆ ಇದೆ ಹೌದಾ. ಅದನ್ನ ರೆಡ್ ಲಿಸ್ಟ್ ಅಂತ ಕರಿತೇವೆ. ಅಂದ್ರೆ ಯಾವುದೇ ಪ್ರಾಣಿಗಳು, ಯಾವುದೇ ಸಸ್ಯಗಳೇನಂತಂದ್ರೆ ಅಪಾಯದ ಅಂಚಿನಲ್ಲಿರ್ತಾವಲ್ಲ ಅವುಗಳನ್ನ ನಾವು ಥ್ರೆಟನ್ಡ್ ಸ್ಪೀಸೀಸ್ ಅಂತ ಕರಿತೇವೆ. ಅರ್ಥ ಆಯ್ತಾ. ಯಾವುದೇ ಪ್ರಾಣಿ ಪಕ್ಷಿಗಳು ಏನಂತಂದ್ರೆ ಅಥವಾ ಸಸ್ಯಗಳು ಅಪಾಯದ ಅಂತ ಇರ್ತಾವಲ್ಲ ಅವುಗಳನ್ನ ಏನ್ ಮಾಡ್ತಾರೆ, ಆಕ್ಚುಲಿ ಐಯುಸಿಎನ್ ನ ರೆಡ್ ಲಿಸ್ಟ್ ಬುಕ್ ಅಲ್ಲಿ ಅವುಗಳನ್ನ ಮೆನ್ಷನ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ದ ರೆಡ್ ಡಾಟಾ ಬುಕ್ ಅಂತ ಕರಿತಾರೆ. ಓಕೆನಾ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾವ ನೋಡಿ. ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಹೌದಾ, ಏನಂದ್ರೆ ನೈಸರ್ಗಿಕ ಸಂರಕ್ಷಣಾ ಅಂತಾರಾಷ್ಟ್ರೀಯ ನೈಸರ್ಗಿಕ ಸಂರಕ್ಷಣಾ ಒಂದು ಒಕ್ಕೂಟ ಇದೆಯಲ್ಲ, ಅದೇನ್ ಮಾಡುತ್ತೆ ಈಗ ರೀಸೆಂಟ್ ಆಗಿ ಈ ರೆಡ್ ಲಿಸ್ಟ್ ಬುಕ್ ಅನ್ನ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿತ್ತು, ಎಸ್ಪೆಷಲಿ ಅಪಾಯಕ್ಕೊಳಗಾದ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ. ದಟ್ ಇಸ್ ಕಾಲ್ಡ್ ದ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಕರೀತಾರೆ ಹೌದಾ. ಸೊ ಹಾಗಾಗಿ ಇದರ ಒಂದು ಕೀ ಪಾಯಿಂಟ್ಸ್ ನೋಡ್ಬೇಕಾದ್ರೆ ನೋಡಿ, ಇದೇ ಹೇಳ್ತಾ ಇದೆ ಒಂದು ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಜಗತ್ತಿನಲ್ಲಿ ಸುಮಾರು 902 ಸ್ಪೀಸಿಗಳು ಇದೆಯಲ್ಲ ಅವುಗಳೇನಾಗ್ತವೆ ಎಕ್ಸ್ಟಿಂಟ್ ಆಗ್ಬಿಟ್ಟು ಅವನತಿ ಹೊಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಅಫಿಷಿಯಲ್ ಆಗಿದೆ ಅವಳು ಎಕ್ಸ್ಟಿಂಟ್ ಆಗ್ಬಿಟ್ಟಿದೆ, ಅವಳು ಯಾವುದೇ ರೀತಿಯ ಮುಂದೆ ನಮ್ಗೆ ಸಿಗಂಗಿಲ್ಲ ಅಂತ ಹೇಳ್ತಾರೆ. ಎಷ್ಟು 902 ತರದ ವಿವಿಧ ಸ್ಪೀಸೀಸ್ಗಳು, ಪ್ರಾಣಿ ಪಕ್ಷಿಗಳು, ಜಾತಿಗಳು ಹೌದಾ. ಅದೇ ರೀತಿ 30% ಆಫ್ ಸ್ಪೀಸಿಗಳು ಇದೆಯಲ್ಲ, ಅಂದ್ರೆ ಸುಮಾರು 38,543 ಏನು ಸ್ಪೀಸಿಸ್ಗಳು ಇದೆಯಲ್ಲ ಅವುಗಳೇನಾಗ್ತವಂತೆ, ಸೊ ಇಲ್ಲಿ ಥ್ರೆಟ್ ಅಲ್ಲಿರುವಂತದ್ದು ಥ್ರೆಟ್ ಏನಾಗ್ತದೆ ಎಕ್ಸ್ಟೆನ್ಷನ್ ಆಗ್ತದೆ ಅಂತ ಹೇಳ್ತಾ ಇದ್ರೆ ಸುಮಾರು 38,543 ಪ್ರಾಣಿ ಪಕ್ಷಿ ಸ್ಪೀಸಿಸ್ ಅಂತ ಹೇಳ್ತಾರೆ. ಅದೇ ರೀತಿ ನೋಡಿ ಅಂದ್ರೆ ಸುಮಾರು 80 ಸ್ಪೀಸೀಸ್ ಇದೆಯಲ್ಲ ಅವುಗಳೇನಾಗ್ತವೆ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಅದರಲ್ಲಿ ಸುಮಾರು 8,404 ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಸೀರಿಯಸ್, ಕ್ರಿಟಿಕಲಿ ಏನಂದ್ರೆ ತುಂಬಾ ಎಂಡೇಂಜರ್ ಆಗಿದೆ ಅಂತ ಹೇಳ್ತಿದ್ರೆ 8,404 ಅದರ್ ಸ್ಪೀಸಿಗಳು. ಜೊತೆಗೆ 14,647 ಏನು ಸ್ಪೀಸಿಗಳು ಇದೆಯಲ್ಲ ಅವುಗಳನ್ನ
ಎಂಡೇಂಜರ್ಡ್ ಹಾಕೊಂಡಿದ್ದಾರೆ ಅಂದ್ರೆ ಬಂದಿದೆ ಅಂತ ಹೇಳ್ತಾರೆ. ಅದೇ ರೀತಿ 15,497 ಸ್ಪೀಸಿಗಳು ಇದೆಯಲ್ಲ ಅವುಗಳನ್ನ ವಲ್ನರೇಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ 8,127 ಸ್ಪೀಸಿಗಳು ಥ್ರೆಟನ್ಡ್ ಆಗಿದೆ, ನಿಯರ್ ಥ್ರೆಟನ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ 71,148 ಸ್ಪೀಸಿಗಳು ಅಂತಂದ್ರೆ ಲೀಸ್ಟ್ ಕನ್ಸರ್ನ್ ಆಗಿದೆ. ಸೊ ಹಾಗೆ 19,404 ಏನಂತಂದ್ರೆ ಒಂದು ಪ್ರಾಣಿ ಪಕ್ಷಿಗಳಿದೆಯಲ್ಲ ಅವುಗಳು ಡಾಟಾ ತುಂಬಾ ಡೆಫಿಷಿಯಂಟ್ ಆಗಿದೆ, ಅಂದ್ರೆ ಸಿಗ್ತಾನಿಲ್ಲ ಅಂತ. ಸೊ ಹಾಗಾಗಿ ಇವೆಲ್ಲ ಒಂದು ಅಂಶಗಳನ್ನ ರೀಸೆಂಟ್ ಏನ್ ಮಾಡ್ತದೆ, ಸೊ IUCN ತನ್ನ ಒಂದು ರೆಡ್ ಡಾಟಾ ಬುಕ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಹಾಗಾಗಿ ಏನಂದ್ರೆ ಪ್ರಾಣಿ ಪಕ್ಷಿಗಳ ಸಂತತಿ ತುಂಬಾ ನಾಶ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಸೋ ಮೆನಿ ರೀಸನ್ಸ್, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಹೌದಾ. ಸುಮ್ಮನೆ ಮಾನವನ ಒಂದು ಏನಂತಾರೆ ಅತಿಯಾದಂತ ಒಂದೇನಂದ್ರೆ ದುರ್ಬಳಕೆ ಆಗಿರ್ಬೋದು, ಇದರಿಂದ ಆಕ್ಚುಲಿ ಪ್ರಾಣಿ ಪಕ್ಷಿಗಳು ತುಂಬಾ ಲಾಸ್ ಆಗ್ತದೆ ಅಂತ ಹೇಳಿದ್ರೆ ಇದು ಎಚ್ಚರಿಕೆ ಕೊಡ್ತಾ ಇದೆ ವಿಶ್ವಕ್ಕೆ. ಅದು ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಷನ್ ಅಂತ ಕರೀತಾರೆ, ಓಕೆನಾ. ಇನ್ನು ನೋಡಿ, ಅದರಲ್ಲಿ ವಿಶೇಷವಾಗಿ ಎರಡು ಪ್ರಾಣಿಗಳ ಬಗ್ಗೆ ತುಂಬಾ ಒಂದು ಈ ಒಂದು ರಿಪೋರ್ಟ್ ಅಂದ್ರೆ ಕನ್ಸರ್ನ್ ಮಾಡಿದೆ. ಒಂದೇನಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಜಗತ್ತಿನ ಭೂಮಿಯಲ್ಲಿರುವಂತಹ ಅತಿ ದೊಡ್ಡ ಅಲ್ಲಿ ಆಗಿರುವಂತಹ ಕೊಮಾಡೋ ಡ್ರಾಗನ್ ಅಂತ ಕೇಳಿದಿರ, ಕೊಮಾಡೋ ಡ್ರಾಗನ್ ಅಂತ ಕರೀತಾರೆ. ಸೊ ಇದರ ಒಂದು ಸೈಂಟಿಫಿಕ್ ನೇಮ್ ಆಗಿದೆ ವ್ಯಾರಾನಸ್ ಕೊಮೋಡೆನಿಸಿಸ್ ಅಂತ ಕರೀತಾರೆ, ಓಕೆ. ಇದು ಭೂಮಿಯಲ್ಲಿರುವಂತ ಅತಿ ದೊಡ್ಡದಂತ ಒಂದು ಏನಾಗಿದೆ ಅಲ್ಲಿ ಜಾತಿಯ ಪ್ರಾಣಿಯಾಗಿದೆ. ಇಟ್ಸ್ ಅ ಲಿವಿಂಗ್ ಅಜಾಡ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿವಿಂಗ್ ಅಜಾಡ್ ಅಂತ ಕರೀತಾರೆ. ಅದರ ಹೆಸರು ಕೊಮೋಡೋ ಡ್ರಾಗನ್ ಅಂತ ಕರೀತಾರೆ. ಇದು ಏನಂದ್ರೆ ಆಕ್ಚುಲಿ ಮೊದಲೇನಿತ್ತು ಇದು ಬರೀ ವಲ್ನರೇಬಲ್ ಸ್ಟೇಟಸ್ ಇತ್ತು, ಈಗ ಏನಾಗಿದೆ ಅದನ್ನ ಎಂಡೇಂಜರ್ಡ್ ಸ್ಟೇಟಸ್ ಬಂದಿದೆ ಅಂತ ಅಂದ್ರೆ ಅದು ಕೂಡ ಸಂತತಿ ನಾಶ ಆಗ್ತಂತ ಹೇಳ್ತೇವೆ. ಸೌದಾ. ಸೊ ಹಾಗಾಗಿ ಈ ಕೊಮೋಡೋ ಡ್ರಾಗನ್ ಇದೆಯಲ್ಲ ಇದು ಕೇವಲ ಇಂಡೋನೇಷ್ಯಾದಲ್ಲಿ ಮಾತ್ರನೇ ಕಂಡುಬರುತ್ತೆ, ಹಾಗಾಗಿ ಇದನ್ನ ಎಂಡೆಮಿಕ್ ಟು ದ ಇಂಡೋನೇಷ್ಯಾ ಅಂತ ಕರೀತಾರೆ. ಸೊ ಓಕೆನಾ, ಹಾಗಾಗಿ ಗೊತ್ತಿರಲಿ. ಇದು ಏನಂದ್ರೆ ಈ ಒಂದು ಕೊಮೋಡೋ ಡ್ರಾಗನ್ ಇದೆಯಲ್ಲ ಇದಕ್ಕೇನಂದ್ರೆ ಆಕ್ಚುಲಿ ಯುನೆಸ್ಕೋ ಮಾಡಿದೆ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೊಟ್ಟಿದೆ, ಅದು ಕೊಮೋಡೋ ಡ್ರಾಗನ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಇಟ್ ಈಸ್ ದೇರ್ ಇನ್ ದ ಸ್ಟೇಟ್ ಇನ್ ದ ಇಂಡೋನೇಷ್ಯಾದಲ್ಲಿ. ಸೌದಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಕೊಮೋಡೋ ಡ್ರಾಗನ್ ಅಂತ. ಇದು ಜಗತ್ತಿನಲ್ಲಿ ಏನಂತಂದ್ರೆ ಅತಿ ದೊಡ್ಡದಾದಂತ ಅಲ್ಲಿ ಜಾತಿ ಪ್ರಾಣಿ ಅಂತ ಕರೀತಾರೆ. ಇದು ಜಗತ್ತಿನ ಅತಿ ದೊಡ್ಡದಂತ ಅಲ್ಲಿ ಜಾತಿಯ ಪ್ರಾಣಿ ಅಂತಂದ್ರೆ ಅದನ್ನ ಕೊಮೋಡೋ ಡ್ರಾಗನ್ ಅಂತ ಕರೀತಾರೆ. ಇದು ಕೇವಲ ಇಂಡೋನೇಷ್ಯಾದಲ್ಲಿ ಮಾತ್ರನೇ ಕಂಡುಬರುತ್ತೆ, ಹೌದಾ. ಸೊ ಹಾಗಾಗಿ ಈ ಕೊಮೋಡೋ ಡ್ರಾಗನ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದು ಏನಂತ ಕರೀತಾರೆ ಯುನೆಸ್ಕೋದ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಈಗ ಏನಂದ್ರೆ ಮೊದಲೇನಾಗಿತ್ತು ವಲ್ನರೇಬಲ್ ಆಗಿತ್ತು, ಈಗ ಏನಾಗಿದೆ ಎಂಡೇಂಜರ್ಡ್ ಲಿಸ್ಟ್ ಬಂದಿರುವಂತದ್ದು. ಇದರ ಸಂತತಿ ಕೂಡ ಲಾಸ್ ಆಗ್ತದೆ ಅಂತ ಹೇಳ್ತಿದ್ದಾರೆ, ಓಕೆನಾ. ಬಿಕಾಸ್ ಆಫ್ ದಿ ಐಸ್ ಮೆಲ್ಟ್ ಆಗಿ ಏನಾಗ್ತದೆ ಅಲ್ಲಿ ಯಾವುದೇ ಒಂದು ದೀಪಗಳು ಕೂಡ ನಾಶ ಆಗ್ತದೆ, ಆ ಕಾರಣಕ್ಕಾಗಿ ಅವುಗಳು ಕೂಡ ಸಂತತಿ ನಾಶ ಆಗ್ತದೆ ಅಂತ ಹೇಳ್ಬೋದು, ರೈಟ್. ಅದರ ಜೊತೆಗೆ ಎಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಗ್ರೀನ್ ಕಲರ್ ಇದೆಯಲ್ಲ ಇಲ್ಲಿ ಮಾತ್ರ ಎಕ್ಚುಲಿ ಅಂದ್ರೆ ಈ ಒಂದು ಕೊಮೋಡೋ ಡ್ರಾಗನ್ ಕಂಡು ಬರ್ತಾ ಇದೆ. ಸೊ ಮೊದಲು ರೆಡ್ ಲಿಸ್ಟ್ ಅಲ್ಲಿ ಇಲ್ಲಿ ಕೂಡ ಇರ್ತಿತ್ತು, ಬಟ್ ಆದ್ರೆ ಇಲ್ಲಿ ಕೂಡ ಎಕ್ಚುಲಿ ಏನಾಗುತ್ತೆ ಅದರ ಸಂತತಿ ಲಾಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಐಸ್ ಮೆಲ್ಟ್ ಆಗಿ ಏನಾಗ್ತದೆ ಒಂದು ದೀಪಗಳೇ ಕರಿಗೆ ಹೋಗ್ತಾ ಇದೆ ಇನ್ ದ ರೀಸನ್ ಆಫ್ ದ ಇಂಡೋನೇಷ್ಯಾ ಅಂತ ಹೇಳ್ಬೋದು, ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಇನ್ನೊಂದು ಪ್ರಾಣಿ ಬಗ್ಗೆ ಕೂಡ ಅದು ಮೆನ್ಷನ್ ಮಾಡಿದೆ, ಅದೇನಂದ್ರೆ ಅಟ್ಲಾಂಟಿಕ ಬ್ಲೂ ಫಿನ್ ಟೌನ್ ಅಂತ ನಾನು ಕರೀತಾರೆ. ಸೊ ದಾ ಈ ಐಸಿಯನ್ ಲಿಸ್ಟ್ ಅಲ್ಲಿ ರೀಸೆಂಟ್ ಆಗಿ ಬಿಡುಗಡೆ ಮಾಡಿದ ಲಿಸ್ಟ್ ಅಲ್ಲಿ ಆಕ್ಚುಲಿ ಈ ಅಟ್ಲಾಂಟಿಕ ಬ್ಲೂಫಿನ್ ತುನಾ ಇದೆಯಲ್ಲ ಇದರ ಒಂದು ಸೈಂಟಿಫಿಕ್ ನೇಮ್ ಆಗಿದೆ ತುನ್ನುಸ್ ತಿನ್ನಸ್ ಅಂತ ಕರೀತಾರೆ, ಹೌದಾ. ಇದೇನಂದ್ರೆ ಆಕ್ಚುಲಿ ಇದು ಏನಾಗಿತ್ತು ಮೊದಲು ಎಂಡೇಂಜರ್ಡ್ ಇತ್ತು, ರೀಸೆಂಟ್ ಏನಾಗಿದ್ದನ್ನ ಲೀಸ್ಟ್ ಕನ್ಸರ್ನ್ ಬಂದಿರುವಂತದ್ದು ಪ್ರೆಸೆಂಟ್ ಆಗಿ. ಅದೇ ರೀತಿ ಸೌದರ್ನ್ ಬ್ಲೂಫಿನ್ ತುನಾ ಇದೆಯಲ್ಲ ಇದೇನಾಗಿತ್ತು ಮೊದಲು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿತ್ತು, ಈಗ ಏನಾಗಿದೆ ಎಂಡೇಂಜರ್ಡ್ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಒಂಥರದ ಮೀನು ಜಾತಿಯ ಪ್ರಾಣಿ, ಒಂದು ಮೀನು ಅಂತ ಮೀನು ಅಂತ ಹೇಳ್ಬೋದು. ಸೊ ಅದು ಅಟ್ಲಾಂಟಿಕ ಬ್ಲೂಫಿನ್ ತುನಾ ಮತ್ತೆ ಸದರ್ ಬ್ಲೂಫಿನ್ ಅಂತ ಇದೆಯಾ, ಇದು ಕೂಡ ಎಕ್ಸ್ಟ್ರ ಅಂದ್ರೆ ಸಾಕಷ್ಟು ಒಂದು ಅವನತಿಗೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ, ರೈಟ್. ದಿಸ್ ಇಸ್ ಕಾಲ್ಡ್ ದ ತುನಾ ಎನ್ನುವಂತ ಫಿಶ್ ಅಂತ ಹೇಳ್ಬೋದು. ಎಸ್, ಇದು ಮೇಜರ್ ಆಗಿ ಅಟ್ಲಾಂಟಿಕದಲ್ಲಿ ಕಂಡುಬರುವಂತ ಒಂದು ರೀತಿಯ ಮೀನು, ಒಂದು ಜಾತಿಯ ಮೀನು ಆಗಿದೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ತುನಾ ಅಂತ ಕರೀತಾರೆ, ಓಕೆ. ಇನ್ನು ಹಾಗಾದ್ರೆ ಏನಿದು IUCN ರೆಡ್ ಲಿಸ್ಟ್ ಅಂತ, ಸೊ ಹಾಗಾದ್ರೆ ಇಲ್ಲಿ ಯಾವ ರೀತಿ ಅದನ್ನ ಸ್ಟೇಟಸ್ ಮಾಡ್ತಾರೆ ನೋಡಿ, ಕೆಟಗರಿ ಮಾಡ್ತಾರೆ ನೋಡ್ತಾವಣ್ಣ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಆಗ್ಲೇ ಹೇಳ್ತಾ ಇದ್ದೆ ಅಂತಂದ್ರೆ ಜಾಗತಿಕವಾಗಿ ಪ್ರಾಣಿ ಪಕ್ಷಿಗಳನ್ನ ಸಸ್ಯಗಳನ್ನ ಸಂರಕ್ಷಿಸಿ ಮಾಡಕ್ಕೆ ಅಂದ್ರೆ ಆಕ್ಚುಲಿ ಇದೊಂದು ರಿಪೋರ್ಟ್ ಕೊಡುತ್ತೆ, ಅದನ್ನ ನಾವು IUCN ರೆಡ್ ಲಿಸ್ಟ್ ಅಂತ ಕರಿತೀವಿ. ಸೊ ಹೌದಾ, ಅದರಲ್ಲಿ ಅಂದ್ರೆ ಟೋಟಲ್ ಆಗಿ ಇದನ್ನ 9 ವಿಧಗಳಲ್ಲಿ ಏನ್ ಮಾಡುತ್ತೆ ಅದು ಕೆಟಗರಿ ಮಾಡುತ್ತೆ. ಏನ್ ಮಾಡುತ್ತೆ ಈ IUCN ರೆಡ್ ಲಿಸ್ಟ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸುಮಾರು 9 ಕೆಟಗರಿ ಅದನ್ನ ಏನ್ ಮಾಡುತ್ತೆ ಭಾಗ ಮಾಡಿಕೊಂಡು ಆ ಪ್ರಾಣಿಗಳ ಒಂದು ಏನಂದ್ರೆ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡು ಆ ಕೊಳಗೆ ಒಂದು ಸ್ಟೇಟಸ್ ಕೊಡುತ್ತೆ. ಅದರಲ್ಲಿ ಮೇಜರ್ ಆಗಿ ಯಾವ್ದಂತಂದ್ರೆ ನಾವು ಯಾವುದು ಎಂಡೇಂಜರ್ಡ್, ಕ್ರಿಟಿಕಲಿ ಎಂಜೇಂಜರ್ಡ್, ವಲ್ನರೇಬಲ್, ಸೌದಾ, ಥ್ರೆಟನ್ಡ್, ಎಕ್ಸ್ಟೆನ್ಷನ್, ಈ ತರ ಆಕ್ಚುಲಿ 9 ವಿಧಗಳೇನಂದ್ರೆ ಅದಕ್ಕೆ ಒಂದು ನೇಮಿಂಗ್ ಕೊಡ್ತಾ ಹೋಗುತ್ತೆ ಈ ಒಂದು IUCN ರೆಡ್ ಲಿಸ್ಟ್ ಬುಕ್ ಅಂತ. ಸೌದಾ, ಯಾವ ರೀತಿ ನೋಡ್ತಾ ಹೋಗೋಣ. ಆಕ್ಚುಲಿ ನಮ್ಗೆ ಫಸ್ಟ್ ಏನಂತಂದ್ರೆ ನಾಟ್ ಇವ್ಯಾಲ್ಯೂಟ್ ಅಂತ ಬರುತ್ತೆ, ಡಾಟಾ ಡೆಫಿಸಿಟ್ ಅಂತ ಬರುತ್ತೆ, ಲೀಸ್ಟ್ ಕನ್ಸರ್ನ್ ಅಂತ ಬರುತ್ತೆ, ಆಮೇಲೆ ನಿಯರ್ ಥ್ರೆಟನ್ ಅಂತ ಬರುತ್ತೆ, ವಲ್ನರೇಬಲ್ ಅಂತ ಬರುತ್ತೆ, ಎಂಡೇಂಜರ್ಡ್ ಅಂತಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಿದೆ, ಎಕ್ಸ್ಟಿಂಕ್ಟ್ ಇನ್ ದ ವರ್ಲ್ಡ್ ಅಂತಿದೆ, ಆಮೇಲೆ ಎಕ್ಸ್ಟಿಂಕ್ಟ್ ಅಂತಿದೆ.
ಸೊ ಹಾಗಾಗಿ ಏನಂದ್ರೆ ನೋಡಿ ಈ ನಾಟ್ ಇವಾಲ್ಯುಟೆಡ್ ಇದೆಯಲ್ಲ ಅವಾಗ ಏನಾಗುತ್ತೆ ಆ ಒಂದು ಸಂತತಿ ತುಂಬಾ ಜಾಸ್ತಿ ಅಂತ ಅರ್ಥ ಆಗುತ್ತೆ. ಯಾವಾಗ ಅದು ಬರ್ಬರ್ತೆ ಏನಂದ್ರೆ ಎಕ್ಸ್ಟಿಂಟ್ ಆಗುತ್ತೆ ಏನಾಗುತ್ತೆ ಅದು ಈ ಭೂಮಿ ಮೇಲೆ ಎಲ್ಲಿ ಕೂಡ ನಮ್ಗೆ ನೋಡೋಕೆ ಸಿಗೋದಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಏನಂದ್ರೆ ಇದು IUCN ಲಿಸ್ಟ್ ಏನ್ ಮಾಡುತ್ತೆ ಅಂದ್ರೆ ಟೋಟಲ್ ಆಗಿ 9 ಕ್ಯಾಟಗರಿಯಲ್ಲಿ ಅದರ ಒಂದು ಆ ಒಂದು ಪ್ರಾಣಿಯ ಸ್ಥಿತಿಗತಿಗಳನ್ನ ಆಕ್ಚುಲಿ ಆ ಒಂದು ಲಿಸ್ಟ್ ಆಗ್ತಾ ಹೋಗುತ್ತೆ. ಹೌದಾ, ನಾಟ್ ಇವ್ಯಾಲ್ಯುಯೇಟೆಡ್, ಡಾಟಾ ಸಫಿಸಿಯಂಟ್ ಇದೆ, ಡಾಟಾ ಡೆಫಿಸಿಯಂಟ್ ಇದೆ, ಲೀಸ್ಟ್ ಕನ್ಸರ್ನ್ ಇದೆ, ನಿಯರ್ ಥ್ರೆಟನ್ಡ್ ಇದೆ ಅಂದ್ರೆ ಅಳಿವಂಚಿಗೆ ಹತ್ತಿರದ ಅಂತ ಹೇಳ್ತಾರೆ, ವಲ್ನರೇಬಲ್ ಇದೆ, ಎಂಡೇಂಜರ್ಡ್ ಇದೆ, ಕ್ರಿಟಿಕಲಿ ಎಂಡೇಂಜರ್ಡ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತ ಕರೀತಾರೆ. ಎಕ್ಸ್ಟಿಂಕ್ಟ್ ಅಂದ್ರೆ ಏನಾಗುತ್ತೆ, ಆಮೇಲೆ ಆ ಪ್ರಾಣಿ ಸಂತತಿ ನಮಗೆ ನೋಡೋಕೆ ಸಿಗುತ್ತಲ್ಲ. ಫಾರ್ ಎಕ್ಸಾಂಪಲ್, ಈಗ ಡೈನೋಸರ್ ಇದೆ, ಹೌದಾ, ಡೈನೋಸರ್ ಇಸ್ ಎಕ್ಸ್ಟಿಂಟ್ ಆಗಿದೆ, ಎಕ್ಸ್ಟಿಂಕ್ಟ್ ಆಗಿದೆ, ಅದು ನಮಗೆ ಪ್ರೆಸೆಂಟ್ ಆಗಿ ಸಿಗಲ್ಲ, ಯಾಕಂದ್ರೆ ಅದರ ಸಂತತಿ ಕಂಪ್ಲೀಟ್ ಆಗಿ ಏನಾಗಿದೆ, ನಾಶ ಆಗಿದೆ, ಆ ಕಾರಣಕ್ಕಾಗಿ ದಟ್ಸ್ ಇಟ್ ಅಂತ. ಓಕೆ, ಹಾಗಾಗಿ ಇದನ್ನ 9 ವಿಧಗಳಲ್ಲಿ ಏನ್ ಮಾಡುತ್ತೆ, IUCN ಲಿಸ್ಟ್ ಅಲ್ಲೂ ತನ್ನ ರೆಡ್ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ರೈಟ್. ಸೊ ಹಾಗಾದ್ರೆ ಈ ರೆಡ್ ಲಿಸ್ಟ್ ಬುಕ್ ಇಂದ ನಮಗೆ ಏನು ಉಪಯೋಗ ಇದೆ ಅಂತ ಕೇಳ್ತಾರೆ. ವಾಟ್ ಇಸ್ ದ ಯುಟಿಲಿಟಿ ಆಫ್ ದ ರೆಡ್ ಲಿಸ್ಟ್ ಅಂದ್ರೆ, ಇದು ಖಂಡಿತ ಏನಂದ್ರೆ ನೋಡಿ, ಯಾವ ರೀತಿ ನಾವು ಏನಂದ್ರೆ ನಾವು ಮನುಷ್ಯರು ಏನ್ ಮಾಡ್ತೀವಿ ಅಂದ್ರೆ, ಆಕ್ಚುಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತೀವಿ, ಹೌದಾ, ಜನಗಣತಿ ಮಾಡ್ತೀವಿ, ಕ್ಯಾಟ್ ಸೆನ್ಸಸ್ ಮಾಡ್ತೀವಿ, ಅದರ ಮುಖಾಂತರ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ಎಜುಕೇಟ್ ಇದ್ದಾರೆ ಎಲ್ಲ ಕೂಡ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಕೂಡ ಆಕ್ಚುಲಿ ಈ IUCN ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಜಗತ್ತಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಸಸ್ಯಗಳ ಬಗ್ಗೆ ಮಾಡುತ್ತೆ, ಒಂಥರ ಸರ್ವೆ ತರ ಕೆಲಸ ಮಾಡುತ್ತೆ, ಹೌದಾ. ಸೊ ಏನಾಗುತ್ತೆ, ಇದು ಅವರ್ಸ್ ಬಯೋಡೈವರ್ಸಿಟಿ ಏನ್ ಮಾಡುತ್ತೆ, ಅದನ್ನ ಸೆನ್ಸಸ್ ಮಾಡ್ಕೊಂಡು ಆ ಒಂದು ಪ್ರಾಣಿ ಪಕ್ಷಿಗಳು ಅಥವಾ ಸಸ್ಯಗಳ ಬಗ್ಗೆ ಅದರ ಸ್ಥಿತಿಗತಿಗಳ ಬಗ್ಗೆ ಮಾಡುತ್ತೆ, ಇದು ಜಗತ್ತಿಗೆ ಒಂದು ಒಂದು ರಿಪೋರ್ಟ್ ಕೊಡುವಂತ ಕೆಲಸ ಮಾಡುತ್ತೆ IUCN ಅಂತ. ಹಾಗಾಗಿ ಏನಂದ್ರೆ, ಯಾವ ರೀತಿ ಈ ಭೂಮಿ ಮೇಲೆ ಮನುಷ್ಯರ ಬದುಕಲಿಕ್ಕೆ ನಮ್ಗೆ ಹಕ್ಕಿದೆಯೋ, ಅದೇ ರೀತಿ ಕೂಡ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಕೂಡ ಅವುಗಳು ಕೂಡ ಬದುಕಲಿಕ್ಕೆ ನಮ್ಮಷ್ಟೇ ಹಕ್ಕನ್ನು ಕೂಡ ಪಡೆದಿರುವಂತದ್ದು ಈ ಒಂದು IUCN ಮುಖಾಂತರ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೋಡಿ, ಇಟ್ ಪ್ರೊವೈಡ್ಸ್ ದ ಗ್ಲೋಬಲಿ ಎಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ವಿತ್ ವಿಚ್ ಟು ಮೆಸರ್ ದ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ದಿ ಸ್ಪೀಸೀಸ್ ಓವರ್ ಟೈಮ್ ಅಂತ ಕರೀತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ತಗೊಂಡೀಗ, ನಮಗೆ ರೀಸೆಂಟ್ ಆಗಿ ಕಮನ್ ಡ್ರಾಗನ್ ಬಗ್ಗೆ ನೋಡ್ತಿದ್ದೀವಿ, ಹೌದಾ, ಆ ಸಂತತಿ ತುಂಬಾ ಲಾಸ್ ಆಗ್ತದೆ, ಏನ್ ಮಾಡ್ಬೋದು ನಾವು ಅದಕ್ಕೆ ಮತ್ತೆ ಸುರಕ್ಷಣೆ ಮಾಡ್ಕೊಳಕ್ಕೆ ಸಾಕಷ್ಟು ಸ್ಟೆಪ್ಸ್ ತಗೊಳ್ಬಹುದು, ಅದ್ರ ಮುಖಾಂತರ ಒಂದು ಸಂತತಿಯನ್ನು ನಾವು ಅಗೇನ್ ಪ್ರಿಸರ್ವ್ ಮಾಡ್ಕೊಳಕ್ಕೆ ನಾವು ಏನಂದ್ರೆ ಸಾಧ್ಯ ಆಗುತ್ತೆ, ಬಿಕಾಸ್ ಆಫ್ ದಿ ದಿಸ್ ಲಿಸ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಸೈಂಟಿಸ್ಟ್ ಅನಲೈಸ್ ದ ಪರ್ಸೆಂಟೇಜ್ ಆಫ್ ಸ್ಪೀಸೀಸ್ ಇನ್ ಎ ಗಿವನ್ ಕ್ಯಾಟಗರಿ ಅಂಡ್ ಹೌ ದೀಸ್ ಪರ್ಸೆಂಟೇಜ್ ಚೇಂಜ್ ಓವರ್ ಟೈಮ್ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಏನಾಗುತ್ತೆ, ಈ ರಿಪೋರ್ಟ್ ಮುಖಾಂತರ ಯಾವ ರೀತಿ ಜಗತ್ತಿನಲ್ಲಿ ಅಥವಾ ಈ ಒಂದು ಭೂಮಿ ಮೇಲ್ಗಡೆ ಪ್ರಾಣಿಗಳ ಸಂತತಿ ಚೇಂಜ್ ಆಗ್ತಾ ಜಾಸ್ತಿ ಆಗ್ತಾ ಇದೆಯೋ, ಕಡಿಮೆ ಆಗ್ತದೆ ಅಂತ ಏನಾಗುತ್ತೆ ನಮ್ಗೆ ಈ ಒಂದು ರಿಪೋರ್ಟ್ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ಇದ್ರ ಮುಖಾಂತರ ಏನ್ಬಹುದು, ನಾವು ಜಗತ್ತಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬಹುದು, ಮುಂದಿನ ಪೀಳಿಗೆ ಯಾವ ರೀತಿ ಅವುಗಳನ್ನ ನಾವು ಸಂರಕ್ಷಿಸಬಹುದಕ್ಕೆ ಆಕ್ಚುಲಿ ಒಂದು ಮೆಜರ್ಮೆಂಟ್ ಮಾಡ್ಕೊಳ್ಳಕ್ಕೆ ಈ ಒಂದು ರಿಪೋರ್ಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ IUCN ಲಿಸ್ಟ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಗೊತ್ತಿರಬೇಕು. ಇನ್ನು IUCN ಇದೆಯಲ್ಲ, ಇದನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರೀತಾರೆ. ಇದು ಸ್ಥಾಪನೆ ಆಗಿದ್ದು 1948 ಅಕ್ಟೋಬರ್ 5 ಸ್ಥಾಪನೆ ಆಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ಇರುವಂತದ್ದು ಸ್ವಿಟ್ಜರ್ಲೆಂಡ್ ನ ಗ್ಲ್ಯಾಂಡ್ದಲ್ಲಿ. ಓಕೆನಾ, ಇದೊಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಆಗಿದೆ, ಎಸ್ಪೆಷಲಿ ಕನ್ಸರ್ವೇಷನ್ ಆಫ್ ದ ಬರ್ಡ್ಸ್ ಅನಿಮಲ್ಸ್ ಪ್ಲಾಂಟ್ಸ್ ಅಂತ. ಓಕೆನಾ, ಸೊ ಗೊತ್ತಿರಲಿ, ಇದರ ಕೇಂದ್ರ ಕಚೇರಿ ಇರುವಂತದ್ದು ಸ್ವಿಟ್ಜರ್ಲೆಂಡ್ ನ ಗ್ಲ್ಯಾಂಡ್ದಲ್ಲಿ. ಇದು ಸ್ಥಾಪನೆ ಆಗಿದ್ದು 1948 ಅಕ್ಟೋಬರ್ 5. ದಟ್ ಈಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ದಿ ಕನ್ಸರ್ವೇಷನ್ ಆಫ್ ದ ನೇಚರ್ ಅಂತ ಕರೀತಾರೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಏನ್ ಮಾಡಿದೆ ಅಂದ್ರೆ, ಆಕ್ಚುಲಿ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಯುಟಿ ಏನಂತಂದ್ರೆ, ಅದು ತನ್ನ ರಾಜ್ಯಕ್ಕೆ ಒಂದೇನಂದ್ರೆ ಫಸ್ಟ್ ಪೋಲನ್ ಕ್ಯಾಲೆಂಡರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೆ. ಹೌದಾ, ಪೋಲನ್ ಅಂದ್ರೆ ಕನ್ನಡದಲ್ಲಿ ಪರಾಗಸ್ಪರ್ಶ ಅಂತ ಕೇಳ್ತಾರೆ ನೋಡಿ, ಹೌದಾ. ಸೊ ನಿಮ್ಗೆ ಯಾವುದೇ ಒಂದು ಪರಿಸರದಲ್ಲಿ ಏನಂದ್ರೆ, ಆಕ್ಚುಲಿ ಒಂದು ಸಸ್ಯಗಳು ಏನಂತಂದ್ರೆ ಅವುಗಳು ಮೊಗ್ಗು ಬರ್ಬೇಕಾದ್ರೆ ಅಥವಾ ಏನಾದ್ರು ರಿಫೈ ಆಗ್ಬೇಕಂದ್ರೆ ಅದಕ್ಕೆ ಕಡ್ಡಾಯವಾಗಿ ಪರಾಗಸ್ಪರ್ಶ ಬೇಕೇ ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಅದು ಯಾವುದೇ ಕಾರಣ ಕೂಡ ಒಂದು ಮೊಗ್ಗನ್ನ ಬಿಡಂಗಿಲ್ಲ. ಸೊ ಹೌದಾ, ಅದನ್ನ ನಾವು ಪೋಲಿನ್ ಗ್ರೇಡ್ಸ್ ಅಂತ ಕರೀತಾರೆ. ಹೌದಾ, ಸಾಗ ಏನಾಗುತ್ತೆ ಅಂದ್ರೆ ನೋಡಿ, ಅದರಿಂದ ನಮ್ಗೆ ಸಾಕಷ್ಟು ಬೆನಿಫಿಟ್ ಕೂಡ ಇದೆ, ಅದೇ ರೀತಿ ಸಾಕಷ್ಟು ಕೂಡ ನಮ್ಗೆ ಒಂಥರ ತೆಟ ಕೂಡ ಇದೆ ಅಂತ ಹೇಳ್ತಾರೆ, ಎಸ್ಪೆಷಲಿ ಈ ಪೋಲನ್ಸ್ ಇಂದ. ಆ ಕಾರಣಕ್ಕಾಗಿ ಏನಂದ್ರೆ, ಆಕ್ಚುಲಿ ಚಂಡೀಗಢ ಬಿಕಮ್ ದ ಫಸ್ಟ್ ಪ್ಲೇಸ್ ಇನ್ ದ ಇಂಡಿಯಾ ಟು ಸ್ಟಾರ್ಟೆಡ್ ಎ ಫಸ್ಟ್ ಪೋಲನ್ ಕ್ಯಾಲೆಂಡರ್ ಅಂತ. ಸೊ ಹೌದಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ನೋಡಿ, ಹೌದಾ. ಸೊ ಇದೆಲ್ಲ ಏನಂದ್ರೆ, ಯಾವುದೇ ಒಂದು ಏನ್ ಕೀಟಗಳ ಬಂದಕ್ಕೆ ಒಂದು ಅಟ್ಯಾಚ್ ಆಗುತ್ತೆ, ಪರಾಗ ಸ್ಪರ್ಶ ಮಾಡುತ್ತಲ್ಲ, ಅವಾಗ ಏನಾಗುತ್ತೆ, ಈ ತರ ಒಂಥರ ನಮ್ಗೆ ಆ ಮೊಗ್ಗುಗಳು ಅಳುತ್ತಾ ಹೋಗುತ್ತೆ, ಇಲ್ಲಂದ್ರೆ ಆ ಗಿಡಗಳಿಗೆ ಮೊಗ್ಗೆ ಬರಂಗಿಲ್ಲ. ಸೊ ಅದನ್ನ ಒಂಥರ ಏನಂದ್ರೆ ಒಂದು ಏನಂತಾರೆ, ನೇಚರ್ ನ ಒಂದು ಕ್ರಿಯೇಟಿವಿಟಿ ಅಂತ ಹೇಳ್ಬೋದು, ದಟ್ಸ್ ಇಟ್. ರೈಟ್, ಸೊ ಹಾಗಾದ್ರೆ ಏನಿದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇತ್ತೀಚೆಗೆ ಇಂಡಿಯಾದ ಮೊಟ್ಟ ಮೊದಲ ಒಂದು ಸಿಟಿ ಆಗಿರುವಂತಹ ಚಂಡೀಗಢ ಏನ್ ಮಾಡಿದೆ, ತನ್ನ ಒಂದು ಪ್ರದೇಶಕ್ಕೆ ಫಸ್ಟ್ ಪೋಲನ್ ಕ್ಯಾಲೆಂಡರ್ ನ ಅಳವಡಿಸಿಕೊಂಡಿದೆ. ಸೊ ಹಾಗಾದ್ರೆ ಏನು ಪೋಲನ್ ಕ್ಯಾಲೆಂಡರ್ ನೋಡ್ತಾ ಹೋಗೋಣ. ಆಕ್ಚುಲಿ ಇದು ಏನಂದ್ರೆ ಜಿಯೋಗ್ರಫಿಕಲ್ ರೀಪ್ರೆಸೆಂಟೇಶನ್ಸ್ ಆಫ್ ದ
ಟೈಮ್ ಡೈನಾಮಿಕ್ಸ್ ಆಫ್ ದಿ ಏರ್ಬರ್ನ್ ಪಾಲನ್ ಟ್ಯಾಕ್ಸಾ ಇನ್ ದ ಸರ್ಟಿನ್ ಜಿಯೋಗ್ರಫಿಕ್ ಏರಿಯಾ ಅಂತ ಕರೀತಾರೆ. ನೋಡಿ, ಈಗ ಒಂದು ಪ್ರದೇಶ ಇರುತ್ತೆ, ಹೌದಾ, ಏನಾಗುತ್ತೆ ಅಂದ್ರೆ ನಮ್ಗೆ ಏರ್ಬೋರ್ನ್ ಪೋಲನ್ ಇದೆಯಲ್ಲ ಅಥವಾ ಕೀಟಗಳಿದೆಯಲ್ಲ, ಇವುಗಳ ಮುಖಾಂತರ ಏನಾಗುತ್ತೆ, ಇದರಿಂದ ಸಾಕಷ್ಟು ಮನುಷ್ಯನಿಗೆ ಕೂಡ ಒಂದು ಥ್ರೆಟ್ಸ್ ಇದೆ, ನಮಗೆ ಸಾಕಷ್ಟು ರೋಗಗಳು ಉಂಟಾಗ್ತವೆ, ಹೌದಾ. ಸೊ ಹಾಗಾಗಿ ಯಾವ ಜಿಯೋಗ್ರಫಿಕಲ್ ರೀಸನ್ ಅಲ್ಲಿ ಯಾವ ತರ ಪೋಲನ್ಸ್ ಬರ್ತವೆ ಅಂತ ಏನ್ಮಾಡ್ಬೋದು ನಾವು ಈ ಕ್ಯಾಲೆಂಡರ್ ಮುಖಾಂತರ ಗೊತ್ತಮಾಡ್ತೀವಿ, ಹೌದಾ. ಫಾರ್ ಎಕ್ಸಾಂಪಲ್, ನಮ್ಗೆ ಮಳೆಗಾಲದಲ್ಲಿ ಏನಾಗುತ್ತೆ, ಸಾಕಷ್ಟು ಸೊಳ್ಳೆಗಳು ಉಂಟಾಗ್ತವೆ, ಆಮೇಲೆ ಕೀಟಗಳು ಬರ್ತವೆ, ಅದರಿಂದ ನಮ್ಗೆ ಮೇ ಬಿ ಸಾಕಷ್ಟು ರೋಗಗಳು ಉಂಟಾಗ್ಬೋದು ಆ ರೀಸನ್ ಅಲ್ಲಿ. ಅದೇ ರೀತಿ ಸಮ್ಮರ್ ಅಲ್ಲಿ ಬೇರೆ ತರ ಬರ್ತವೆ. ಸೊ ಹಾಗೆ ಅಂದ್ರೆ ಇದನ್ನ ಪ್ರತಿಯೊಂದು ಕೂಡ ಏನ್ ಮಾಡುತ್ತೆ, ಆಕ್ಚುಲಿ ಈ ಜಿಯೋಗ್ರಫಿಕಲ್ ರಿಪ್ರೆಸೆಂಟೇಷನ್ ಮುಖಾಂತರ ಈ ಒಂದು ಪೋಲನ್ ಕ್ಯಾಲೆಂಡರ್ ಅನ್ನ ಫಿಕ್ಸ್ ಮಾಡ್ತಾರೆ. ಇದ್ರ ಮುಖಾಂತರ ಏನ್ಬಹುದು, ನಾವು ಆ ಒಂದು ರೋಗಗಳ ಮುಖಾಂತರ ರೋಗಗಳಿಂದ ದೂರ ಇರಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಫಸ್ಟ್ ಪೋಲನ್ ಕ್ಯಾಲೆಂಡರ್ ಅಂತ ಕರೀತಾರೆ. ನೋಡಿ, ದೇ ಆರ್ ದಿ ಲೊಕೇಶನ್ ಸ್ಪೆಸಿಫಿಕ್ ಅಂತ, ಅಂದ್ರೆ ಲೊಕೇಶನ್ ಅಲ್ಲಿ ಯಾವ ರೀತಿ ಅಲ್ಲಿ ಕೀಟಗಳು ಬರ್ತವೆ ಅಂತ ಮಾಡ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಅದರ ಒಂದು ನಮಗೆ ಕ್ಯಾಲೆಂಡರ್ ಮುಖಾಂತರ ಗೊತ್ತಮಾಡ್ತಾರೆ. ಸೊ ಹಾಗಾದ್ರಿಂದ ನಾವು ದೂರ ಇರಕ್ಕೆ ಸಾಧ್ಯ ಆಗುತ್ತೆ, ಹೌದಾ. ಅದೇ ರೀತಿ ಪ್ರೊವೈಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ವಿಜುವಲ್ ಇನ್ಫಾರ್ಮೇಶನ್ ಆನ್ ಡೈವರ್ಸ್ ಏರ್ಬರ್ನ್ ಫಾಲನ್ ಸ್ಪೀಸೀಸ್ ದಟ್ ಆರ್ ಪ್ರೆಸೆಂಟ್ ಥ್ರೂ ಔಟ್ ದ ಇಯರ್ ಅಂತ. ಕೆಲವೊಂದು ಕಡೆ ಇರ್ತವೆ, ಕೆಲವೊಂದು ಕಡೆ ಥ್ರೂ ಔಟ್ ದ ಇಯರ್ ಇರ್ತವೆ, ವರ್ಷಾನುಗಟ್ಟಲೆ ಅಂದ್ರೆ ಅಲ್ಲೇ ಇರ್ತವೆ, ಯಾಕಡೆ ಆ ಕಡೆ ಹೋಗಲ್ಲ. ಸೊ ಹಾಗೆಂದ್ರೆ ನಾವು ಆ ಪ್ರೆಸೆಂಟ್ ಕೆಲವೊಂದು ಕಡೆ ದೂರ ಇರಕ್ಕೆ ಕೂಡ ಟ್ರೈ ಮಾಡ್ಬೋದು, ಹೌದಾ. ಸೊ ಇದರ ಮುಖಾಂತರ ಏನ್ಬಹುದು, ನಾವು ರಿಚಿನಿಟ್ಸ್ ಅಂತ ಕರಿತಾರೆ, ಹೌದಾ, ಮೂಗು ಸೋರಿಕೆ ಆಗಿರ್ಬೋದು, ಆಮೇಲೆ ಅಸ್ತಮ ಆಗಿರ್ಬೋದು, ಎಟೋಪಿಕ್ ಡರ್ಮಿಟಿಸ್ ಆಗಿರ್ಬೋದು, ಈ ತರ ರೋಗಗಳಿಂದ ಆಕ್ಚುಲಿ ಅಂದ್ರೆ ನಾವು ಈ ಪೋಲನ್ಸ್ ಏನಂದ್ರೆ ಇವುಗಳ ರೋಗಗಳು ಮನುಷ್ಯನಿಗೆ ಉಂಟು ಮಾಡ್ತವೆ. ಸೊ ಹಾಗಾಗಿ ಅಂದ್ರೆ ಈ ಕ್ಯಾಲೆಂಡರ್ ಮುಖಾಂತರ ಎಸ್ಪೆಷಲಿ ರಿನಿಟಸ್, ಅಸ್ತಮ, ಡರ್ಮೆಟಿಕ್ಸ್ ಈ ತರ ರೋಗಗಳಿಂದ ಆಕ್ಚುಲಿ ನಾವು ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ರಿಗಾರ್ಡಿಂಗ್ ದ ಈ ಫಸ್ಟ್ ಪೋಲನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಹಾಗಾಗಿ ಇದು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಸಿಟಿ ಅಂತಂದ್ರೆ ಚಂಡೀಗಢ ಅಂತ ಹೇಳ್ಬೋದು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್. ಎಸ್, ನಿಮ್ಗೆಲ್ಲ ಗೊತ್ತಿರುವಂತೆ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು, ಸೆಪ್ಟೆಂಬರ್ 8 ಅನ್ನ ಅಂತಾರಾಷ್ಟ್ರೀಯ ಸಾಕ್ಷರ ದಿನವನ್ನಾಗಿ ಆಚರಿಸ್ತೀವಿ, ಹೌದಾ, ಇಂಟರ್ನ್ಯಾಷನಲ್ ಲಿಟ್ರೆಸಿ ಡೇ ಅನ್ನ ಆಚರಿಸ್ತೀವಿ ಪ್ರತಿ ವರ್ಷ ಸೆಪ್ಟೆಂಬರ್ 8 ಅನ್ನ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಹಾಗಾದ್ರೆ ಹೂ ಆರ್ ದ ಲಿಟ್ರೇಟ್ಸ್ ಅಂತ, ಹಾಗಾದ್ರೆ ಯಾರು ಸಾಕ್ಷರ ಅಂತ ಕ್ವಶನ್ ಬರ್ತೀವಿ. ನೋಡಿ, ನಮ್ಗೆ 2011 ಒಂದು ಸೆನ್ಸಸ್ ಇರುತ್ತೆ, ಎ ಪರ್ಸನ್ ಏಜ್ಡ್ 7 ಅಂಡ್ ಅಬೋವ್ ಹೂ ಕ್ಯಾನ್ ಬೋತ್ ರೀಡ್ ಅಂಡ್ ರೈಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ ಎನಿ ಲ್ಯಾಂಗ್ವೇಜ್ ಈಸ್ ಟ್ರೀಟೆಡ್ ಆಸ್ ಅ ಲಿಟ್ರೇಟ್ ಅಂತ ಕರೀತಾರೆ, ಹೌದಾ. ಯಾವುದೇ ಒಬ್ಬ ವ್ಯಕ್ತಿ ಆತನಿಗೆ ಬರೆಯೋಕೆ, ಓದೋಕೆ ಮತ್ತೆ ಭಾಷೆಯನ್ನು ಅರ್ಥ ಮಾಡ್ಕೊಂಡಕ್ ಬಂದ್ರೆ ಅಂದ್ರೆ ಆತನ ಏನ್ ಕರಿತೀನೋ ಅಥವಾ 7 ವರ್ಷಕ್ಕಿಂತ ಏನಾಗಬೇಕು, 7 ವರ್ಷಕ್ಕಿಂತ ಮೇಲೋಗ್ಪಟ್ಟರೆ ಆಗಿರ್ಬೇಕು. ಸೊ ಅದೇನ್ ಕರಿತೀನೋ ಸಾಕ್ಷರ ಅಂತ ಕರೀತಾರೆ. ಸೊ ಇದು 2011 ಒಂದು ಸೆನ್ಸಸ್ ಪ್ರಕಾರ ಡೆಫಿನೇಷನ್ ಇರುತ್ತೆ. ಎ ಪರ್ಸನ್ ಏಜ್ಡ್ 7 ಅಂಡ್ ಅಬೌವ್ ಹೂ ಕ್ಯಾನ್ ಬೋತ್ ರೈಟ್ ಅಂಡ್ ರೀಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಎನಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನು ಹೊರತುಪಡಿಸಿರುವಂತ ಯಾವುದೇ ವ್ಯಕ್ತಿಗಳು ಏನಂತ ಅನ್ಬೋದು ನಾವು ಇಲ್ಲಿಟೇಟ್ಸ್ ಅಂತ ಕರಿಬಹುದು. ನೋಡಿ, ಎ ಪರ್ಸನ್ ಹೂ ಕ್ಯಾನ್ ಓನ್ಲಿ ರೀಡ್ ಬಟ್ ನಾಟ್ ರೈಟ್ ಅಂತ, ಅಂದ್ರೆ ಒಬ್ಬ ವ್ಯಕ್ತಿ ಓದ್ತಾನೆ ಬರೆಯಕ್ ಬರಲ್ಲ, ಅದನ್ನ ನಾವು ಅನಕ್ಷರ ಅಂತ ಕರೀತಾರೆ. ಅದೇ ರೀತಿ ಎ ಪರ್ಸನ್ ಇಡ್ ನಾಟ್ ರಿಸೀವ್ ಎನಿ ಫಾರ್ಮಲ್ ಎಜುಕೇಶನ್, ಯಾವುದೇ ರೀತಿ ಒಂದು ಔಪಚಾರಿಕ ಶಿಕ್ಷಣ ಪಡೆಯಿರುವಂತ ವ್ಯಕ್ತಿ ಅಂತ ಏನ್ ಕರಿತೀವಿ ನಾವು ಇಲ್ಲಿಟ್ರೇಟ್ಸ್ ಅಂತ ಕರೀತಾರೆ, ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಪ್ರಕಾರ. ಸೊ ಓಕೆನಾ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಬಗ್ಗೆ. ಆಗ್ಲೇ ಹೇಳ್ತಿರುವಂತೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 8 ಅನ್ನ ಇಂಟರ್ನ್ಯಾಷನಲ್ ಲಿಟ್ರೆಸಿ ಡೇ ಅನ್ನಾಗಿ ಆಚರಿಸ್ತೀವಿ. ಸೊ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಆಕ್ಚುಲಿ ನೋಡಿ, ಯಾವುದೇ ಒಂದು ಸಮಾಜ, ಯಾವುದೇ ಒಂದು ವೈಯಕ್ತಿಕ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಆ ಸಮುದಾಯದಲ್ಲಿ ಅಂದ್ರೆ ಆಕ್ಚುಲಿ ಶಿಕ್ಷಣ ಅಂತೂ ತುಂಬಾ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ, ಹೌದಾ. ಯಾವುದೇ ಒಂದು ಶಿಕ್ಷಣ ಪಡಿತಾನೆ ಅಥವಾ ಒಂದು ಒಳ್ಳೆಯ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಜೀವನದಲ್ಲಿ ಕೂಡ ಶಿಕ್ಷಣ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಆಕ್ಚುಲಿ ಈ ದಿನದಲ್ಲಿ ತುಂಬಾ ಅವೇರ್ನೆಸ್ ಕೊಡುವಂತ ಕೆಲಸ ಮಾಡ್ತಾರೆ ಥ್ರೂ ಇಂಟರ್ನ್ಯಾಷನಲ್ ಲಿಟ್ರೆಸಿ ಡೇ ಮುಖಾಂತರ. ಓಕೆನಾ. ಸೊ ಹಾಗಾಗಿ ನೋಡ್ತಾ ನೋಡಿ, ಹಾಗಾದ್ರೆ ಇದನ್ನ ಸ್ಟಾರ್ಟ್ ಮಾಡಿದ್ ಯಾರಪ್ಪ ಅಂತಂದ್ರೆ ಒಂದು ಸಂಸ್ಥೆ ಬರುತ್ತೆ, ವಿಶ್ವಸಂಸ್ಥೆದು, ಅದನ್ನ ನಾವು ಯುನೆಸ್ಕೋ ಅಂತ ಕರೀತಾರೆ, ಹೌದಾ. ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಮಾಡುತ್ತೆ. ಪ್ರತಿ ವರ್ಷ ಸೆಪ್ಟೆಂಬರ್ 6 ಏನ್ ಮಾಡುತ್ತೆ, ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಸಾಕ್ಷರ ದಿನವನ್ನ ಆಚರಿಸುತ್ತೆ, ಹೌದಾ. ಸೊ ಹಾಗಾಗಿ 2021 ಒಂದು ಥೀಮ್ ಏನಾಗಿತ್ತಪ್ಪ ಅಂತಂದ್ರೆ ಗೊತ್ತಿರಲಿ, ಸೊ ಅದು ಲಿಟ್ರೆಸಿ ಫಾರ್ ವಿಮೆನ್ ಸೆಂಟರ್ಡ್ ರಿಕವರಿ ನಾರವಿಂಗ್ ದ ಡಿಜಿಟಲ್ ಡಿವೈಡ್ ಆಗಿದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಕೋವಿಡ್ 19 ಇಂದ ಸಾಕಷ್ಟು ಜನರಿಗೆ ಎಜುಕೇಶನ್ ಆಕ್ಸೆಸ್ ಮಾಡ್ಕೊಳಕ್ ಆಗ್ತಿಲ್ಲ, ಬಿಕಾಸ್ ಅವ್ರ ಹತ್ರ ಇಂಟರ್ನೆಟ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಮೊಬೈಲ್ ಇಲ್ಲ. ಸೊ ಆ ಕಾರಣಕ್ಕೆ ಏನಾಗ್ತದೆ, ಡಿಜಿಟಲ್ ಡಿವೈಡ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ ಲಿಟ್ರೆಸಿ ಫಾರ್ ಎ ಹ್ಯೂಮನ್ ಸೆಂಟರ್ಡ್ ರಿಕವರಿ ನ್ಯಾರೋವಿಂಗ್ ದ ಡಿಜಿಟಲ್ ಡಿವೈಡ್ ಅಂತ ಅಂದ್ರೆ, ಹಾಗಾಗಿ ಇದನ್ನ ಡಿಜಿಟಲ್ ಡಿವೈಡ್ ಅನ್ನ ಕಡಿಮೆ ಮಾಡ್ಬೇಕು ಅನ್ನೋದು ಈ ಒಂದು 2020 ಒಂದು ಥೀಮ್ ಆಗಿದೆ. ಜೊತೆಗೆ ಈ ದಿನ ಸ್ಟಾರ್ಟ್ ಮಾಡಿದ್ ಯಾವಾಗಪ್ಪ ಅಂತಂದ್ರೆ 1967 ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾವು ಅಂತಾರಾಷ್ಟ್ರೀಯ ಸಾಕ್ಷರ ದಿನ ಏನ್ ಮಾಡ್ತಾ ಇದೀವಿ, 1967 ಕೂಡ ಆಚರಿಸ್ಕೊಂಡು ಬರ್ತಾ ಇದೀವಿ. ಆಚರಿಸುವಂತ ಸಂಸ್ಥೆ ಯುನೆಸ್ಕೋ ಆಗಿದೆ. ಓಕೆನಾ. ಸೊ ಹಾಗಾಗಿ
ಥೀಮ್ ನೋಡ್ತಾ ಇದ್ದೀರಿ ನೀವು. ಓಕೆ, ಥೀಮ್ ಏನಂತಂದ್ರೆ ಲಿಟ್ರೆಸಿ ಫಾರ್ ವುಮೆನ್ ಸೆಂಟರ್ಡ್ ರಿಕವರಿ ನ್ಯಾರೋವಿಂಗ್ ದ ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ನೋಡಿ, ಏನಂದ್ರೆ ಎಷ್ಟೋ ವಿದ್ಯಾರ್ಥಿಗಳ ಹತ್ರ ಮೊಬೈಲ್ ಫೋನ್ಸ್ಗಳಿಲ್ಲ, ಹೌದಾ? ಏನಂದ್ರೆ ಮೊಬೈಲ್ ಫೋನ್ಸ್ಗಳಿಲ್ಲ, ಸೊ ಹಾಗೆ ಅವ್ರ ಹತ್ರ ಇಂಟರ್ನೆಟ್ ಇಲ್ಲ. ಆ ಕಾರಣಕ್ಕೆ ಏನಾಗ್ತದೆ, ಡಿಜಿಟಲ್ ಡಿವೈಡ್ ತುಂಬಾ ಏನಾಗ್ತದೆ, ಸೊ ಬ್ರಾಡ್ ಆಗ್ತದೆ. ಅದನ್ನ ಕಡಿಮೆ ಮಾಡ್ಬೇಕಂತ ಏನಂದ್ರೆ ಸರ್ಕಾರಗಳವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಂಟರ್ನೆಟ್ ಕೊಟ್ಟಿದ್ರೆ ಎಲ್ಲ ಮಕ್ಕಳು ಕೂಡ ಎಜುಕೇಶನ್ ಆಕ್ಸೆಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ಬೇಕಂತ ಇರುತ್ತೆ ಈ ಒಂದು 2021 ಒಂದು ಥೀಮ್ ಅಂತ. ದಟ್ ಇಸ್ ಕಾಲ್ಡ್ ದ ಲಿಟ್ರಸಿ ಫಾರ್ ಎ ವುಮೆನ್ ಸೆಂಟರ್ಡ್ ರಿಕವರಿ ನ್ಯಾರೋವಿಂಗ್ ದ ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ಜೊತೆಗೆ ಗೊತ್ತಿರಲಿ ನಮ್ಗೆ, ಏನು ನಾವು ಇದು ಗೊತ್ತದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಇದನ್ನ ನಾವು ಏನ್ ಮಾಡಿದೀವಿ, 2015 2030 ಆಕ್ಚುಲಿ ವಿಷಯದಲ್ಲಿಗಳನ್ನ ನಾವು ಹೊರಡಿಸ್ಕೊಂಡಿದ್ವಿ, ಹೌದಾ? ಹಾಗಾಗಿ ಒಂದು ಗೋಲ್ ಬರುತ್ತೆ ನಮ್ಗೆ, SDG 4 ಅಂತ ಕರೀತಾರೆ. SDG 4 ಅಂತ ಏನಿರುತ್ತೆ, ಕ್ವಾಲಿಟಿ ಎಜುಕೇಶನ್ ಅಂತ ಇರುತ್ತೆ. ಸೊ ಹಾಗಾಗಿ ಜಗತ್ತಿನಿರುವಂತ ಎಲ್ಲ ಮಕ್ಕಳಿಗೆ ಕೂಡ ಏನ್ ಮಾಡ್ಬೇಕಾಗಿದೆ, ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತ ಇರುತ್ತೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇದರಲ್ಲಿ ಟೋಟಲ್ ಆಗಿ 17 ಗೋಲ್ಸ್ ಇದೆ. 17ರಲ್ಲಿ 4ನೇ ಗೋಲೆ ಕ್ವಾಲಿಟಿ ಎಜುಕೇಶನ್. ನೋಡಿ ಏನಿದೆ ಅಂದ್ರೆ, ಎನ್ಶೂರ್ ಇನ್ಕ್ಲೂಸಿವ್ ಅಂಡ್ ಇಕ್ವಿಟೇಬಲ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಪ್ರಮೋಟ್ ಲೈಫ್ ಲಾಂಗ್ ಲರ್ನಿಂಗ್ ಅಪಾರ್ಚುನಿಟಿ ಫಾರ್ ದ ಆಲ್ ಅಂತ ಕರೀತಾರೆ. ಸೊ ಇದು SDG 4 ನ ಒಂದು ಪ್ರಮುಖವಾದಂತಹ ಗುರಿಯಾಗಿದೆ, ರೈಟ್? ಇನ್ನು ಈ ಸಂಸ್ಥೆ, ಹೌದಾ, ಯುನೆಸ್ಕೋ ಇದೆಯಲ್ಲ, ಇದು ಒಂದು ವಿಶ್ವಸಂಸ್ಥೆ ಅಂಗಸಂಸ್ಥೆಯಾಗಿದೆ. ಸ್ಥಾಪನೆಯಾಗಿದ್ದು 1945 ನವೆಂಬರ್ 14 ಈ ಸಂಸ್ಥೆ ಸ್ಥಾಪನೆಯಾಗಿದೆ. ಜೊತೆಗೆ ಇದರ ಕೇಂದ್ರ ಕಚೇರಿರುವಂತದ್ದು ಫ್ರಾನ್ಸ್ ನ ಪ್ಯಾರಿಸ್ ಅಲ್ಲಿ. ದಟ್ ಇಸ್ ಕಾಲ್ಡ್ ದ ಯುನೆಸ್ಕೋ ಅಂತ ಕರೀತಾರೆ. ಇನ್ನು ನೋಡ್ತಾ ಹೋಗೋಣ, ನೋಡಿ, ಇನ್ನು ಭಾರತ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಚುಲಿ ಹೌದಾ, ಭಾರತದಲ್ಲಿ 2011 ಪ್ರಕಾರ ಆಕ್ಚುಲಿ ಎಷ್ಟಿದೆ ಸಾಕ್ಷರ ಪ್ರಮಾಣ, 74.4 ಇದೆ. 2011 ಒಂದು ಜನಗಣತಿ ಪ್ರಕಾರ ಭಾರತದ ಸಾಕ್ಷರ ಪ್ರಮಾಣ ಎಷ್ಟಾಗಿದೆ, 74.04%. ದಿಸ್ ಇಸ್ ದ ಲಿಟ್ರೇಸಿ ಆಫ್ ದ ಇಂಡಿಯಾ ಆಗಿದೆ. ಅದರಲ್ಲಿ ಮೇಲ್ ಮಂಡಳಿ ಎಷ್ಟಿದೆ ನೋಡಿ, ಪುರುಷರು ಎಷ್ಟಿದೆ, 82.14% ಇದೆ. ಫಿಮೇಲ್ ಎಷ್ಟಿದೆ, 65.46% ಇದೆ. ದಿಸ್ ಇಸ್ ದ ಫಿಮೇಲ್ ಲಿಟ್ರೇಸಿ ರೇಟ್ ಇಂದ ಇಂಡಿಯಾ ಆಗಿದೆ. ಓಕೆನಾ, ಇದು 2011 ಜನಗಣತಿ ಪ್ರಕಾರ. ಇನ್ನು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಲಿಟ್ರೇಸಿ ರೇಟ್ ಹೊಂದಿರುವಂತಹ ಸ್ಟೇಟ್ ಅಂತಂದ್ರೆ ಕೇರಳ ಆಗಿದೆ. ಎಷ್ಟಿದೆ, 93.91% ಇದೆ. ದಿಸ್ ಇಸ್ ದ ಹೈಯೆಸ್ಟ್ ಲಿಟ್ರೇಸಿ ರೇಟ್ ಅಂತ ಕರಿತೀವಿ. ಲೋವೆಸ್ಟ್ ಯಾವ್ದಪ್ಪ ಅಂತಂದ್ರೆ ಬಿಆರ್ ಇದೆ. ಬಿಆರ್ ಎಷ್ಟಿದೆ, 63.87%. ದಿಸ್ ಇಸ್ ದ ಲೋವೆಸ್ಟ್ ಇನ್ ದ ಇಂಡಿಯಾ ಲಿಟ್ರೇಸಿ ಅಂತ ಹೇಳ್ಬೋದು. ಇನ್ನು ಕರ್ನಾಟಕ ನೋಡ್ಬೇಕಾದ್ರೆ, ಕರ್ನಾಟಕ ನೋಡಿ, ಸೌದಾ? ಸೊ ಹಾಗಾಗಿ ನಮ್ಮ ಕನ್ನಡದಲ್ಲಿ 2011 ಜನಗಣತಿ ಪ್ರಕಾರ ಅಂತಂದ್ರೆ 75.36% ಏನಂದ್ರೆ 2011 ಒಂದು ಸಾಕ್ಷರತೆ ಪ್ರಮಾಣ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಮೇಲ್ ಎಷ್ಟಿದ್ದಾರೆ ಅಂತಂದ್ರೆ, ಪುರುಷರು 82.47% ಮೇಲ್ ಲಿಟ್ರೇಸಿ ರೇಟ್ ಇದೆ. ಇನ್ನು ಫಿಮೇಲ್ ಎಷ್ಟಿದ್ದಾರೆ, 68.08%. ಇದು ಹೆಣ್ಣು ಮಕ್ಕಳ, ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ಸಾಕ್ಷರತಾ ಪ್ರಮಾಣವಾಗಿದೆ. ಸೊ ಹಾಗಾಗಿ ಕರ್ನಾಟಕದ್ದು 75.36% ಏನಾಗಿದೆ ಲಿಟ್ರೇಸಿ ರೇಟ್ ಆಗಿದೆ, ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ಅಂತ ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ ಇದಿಷ್ಟು ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲಿಟ್ರೇಸಿ ಡೇ. ಅನ್ನ ಪ್ರತಿ ವರ್ಷ ಏನ್ ಮಾಡ್ತೀವಿ, September 8 ಆಚರಿಸ್ತೀವಿ. ಓಕೆನಾ, ಸೊ ಹಾಗಾಗಿ ಇದಿಷ್ಟು ಟಾಪಿಕ್ ಇವತ್ತಿಂದಾಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.